ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಮಾಧವ್ ಉಳ್ಳಾಗಡ್ಡಿ ಹುಡುಗಂದು ರೇವತಿ ನಕ್ಷತ್ರ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಹೌದು, ಹುಡುಗ ಎಲ್ಲಿರೋದು? ಆಸ್ಟ್ರೇಲಿಯಾದಲ್ಲಿದ್ದಾನೆ, 2 ದಿನದಲ್ಲಿ ಬರ್ತಾನೆ. ಎಲ್ಲ ಚೆನ್ನಾಗಿದೆಯಮ್ಮ. ಈ ಮದುವೆ ಅನ್ನೋದು ಭಗವಂತನ ಇಚ್ಛೆ. ಅದು ಹೇಗಾಗಬೇಕು ಅಂತ ಇರುತ್ತೋ ಅದು ಹಾಗೇನೆ ಆಗೋದು. ನೀವೇನ್ ಅನ್ಕೊಂಡಿದ್ರು ಅದಕ್ಕಿಂತ ಸ್ವಲ್ಪ ಮುಂಚೆನೆ ಹುಡುಗನ ಮದುವೆ ಆಗತ್ತೆ. ಅತ್ತೆ ಮಾವ ಆದ ನಿಮಗೆ, ಹುಡುಗನಿಗೆ, ಎಲ್ರಿಗೂ ಇಷ್ಟ ಆಗುವಂತ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಆದ್ರೆ ಏನಾದ್ರೂ ದೋಷ? ಅಯ್ಯೋ, ಆತರದ್ದೇನು ಇಲ್ಲಮ್ಮ. ವಿಷಯ ಏನು ಅಂದ್ರೆ, ನಿಮ್ ಮಗ ಅವನಿಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವಳ ಮದುವೆ ಆಗ್ತಾನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಈ ನಕ್ಷತ್ರದ ಪ್ರಕಾರ. ವಯಸ್ಸಲ್ಲಿ ದೊಡ್ಡವಳ ಆತರ ಏನೂ ಇಲ್ಲ. ಅದೇನು ಅಂದ್ರೆ, ಹೀ ಇಸ್ ಮಮ್ಮಿಸ್ ಪೆಟ್. ಅವನ್ ಟೇಸ್ಟು ನನ್ ಟೇಸ್ಟು ಒಂದೇ. ನನ್ಗಿಷ್ಟ ಆಯ್ತು ಅಂದ್ರೆ ಅವನಿಗೂ ಇಷ್ಟ ಆದಂಗೆ. ಆದ್ರೆ ಅವನ್ ಹೆಣ್ಣು ನೋಡಕ್ ಹೋದಾಗ ನನ್ನೂ ಅವ್ರ ಅಪ್ಪನ್ನು ಬರಬಾರ್ದು ಅಂತ ಕಂಡೀಷನ್ ಹಾಕಿದಾನೆ. ಅದಕ್ಕೆ ನೀವೇ ಅವನ್ನ ಹೆಣ್ಣು ನೋಡಕ್ ಕರ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಬಿಡಿ, ನಾನ್ ಕರ್ಕೊಂಡು ಹೋಗ್ತೀನಿ. ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನೋಡಿದ ತಕ್ಷಣ ಇಷ್ಟ ಆದ್ಲು. ಯಾರ ಹುಡುಗಿ? ಆಲ್ಬಮ್ ಕೊಡಿ, ನಾನು ನೋಡ್ತೀನಿ. ಈ ಹುಡುಗಿ ಬೇಡ ಬಿಡಿ, ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಅವಳು. ಅದಲ್ದೇ ಬೇರೆ ಸಂಬಂಧ ಇದೆ ಅನ್ಸತ್ತೆ. ಅಯ್ಯೋ, ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನೋಡಿದ ತಕ್ಷಣ ಇಷ್ಟ ಆದ್ಲು. ನನ್ ಸೊಸೆ ಹೇಗಿರ್ಬೇಕು ಅನ್ಕೊಂಡಿದ್ನೋ ಹಾಗೇ ಇದ್ದಾಳೆ. ಏ ಹುಡುಗಿ, ಎದ್ದಾಳೆ. ನಿನ್ ಫೋಟೋ ಯಾಕೆ ಇಟ್ಟಿದ್ಯಾ? ಎಷ್ಟ್ ಸಲ ಹೇಳಿದ್ದೀನಿ ಬೇಡ ಅಂತ? ಯಾವ ಫೋಟೋ ಅಮ್ಮ? ಇದು. ಓ, ಇದ ನನ್ ಮುಖನು ಚೆನ್ನಾಗಿದ್ಯೋ ಇಲ್ವೋ ಅಂತ ಅವಾಗ ಅವಾಗ ಟೆಸ್ಟ್ ಮಾಡ್ಕೋಬೇಕಲ್ವಾ? ಬಾಯ್ ಮುಚ್ಚು. ಎಷ್ಟ್ ಜನಕ್ಕೆ ಇಷ್ಟ ಆದ್ರೂ ಏನ್ ಪ್ರಯೋಜನ? ಓಕೆ ಮಾಡ್ಬೇಕ್ ತಾನೆ. ಫೋಟೋ ನೋಡಿದ್ ಕೂಡ್ಲೆ ಏನ್ರಿ, ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಬಂದವರೆಲ್ಲರೂ ಹೇಳ್ತಾರೆ. ಅವ್ರಿಗೇನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಏನೋ ಒಂದ್ ಹೇಳಿ ಸಮಾಧಾನ ಮಾಡ್ತೀನಿ. ನಿನ್ ಆಟಗಳು ಜಾಸ್ತಿ ಆಗೋಯ್ತು. ಏನೋ, ನಾನ್ ಇಷ್ಟ ಆದ್ನ? ಓ, ತುಂಬಾ ಇಷ್ಟ ಆದ್ಯಂತೆ. ಯಾಕೆ, ಮದ್ವೆ ಮಾಡ್ಕೋತಿಯಾ? ನನಗೂ ಇಷ್ಟ ಆಗ್ಬೇಕಲ್ವಾ? ನಾಡಿದ್ ನಿನ್ ಬರ್ಡೇ ಬಂದ್ರೆ 27 ವರ್ಷ ತುಂಬತ್ತೆ. ಇಲ್ಲಿವರೆಗೂ ಮದ್ವೆನೂ ಇಲ್ಲ, ಗಿದ್ವೆನೂ ಇಲ್ಲ, ಇನ್ನು ಎಷ್ಟ್ ವರ್ಷ ಅಮ್ಮ ಅಮ್ಮ ಅಂತ ನನ್ ಸೆರ್ಗ್ ಇಟ್ಕೊಂಡಿರ್ತೀಯ? ಆ ಸುಧಾ ಮಗ ರಾಕೇಶು ನೀನು ಒಟ್ಗೆ ಓದಿದ್ದಲ್ವಾ? ಏಯ್, ಅವನ್ಗೆ ನೀನ್ ಅಂದ್ರೆ ಇಷ್ಟ ಅಂತೆ. ಆ ಸುಧಾ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಸುಧಾನ? ಯಾರು? ಇನ್ಯಾವ ಸುಧಾ? ಆ ಸುಧಾನೆ. ನಾನೇ ಕೋಟಿ ಲಿಂಗ ಕನಕದುರ್ಗ. ಹೇಳು ನೀನೆ ನನಗೆ
ಸೀರೆ ಸೋಸೆ ಆಗೋ ಸೀರೆಯಲ್ಲಿ ಜೂಮ್ ಮಾಡಿ ತೋರಿಸ್ತಾರೆ ಕಣೆ, ಅಂದ ಮಾತ್ರಕ್ಕೆ ಅವಳು ವಿಲನ್ ಆಗ್ಬಿಡ್ತಾಳ? ಅಮ್ಮ ಪ್ಲೀಸ್, ನಾಡಿದೆ ನನ್ನ ಬರ್ಡೇ, ಈ ಬರ್ಡೇನಾದ್ರೂ ಯಾವುದೇ ಕಮಿಟ್ಮೆಂಟ್ ಇಲ್ಲದೆ ಎಂಜಾಯ್ ಮಾಡಕ್ ಬಿಡು. ಈ ಬರ್ಡೇ ಆದ್ಮೇಲೆ ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತೀನಿ ಅಂತ, ಯಾರನ್ನು ತೋರಿಸ್ತೀನೋ ಅವನನ್ನೇ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್, ಈ ಬರ್ಡೇ ಆದ್ಮೇಲೆ ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ. ನೀ ಯಾರನ್ನ ಮದುವೆ ಆಗು ಅಂತೀಯೋ ಅವನನ್ನೇ ಮದುವೆ ಮಾಡ್ಕೋತೀನಿ. ಅಯ್ಯೋ, ಸರಿ, ಇವತ್ ನಾನು ಎರಡು ಮದ್ವೆಗೆ ಹೋಗ್ಬೇಕು. ಆಫೀಸಿಗೆ ಒಬ್ಬ ಎನ್ಆರ್ಐ ಹುಡುಗ ಬರ್ತಿದ್ದಾನೆ, ಅವನ ಹತ್ರ ಮಾತಾಡಿ ಎಲ್ಲ ಡೀಟೇಲ್ಸ್ ಅನ್ನ ತಗೊಂಡು ಅವನ್ನ ಕಳ್ಸ್ಕೊಡು. ಎನ್ಆರ್ಐ ಬಕ್ರ ದಿನೇಶ್, ದಿನೇಶ್ ಬಾಬು. ನಿಮ್ ಫ್ಯಾಮಿಲಿ ನೇಮ್? ಕೋಟೆ. ಕೋಟೆನಾ? ಯಾ. ಎನಿ ಪ್ಯಾಕ್ಸ್? ಪ್ಯಾಕ್ಸ್? These days girls are preferring 4 packs, 6 packs, 8 packs. Oh, no packs. Adre will try. Kandita will try. Okay. Any accidents? Accidents? Like being in love, bad relation, living together relationship, breakup. No. I am fresh. Fresh? Yeah. Pakka? Nice. Okay, BP and sugar? No way. But No. Try maado agatya illa. Marriage aadmele automatic aagi barutte. What? So Mr. Kote, your last and final question. She is beautiful. Naan hegidini? You are also nice. But she is beautiful. Mr. Kote, your last and final question. Yeah, please go. Why do you want to get married? Funny question. I will tell you. Naan yak madwe aagbeku antandre. Well, yeah, nange olle kelsa ide in California. Recently I bought a smart flat, duplex, smartphone. Well, you see, everything is smart in my life. Aadru yenandre, somehow I feel something is incomplete in my life. Adike madve aagbeku anta idini. Okay, Mr. Kote, so everything in your life is smart and you still feel your life is incomplete and you want to finish it. Okay. Finish it. ಅಪ್ಪ, ಯು ಆರ್ ರಿಯಲಿ ಲಕ್ಕಿ. ಯಾಕಮ್ಮ? ನಿಮ್ನ ಈ ಥರ ಕೂರಿಸಿ ದಿನ ಎರಡು ಪೆಗ್ ಹಾಕ್ಸೋ ಹೆಂಡತಿ ಸಿಕ್ಕಿದಾಳಲ್ವಾ? ಸತ್ಯ, ಆ ಸುಧಾ ಆಂಟಿ ಮತ್ತೆ ಕಾಲ್ ಮಾಡಿದ್ರೆ ರಾಕೇಶ್ ಬರ್ತಿದ್ದಾನಂತೆ, ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಒಂದೇ ಸಮ ಕೇಳ್ತಿದ್ದಾರೆ. ಹೌದು, ಆ ಸುಧಾ ಆಂಟಿ ಅವ್ರ ಮನೆ ಹೆಸರೇನು? ಏನ್ರಿ, ಮನೆ ಹೆಸರನ್ನ ಕಟ್ಕೊಂಡು ಇವಳಿಗೆ ಏನಾಗ್ಬೇಕು? ಹೌದಮ್ಮ, ಮನೆ ಹೆಸರು ತಗೊಂಡು ಏನ್ ಮಾಡ್ತೀಯಾ? ಇಲ್ಲಿವರೆಗೂ ನಿಮ್ಮನೆ ಹೆಸರನ್ನ ಇಟ್ಕೊಂಡಿದ್ದೆ, ನೆಕ್ಸ್ಟ್ ಬರೋನ್ ಮನೆ ಹೆಸರನ್ನ ಇಟ್ಕೊಂಡು ಬದುಕ್ಬೇಕಲ್ವಾ? ಅದಕ್ಕೆ ಅವನ್ ಮನೆ ಹೆಸರನ್ನು ಇಷ್ಟ ಆಗ್ಬೇಕು. ಚಿಚಿ, ಏನ್ ಬದ್ಲಾಗಲ್ಲ ಕಣೆ. ಅಪ್ಪ. ಏನಮ್ಮ? ನಾನ್ ಚಿಕ್ಕವಳಿದ್ದಾಗಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಲಾನು ನಿಮ್ಮ ಅಮ್ಮನ ಮಧ್ಯ ಜಗಳ ಆಗೋದಾಗ್ಲಿ, ಅಮ್ಮ ನಿಮ್ ಮೇಲೆ ಕಿರ್ಚಾಡೋದಾಗ್ಲಿ ಒಂದೇ ಸಲಾನು ನೋಡಿಲ್ಲ. ಹೌ ಇಸ್ ಇಟ್ ಪಾಸಿಬಲ್? ಈ ಜನರೇಷನ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಜನ ನೋಡ್ತಾ ಇದ್ದೀನಿ, ಮದುವೆ ಆಗಿದ್ ಕೆಲವೇ ದಿನಗಳಲ್ಲಿ ಜಗಳ, ಬ್ರೇಕಪ್ಸ್, ಡಿವೋರ್ಸ್. ಅಬ್ಬಾ, ಮದ್ವೆ ಅಂದ್ರೆ ಭಯ ಆಗುತ್ತೆ. ಬಟ್ ನಿಮಗೂ ಮಗು ಅಂಡರ್ಸ್ಟ್ಯಾಂಡಿಂಗ್ ಹೇಗೆ? ಮದ್ವೆ ಆಗಿದ್ದ ಹೊಸದ್ರಲ್ಲಿ ನಾನು ಈ ತರ ಇರ್ಲಿಲ್ಲಮ್ಮ. ಇಮ್ಮಿಡಿಯೇಟ್ ಆಗಿ ಮಗು ಬೇಡ ಅಂತ ನಾನು, ಬೇಕು ಅಂತ ಅವಳು, ತುಂಬಾ ಜಗಳಾಡಿದೀವಿ. ಅದೇ ಟೈಮಲ್ಲಿ ನೀನು ಅಮ್ಮ ಹೊಟ್ಟೆಲಿ ಬಿದ್ದೆ. ಹಾಗೆ ನೋಡ್ತಾ ನೋಡ್ತಾ 9th month ಬಂದ್ಬಿಡ್ತು. ಆವತ್ತು ಕೂಡ ಹೀಗೆ ಮಳೆ ಬರ್ತಾ ಇತ್ತು. ಅಮ್ಮನ್ನ ಲೇಬರ್ ರೂಮಿಗೆ ಕರ್ಕೊಂಡು ಹೋದ್ರು. ಅಲ್ಲೊಬ್ಬ ವ್ಯಕ್ತಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಆ ವ್ಯಕ್ತಿ ಹೆಂಡತಿಗೆ ಒಂದು ಚಿಕ್ಕ ಆಕ್ಸಿಡೆಂಟಿಂದ 8ನೇ ತಿಂಗಳಿಗೆ ನೋವು ಶುರುವಾಯ್ತಂತೆ. ಡಾಕ್ಟರ್ ಹೇಳಿದ್ರಂತೆ ತಾಯಿ ಅಥವಾ ಮಗು ಇಬ್ಬರಲ್ಲೂ ಒಬ್ಬರೇ ಉಳಿಯೋದು ಅಂತ. ನನ್ನ ಮಗು ಇಲ್ಲದೆ ಬದುಕ್ತೇನೆ ಹೊರತು ನನ್ನ ಹೆಂಡತಿ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅಂದಂತೆ. ಡೆಸ್ಟಿನಿ ಹ್ಯಾಡ್ ಟು ಪ್ಲೇ ಇಟ್ಸ್ ಗೇಮ್. ಹಿಸ್ ವೈಫ್ ಡೈಡ್. ಗಂಡು ಮಗುನ ಹೆರ್ತಾ ಹೆರ್ತಾ ಆ ತಾಯಿ ಸತ್ತು ಹೋದ್ಲು. ತನ್ನ ಹೆಂಡತಿ ಶವದ ಮೇಲೆ ಬಿದ್ದು
ಆ ಮನುಷ್ಯ ಅಳ್ತಾ ಇದ್ದಿದ್ದು ಆ ಅಳು ಈಗಲೂ ನನ್ನ ಕಿವಿಯಲ್ಲಿ ಕೇಳಿಸ್ತಾನೆ ಇದೆ. ಐ ಡೋಂಟ್ ನೋ ಸಮಥಿಂಗ್ ಹ್ಯಾಪನ್ ಟು ಮೀ ದಟ್ ಡೇ. ಒಬ್ಬ ಹೆಂಡತಿನ ಒಬ್ಬ ಗಂಡ ಅಷ್ಟೊಂದು ಪ್ರೀತಿಸ್ತಾನ ಅಂತ ನೋಡಿದಾಗ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಏನೋ ಗೊತ್ತಿಲ್ಲದೆ ಇರೋ ಚೇಂಜ್, ನನಗೇ ಗೊತ್ತಿಲ್ಲದೆ ನನ್ನಲ್ಲಿ ಚೇಂಜಸ್ ಆಗೋದು. ಆವತ್ತಿಂದ ನಿಮ್ಮ ಅಮ್ಮನ್ನ ನಾನೊಂದು ಮಾತು ಅಂದಿಲ್ಲ, ಆದರೆ ಇವತ್ತಿಗೂ ಅನಿಸ್ತಾ ಇರುತ್ತೆ ತಾಯಿ ಇಲ್ದೇ ಆ ಮಗುನ ಆತ ಹೇಗ್ ಬೆಳೆಸಿರ್ತಾನೋ ನೋಡ್ಬೇಕನ್ಸ್ತಿದೆ. ಏನಿದೆಪ್ಪ, ಇನ್ನೊಂದ್ ಮದ್ವೆ ಮಾಡ್ಕೊಂಡಿರ್ತಾರೆ. ತನ್ನ ಹೆಂಡತಿನ ಅಷ್ಟೊಂದು ಪ್ರೀತಿಸೋ ಗಂಡ ಮತ್ತೆ ಮದ್ವೆ ಮಾಡ್ಕೊಳಲ್ಲ. ಐ ಡೋಂಟ್ ಥಿಂಕ್ ಸೋ. ಹರಟೆ ಹೊಡೆದ್ ಸಾಕು, ಹೋಗ್ ಮಲ್ಕೋ. ಹೋಗಮ್ಮ. ಹೋಗ್ತೀನಿ. ನಿಮ್ಮಿಬ್ರು ಮಧ್ಯ ನನಗೇನ್ ಕೆಲ್ಸ? ಹಾಗಾದ್ರೆ ಮದ್ವೆ ಮಾಡ್ಕೊಂಡೇ ಹೋಗ್ಬೋದಲ್ಲ. ನಿನಗ್ ಮಾತ್ರ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕ, ನನಗೂ ಸಿಗ್ಬೇಕಲ್ಲ ಹರಟೆ ಹೊಡೆಯೋ ಗಂಡ. ಹೇಗ್ ಮಾತಾಡ್ತಿದ್ದಾಳೆ ನೋಡಿ. ನಿಮ್ಮಅಮ್ಮ ಹೋಗ್ತಾ ಹೋಗ್ತಾ ಆ ಮೂಗಿಗೆ ಹಾಕೊಳ್ಳೋ ನಶೆನ ಮೊಮ್ಮಗ್ಳು ಗಂಟಿಸ್ಬಿಟ್ಟು ಹೋಗಿದ್ದಾರೆ. ಯಾ ಥ್ಯಾಂಕ್ ಯು, ಐಲ್ ಕಾಲ್ ಯು ಲೇಟರ್. ಏನಪ್ಪ ಹಾಗೆ ನೋಡ್ತಾ ಇದ್ದೀರಾ? ದಿಸ್ ಸಾರಿ ಪ್ಲೀಸ್, ಅಮ್ಮ ಆಲ್ರೆಡಿ ಹೇಳಿದ್ದಾರೆ 30 years old ಸಾರಿ ಅಂತ ಅಲ್ವಾ? ಡೋಂಟ್ ರಿಪೀಟ್ ಇಟ್. ಯು ನೋ ವಾಟ್ ದ ಸ್ಪೆಷಾಲಿಟಿ ಆಫ್ ದಿಸ್ ಸಾರಿ? ವಾಟ್ ಸ್ಪೆಷಾಲಿಟಿ ಹೇಳಿ. 30 years ಮುಂಚೆ ನಿಮ್ಮ ಅಮ್ಮನ ಇದೇ ಸೀರಿಯಲ್ ನೋಡಿ ಫಿದಾ ಆಗ್ಬಿಟ್ಟಿದೆ. ವಾಟ್? ಸೀರಿಯಸ್ಲಿ? ಅಬ್ಸಲ್ಯೂಟ್ಲಿ. ಇವತ್ತು ನಿನ್ನ ಬರ್ಡೇ ಅಲ್ವಾ? ಯಾ. ಎನಿ ನ್ಯೂ ರೆಸೊಲ್ಯೂಷನ್ಸ್? ಏನಿರುತ್ತಪ್ಪ, ಪ್ರತಿ ವರ್ಷ ತರ ಕಾಮನ್, ಸೇಮ್ ಪ್ಯಾರಡೈಸ್ ಬಿರಿಯಾನಿ, ಸೇಮ್ ಫ್ರೆಂಡ್ಸ್. ಹೌದು, ನಿಮ್ಮ ಮಮ್ಮಿಗೆ ಏನೋ ಪ್ರಾಮಿಸ್ ಮಾಡ್ದಂಗಿದ್ಯಾ? ಇನ್ನೇನಿದೆ, ಯಾವಾಗ ನೋಡಿದ್ರು ಮದ್ವೆ 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 ಅಂತ ತಲೆ ತಿಂತಾ ಇರ್ತಾರೆ, ಅದಕ್ಕೆ ಸ್ಯಾಂಕ್ಷನ್ ಮಾಡ್ಬಿಟ್ಟೆ. ನಾನು ನಿಮ್ದೊಂದು ಕೇಳಲಾ? ಕೇಳಮ್ಮ. ನಿಮ್ಗೆ ಯಾವ ಥರ ಅಳಿಯಬೇಕು? ನಿನಗಿಷ್ಟ ಆಗಿರೋ ಹುಡುಗ ನನಗೂ ಇಷ್ಟನೇ, ಆದರೆ ಬಂಗಾರ ಒಂದು ಆಸೆ ಉಳ್ಕೊಂಡ್ಬಿಡ್ಕಣೋ. ದಿನ ಒಬ್ಬನೇ ಕೂತ್ಕೊಂಡು ಬೆಗ್ ಹೊಡಿತೀನಲ್ವಾ, ಬೋರ್ ಆಗೋಗಿದೆ. ನನ್ನ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಯೋ ಅಳಿಯ ಸಿಕ್ಕರೆ ಮಜಾನೇ ಬೇರೆ. ಥ್ಯಾಂಕ್ ಯು. ಅಮ್ಮ ಫೋನ್. ಹಲೋ. ಅಬ್ಬಾ ಸ್ವಲ್ಪ ನಿಧಾನ ಕಡೆ. ಏನಾಯ್ತು? ಏನೂ ಇಲ್ಲ ರೀ, ಬಾತ್ರೂಮ್ ಅಲ್ಲಿ ಜಾರ್ ಬಿದ್ಬಿಟ್ಟೆ. ಏನು? ಏನೇ ತಮ್ಮಂಗೆ? ತುಂಬಾ ನೋವಾಗ್ತಿದೆ. ಹಾಗಾದ್ರೆ ನಾನು ಬಂದ್ಬಿಡ್ತೀನಿ. ಏನು ಬೇಡ, ನೀವು ಆಫೀಸಿಗೆ ಹೋಗಿ, ಅವಳು ಪಕ್ಕದಲ್ಲೇ ಇದ್ದಾಳ. ಏನಾಯ್ತಮ್ಮ? ಇವತ್ತು ಒಬ್ಬ ಹುಡುಗನ್ಗೆ ಹೆಣ್ಣು ತೋರ್ಸೋ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ನನಗೆ ಏಟ್ ಆಗಿದೆ. ಆ ಹುಡುಗ ಏನೋ ಆಸ್ಟ್ರೇಲಿಯಾದಿಂದ ಬಂದಿದ್ದಾನಂತೆ ಕಣೆ. ನನಗೊಂದು ಸಣ್ಣ ಕೆಲಸ ಮಾಡ್ಕೊಡ್ತೀಯ? ಏನ್ ಹೇಳು. ಆ ಹುಡುಗನ ಹೆಣ್ಣು ನೋಡಕ್ಕೆ ನೀನೇ ಕರ್ಕೊಂಡು ಹೋಗ್ತೀಯಾ? ಒಂದೇ ದಿನ ಮೂರ್ ಹುಡುಗಿನ ತೋರ್ಸೋದು ಕೊಪ್ಕೊಂಡೆ. ಹೋಗೋ ಜಾಗದಲ್ಲಿ ಎಲ್ರಿಗೂ ನೀನ್ ನನ್ ಮಗಳು ಅಂತ ಗೊತ್ತು. ನೀನ್ ಹೋದ್ರೆ ಯಾರು ತಪ್ಪು ತಿಳ್ಕೊಳಲ್ಲ ಕಣೆ. ರಮೇಶ್ ಕಾರ್ ತಗೊಂಡ್ ಬರ್ತಿದ್ದಾನೆ. ಆ ಹುಡುಗ ಏನೋ ಮಂತ್ರಿ ಮೌಲಲ್ಲಿ ವೇಟ್ ಮಾಡ್ತಿದ್ದಾನಂತೆ. ರಮೇಶ್ಗೆ ಅಡ್ರೆಸ್ ಗೊತ್ತು, ಆ ಹುಡುಗನ ನಂಬರ್ ನಿನಗೆ ಮೆಸೇಜ್ ಮಾಡ್ತೇನೆ. ಅವನ್ ಮನೆ ಹೆಸರೇನು? ಉಳ್ಳಾಗಡ್ಡಿ ಮಾಧವ್. ಉಳ್ಳಾಗಡ್ಡಿನ ಇವಾಗ ಅವನಿಗೆ ಫೋನ್ ಹೇಗೆ ಮಾಡೋದು?
ಯು ಕ್ಯಾನ್ ಯೂಸ್ ಮೈನ್. ಥ್ಯಾಂಕ್ ಯು. ಜಸ್ಟ್ ಒನ್ ಕಾಲ್. ಓಕೆ. ಅವ್ನ ನಂಬರ್ ಏನು? ಯಾ. ಎಲ್ಲೋ ಹಾಳಾಗಿ ಹೋಗಿದ್ಯಾ? ನಿನ್ ಮದ್ವೆ ನನಗೆ ಸಾವತಿರತ್ತಿದೆ. ಒಂದಿನದಲ್ಲಿ ಮೂರು ಹೆಣ್ಣು ನೋಡ್ಬೇಕಾ ನೀನು? ನಾನು ಇನ್ನೊಂದು ಕಾಲ್ ಮಾಡ್ಬೋದಾ ಪ್ಲೀಸ್? ಇಟ್ಸ್ ಓಕೆ. ಥ್ಯಾಂಕ್ಸ್. ಅಯ್ಯೋ, ಈ ಹುಡುಗ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಈ ಹುಡುಗಿ ಎಲ್ಲ ಹೋದ್ಲೋ ಏನೋ. ಸಾರಿಪಾ, ನಾನ್ ಬರಕ್ಕಾಗ್ಲಿಲ್ಲ, ಅದಕ್ಕೆ ನನ್ನ ಮಗಳನ್ನ ಕಳಿಸಿದ್ದೀನಿ. ಹಲೋ ಹಲೋ. ಅಂದ್ರೆ ಇವನೇ ನಾ ಉಳ್ಳಾಗಡ್ಡಿ, ಮಿಸ್ಟರ್ ಉಳ್ಳಾಗಡ್ಡಿ? ಎಸ್, ಮಾಧವ್ ಉಳ್ಳಾಗಡ್ಡಿ. ಹೆಣ್ಣು ನೋಡ್ತಾ ಇರೋದು ನಿಮಗೇನಾ? ಓಕೆ, ಹೋಗೋಣ. ಹಲೋ, ಯುವರ್ ಗುಡ್ ನೇಮ್ ಪ್ಲೀಸ್? ಮೈ ನೇಮ್, ಇಟ್ಸ್ ಓಕೆ, ಯು ಕ್ಯಾನ್ ಕಾಲ್ ಮಿ ಮ್ಯಾಡಮ್. ಕಮ್, ಲೆಟ್ಸ್ ಗೋ. ಮ್ಯಾಡಮ್ಮ, ಇವಳೇನ ಆಂಟಿನ ಹುಡುಗಿನ? ಎಸ್ ಮೇಡಮ್. ನಾವೀಗ ಫಸ್ಟ್ ದಾಸರಳ್ಳಿಗೆ ಹೋಗ್ಬೇಕು. ಓಕೆ ಮೇಡಮ್. ಇವತ್ತು ಒಬ್ಬರನ್ನೆಲ್ಲ ಮೂರು ಹುಡುಗಿರು ನೋಡಕ್ ಹೋಗ್ಬೇಕು. ಟೈಮ್ ಚಾಲಲ್ಲ, ಬೇಗ ಹೋಗು. ಹಾ, ಹೋಗ್ತೀನಿ ಮೇಡಮ್. ಮೇಡಮ್, ಮೂರ್ ಕಡೆನೂ ಸೇಮ್ ಕ್ಯಾಂಡಿಡೇಟ್ ಅಥವಾ ಕ್ಯಾಂಡಿಡೇಟ್ ಚೇಂಜ್ ಆಗ್ತಾ ಹೋಗ್ತಾರಾ? ನೋ ನೋ ನೋ, ಕ್ಯಾಂಡಿಡೇಟ್ ಇಸ್ ಸೇಮ್, ಆದ್ರೆ ಹುಡುಗಿರು ಚೇಂಜ್ ಆಗ್ತಾರೆ. ನಿಮ್ಮ ಆರ್ಜಿ ರಚನಾ. ಮೋಸ್ಟ್ ರಿಕ್ವೆಸ್ಟೆಡ್ ಸಾಂಗ್ ಫಾರ್ ದಿ ಆರ್ ಯಾವುದು ಅಂದ್ರೆ ರಾಬರ್ಟ್ ಚಿತ್ರದಿಂದ ಕಣ್ಣು ಹೊಡಿಯಕ್ಕ. ನಮ್ಮ ವೀಕ್ಲಿ ಕಾಂಟೆಸ್ಟ್ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ. You can use it. Thank you. ಹಾಮಾ, ಏನೆ, ಎಲ್ಲಿದ್ಯಾ? On the way. ನಿನ್ ಫೋನ್ಗೆ ಏನಾಗಿದೆ? ನನ್ ಫೋನ್ ಒಡೆದೋಯ್ತು. ಯಾರಾದ್ರೂ ಫೋನ್ ಮಾಡಿದ್ರೆ ಈ ನಂಬರ್ಗೆ ಮಾಡಕ್ ಹೇಳೋ. ಸರಿ. ಅಯ್ಯೋ, ಈಗ ಫೋನ್ ಎತ್ತಲಿಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ, ಸಾಯಿಸೇ ಬಿಡ್ತಾಳೆ. ಹಲೋ ಅಮ್ಮು, ಡಾರ್ಲಿಂಗ್. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಕಣೆ, ಆಮೇಲೆ ಫೋನ್ ಮಾಡ್ಲಾ? ಡ್ರೈವಿಂಗ್ ಅಲ್ಲಿ ಇದ್ರೆ ಕೇಳ ಕಿವಿಗೆ ಏನಾಯ್ತು? ಅಲ್ಲ ಕಣೆ, ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ರೆ ಮುಂದೆ ಪೊಲೀಸ್ ಅವ್ರು ಇಟ್ಕೋತಾರೆ, ಫೈನ್ ಹಾಕ್ತಾರೆ. ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ನನಗಲ್ಲ ಕಣೆ, ಗಿರಾಕಿಗಳು ಬಂದಿದ್ದಾರೆ ಅವ್ರಿಗೆ, ಸುಮ್ನೆ ಫೋನಲ್ಲಿ ತಲೆ ತಿನ್ಬೇಡ ನೀನು. ಇಷ್ಟಕ್ಕೂ ಏನಕ್ಕೆ ಫೋನ್ ಮಾಡಿದೆ ಅಂತ ಹೇಳು. ಮದ್ವೆ ಮಾಡ್ಕೊಳಕ್ ಯಾರ ಹಿಂದೆ ಬಿದ್ದಿದ್ದು? ನೀನಾ? ನಾನಾ? ಸಾಯಿ, ಈ ಮದ್ವೆನ್ ಕಂಡಿಡ್ದವನ್ನ ರಮೇಶ್. ಸಾರಿ ಮೇಡಮ್, ಮೈ ಬೆಟರ್ ಹಾಫ್. ಮೇಡಮ್,
ನೀವು ಮೂರ್ ಜಾಗಕ್ಕೆ ಹೋಗಕ್ಕೆ ಇಷ್ಟು ಟೆನ್ಷನ್ ಪಡ್ತಾ ಇದ್ದೀರಾ? ಸೀಸನ್ ಅಲ್ಲಿ ಅಮ್ಮೋರು ಆರ್ ಏಳು ಜಾಗಕ್ಕೆ ಹಾಗೆ ಹೋಗ್ಬಿಡೋರು. ಗ್ರೇಟ್ ಮೇಡಮ್, ತುಂಬಾ ಒಳ್ಳೆ ಸೇಲ್ಸ್ ಪರ್ಸನ್. ಹುಡುಗರನ್ನ ನಿಲ್ಸಿ ಮಾರಾಕ್ ಬಿಡೋರು. ಹಲೋ, ಏನ್ ನಿಲ್ಸ್ಬಿಟ್ಟು ಮಾರ ಹಾಕೋದು? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಾರಿ ಸರ್, ಸಾರಿ ಸಾರಿ ಸಾರಿ. ಹಲೋ, ಏ ನಿನ್ ಮೊಬೈಲ್ ಏನೈತೆ? ಎನಿವೇಸ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಎಲ್ಲಿದ್ಯಾ? ಸಂಬಂಧ ನೋಡಕ್ ಹೋಗ್ತಾ ಇದ್ದೀನಿ. ಸಂಬಂಧನ? ನಿನಗ? ನನಗಲ್ಲ ಕಣೆ, ಒಬ್ಬ ಪಾರ್ಟಿಗೆ ನೋಡಕ್ ಹೋಗ್ತಾ ಇದ್ದೀನಿ. ಪಾರ್ಟಿನ? ಹುಡುಗ ಹೇಗಿದ್ದಾನೆ? ಓಕೆ ಓಕೆ, ಚೆನ್ನಾಗಿದ್ರೆ ಹೈಜಾಕ್ ಮಾಡ್ಬಿಡು. ಶಟ್ ಅಪ್, ಯು ಆರ್ ಸೋ ರೂಡ್. ವಾಟ್ ಮಿಸ್ಟರ್ ಉಳ್ಳಾಗಡ್ಡಿ, ನೀವು ನೋಡಿದ್ರೆ ಪಾರ್ಟಿ ಅಂತಿದ್ದೀರಾ, ಅವನು ಗಿರಾಕಿ ಅಂತಿದ್ದಾನೆ. ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಯಾ ಸೋ ವಾಟ್, ಯುವರ್ ಎ ಕಸ್ಟಮರ್. ಕಸ್ಟಮರ? ಏನ್ರಿ ಈ ಲ್ಯಾಂಗ್ವೇಜ್? ಯಾ ಮಿಸ್ಟರ್ ಉಳ್ಳಾಗಡ್ಡಿ, ಕಸ್ಟಮರ್ನ ಕನ್ನಡದಲ್ಲಿ ಗಿರಾಕಿನೋ ಅಂತಾರೆ, ಪಾರ್ಟಿನೋ ಅಂತಾರೆ. ಎಕ್ಸಾಕ್ಟ್ಲಿ ಮೇಡಮ್. ಏ ನೀನ್ ಸುಮ್ಮನಿರ, ನಂದೇ ಲಿಡ್ಲಿ ಅಂತ ಬಂದ್ಬಿಟ್ಟ. ಹುಡುಗಿ ತೋರಿಸಿದ್ರೆ ನೀವು ನಮ್ಮ ಹತ್ರ ಬಂದ್ರಿ, ಅಂಡ್ ವಿಲ್ ಫಿಕ್ಸ್ ಯು ಆಸ್ ಸೂನ್ ಆಸ್ ಪಾಸಿಬಲ್, ಅಂಡ್ ಫಾರ್ ದಟ್ ಯು ಪೇ ಅಸ್ ಕಮಿಷನ್ ಅಲ್ವಾ? ಅಲ್ಲ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ನಾಟ್ ಎ ಕಮೋಡಿಟಿ. ಆಫ್ಟರ್ ಆಲ್ ನಿಮ್ ಕಮಿಷನ್ಗೋಸ್ಕರ. ಆತರ ಏನಾದ್ರೂ ಇದ್ರೆ ನೀವೇ ಒಂದ್ ಹುಡುಗಿ ನೋಡ್ಕೊಂಡು ಆರಾಮ ಮದುವೆ ಮಾಡ್ಕೊಂಡ್ಬಿಡಿ. ಯಾಕೆ, ನಿಮ್ ಕೈಯ ಕಾಲು ಸರಿ ಇಲ್ವಾ? ಹುಡುಗಿ ಹುಡ್ಕೊಳಕ್ ಟೈಮ್ ಇಲ್ವಾ ಮಿಸ್ಟರ್ ಉಳ್ಳಾಗಡ್ಡಿ? ಪ್ಲೀಸ್ ಡೋಂಟ್ ಕಾಲ್ ಮೀ ಉಳ್ಳಾಗಡ್ಡಿ. ನನಗೊಂದು ಹೆಸರಿದೆ, ಮಾಧವ್. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಐ ಲವ್ ಯು. ಯು ಆರ್ ಮೈ ಸೋಲ್ ಮೇಟ್ ಅಂತ ಹೇಳ್ಕೊಂಡು ಹುಡುಗಿರ ಹಿಂದೆ ಜಲ್ಸೂರ್ಸಿ ತಿರ್ಗಾಡೋ ಹುಡುಗ ಅಲ್ಲ ನಾನು, ಪಕ್ಕಾ ಜೆಂಟಲ್ಮನ್. ಮಮ್ಮಿ. ಏನಪ್ಪ ಹೊರಟಿದ್ದೀರಾ? ಆನ್ ದಿ ವೇ ಮಮ್ಮಿ. ಆಂಟಿ ಬಂದಿದ್ದಾರಾ? ಆಂಟಿ ಬರ್ಲಿಲ್ಲ, ಮತ್ತೆ ಇನ್ನೊಬ್ಬ ಆಂಟಿನ ಕಳಿಸ್ಕೊಟ್ಟಿದ್ದಾರೆ. ಹಾ ಸರಿ. ಉಳ್ಳಾಗಡ್ಡಿ ಇವತ್ತು ಸಾಹಿತ್ಯ ಕಾಣೋದೀನೋ. ಬೈ ದ ವೈ, ನಿಮ್ಮ ಮನೆ ಹೆಸರೇನ್ರಿ? ಟೆಂಪರರಿಗೆ ನಮ್ಮ ಅಪ್ಪ ಅಮ್ಮನ ಮನೆ ಹೆಸರನ್ನ ಯೂಸ್ ಮಾಡ್ತಿದ್ದೀನಿ. ಪರ್ಮನೆಂಟ್ ಹೆಸರು ಇನ್ನು ಪೆಂಡಿಂಗ್, ಅದು ಬಂದ್ಮೇಲೆ ಹೇಳ್ತೀನಿ. ಅಮ್ಮಡಿ, ಮದುವೆ ಆಗಿಲ್ಲ ಅಂತ ಎಷ್ಟು ಕ್ಲವರ್ ಆಗಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಆಂಟಿ ಅಲ್ಲ ಇವಳ, ಹುಡುಗಿನೇ. ನಾನು ನೋಡೋ ಹುಡುಗಿರು ಇವಳಿಗಿಂತ ಚೆನ್ನಾಗಿರ್ತಾರ? ನೋನೋ, ತುಂಬ ಕ್ಲಾರಿಟಿ ಇಟ್ಕೊಂಡು ಬಂದೆ, ಎಲ್ಲ ಹಾಳಾಗೋ ಥರ ಇದೆ. ಅಯ್ಯೋ, ಈ ಡಬ್ಬ ನನ್ನ ಮಗ ಏನಕ್ಕೆ ಕಾಲ್ ಮಾಡಿದ್ನೋ ಈಗ. ಹಲೋ, ಏನ್ ವಿಷಯ ಬಾವಾ? ಏ ಅಕ್ಕಂಗೆ ಏನಂದೆ ಬಾವಾ, ಸಾಯ್ತೀನಿ ಸಾಯ್ತೀನಿ ಅಂತಿದ್ದಾಳೆ. ಅಯ್ಯೋ, ನಾನೇನು ಹೇಳಿದ್ನಪ್ಪ ತಂದೆ, ನನಗೇನು ಹೇಳಕ್ ಬಿಡ್ತಾಳ ಅವಳು? ಅಲ್ಲ, ನಿಮ್ ಕಾಂದನಲ್ಲಿ ಇರೋರೆಲ್ಲ ಹುಚ್ಚರೇನ? ಲೇ, ನನ್ನ ಹತ್ರ ಮಾತಾಡೋದ್ ಬಿಟ್ಟು ನಿಮ್ಮ ಮಗನ ಹತ್ರ ಹೋಗಿ ಮಾತಾಡು, ನೆಟ್ಟಿಗೆ ಸಂಸಾರ ನೋಡ್ಕೊ ಅಂತ. ಏನ್ ಮಾತಾಡೋದ್ ಬಾಬಾ, ಅವ್ಳಿಗೆ ಏನು ಗೊತ್ತಾಗಲ್ಲ, ಬಿಟ್ಬಿಡು. ಹ್ಞೂ, ಅಂತವಳಿಗೆ ತಗೊಂಬಂದು ನನ್ನ ಗಂಟು ಹಾಕಿದ್ರಲ್ಲ. ತುಂಬಿರ್ ಬಾಬಾ, ನಾವ ಗಂಟಾಕಿದ್ದು, ನೀನ್ ಹತ್ರ ನಿಂದೆ ಬಿದ್ದಿದ್ದು. ನನ್ ಕರ್ಮ ಕೊಡೋ, ನನ್ ಕರ್ಮ, ನನ್ ಕರ್ಮ. ಯಾರ್ ಹೇಳ್ಕೊಳ್ಳಿ ನಾನು? ಬಾಬಾ, ಇಷ್ಟಕ್ಕೂ ಎಲ್ಲಿದ್ಯಾ ನೀನು? ಡ್ರೈವಿಂಗ್ ಮಾಡ್ತಾ ಇದೀನಿ. ಎಲ್ಲೋಗ್ತಿದ್ಯಾ? ಹುಡುಗಿನ ನೋಡಕ್ಕೆ. ಹುಡುಗಿನ? ಅಯ್ಯೋ, ನನಗಲ್ಲಪ್ಪ, ಗಿರಾಕಿಗಳು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏಯ್, ಓಕೆ ಸರ್. ಏ, ಮತ್ತೆ ಫೋನ್ ಮಾಡ್ತೀನಿ ಇಡ. ಏ ಗೋಪಾಲ್, ನನ್ ಮಗನೇ. ರಮೇಶ್. ಸಾರಿ ಮೇಡಮ್, ಸೆನ್ಸೇರ್ ಅಲ್ಲ ಮೇಡಮ್, ವೇಸ್ಟ್ ನನ್ ಮಕ್ಳು, ಇವರೆಲ್ಲ ಬಾವಂದ್ರು, ಅದೆಲ್ಲಿಂದ ಬರ್ತಾರ? ಹಲೋ, ಯಾರಿ ಆ ಹುಡುಗಿ? ಹುಡುಗಿ ಅಲ್ಲ ಕಣೆ, ಆ ಹುಡುಗಿ ಪಕ್ಕದಲ್ಲಿ ಇರೋ ಹುಡುಗ ನನ್ ಬೆಸ್ಟ್ ಫ್ರೆಂಡ್ ಮಾಧವ್ ಅಂತ. ಹಲೋ. ಏ ಮಾಧವ್, ನಿಮ್ಮನ್ನ ಯಾರೋ ಕರೀತಾ ಇದ್ದಾರೆ. ಮಾಧವ್. ಅಮ್ಮ ಇವನ. ಏ, ಗಾಡಿ ನಮ್ಮ ಮುಂದೆ ಸಿಗ್ನಲ್ ಹತ್ರ ನಿಲ್ಸು. ಏ ನಿಲ್ಸು. ಅದಲ್ಲ ರೀ, ಇವನ್ಯಾಕೆ ಇಲ್ಲಿ ಹಿಡ್ದ? ಏ, ಈ ಗಾಡಿನ ಫಾಲೋ ಮಾಡ. ಏನೋ, ಯಾವಾಗ ಬಂದೆ? ನೆನ್ನೆ ಬಂದೆ ಕಣ. ಏನೋ, ನೀನು ಬಂದಿದ್ಯಾ ಅಂತ ಒಂದು ಫೋನು ಮಾಡಿಲ್ಲ. ಬೆಲ್ಟ್ ಹಾಕೊಳ್ಳಿ ಸರ್. ಆಲ್ರೆಡಿ ಹಾಕೊಂಡಿದ್ದೀನಲ್ಲಪ್ಪ. ಸೀಟ್ ಬೆಲ್ಟ್ ಹಾಕೊಳ್ಳಿ ಸರ್. ಅವೆರಡು ನನಗಾಗಲ್ಲಪ್ಪ. ಅದು ಸರಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಹೆಣ್ಣು ನೋಡಕ್ಕೆ ಹೋಗ್ತಾ ಇದೀವಿ ಸರ್. ಹೆಣ್ಣು ನೋಡಕ್ಕ? ಯಾರಿಗೆ? ನಿಮ್ಮವ್ರಿಗೆ. ಏಯ್, ಏನೋ ಇವ್ರು ಹೇಳ್ತಿರೋ ನಿಜನ? ಅಲ್ಲ, ಹೆಣ್ಣು ನೋಡಕ್ಕೆ ಹೋಗೋದ್ರಲ್ಲಿ ಏನಿದೆ ಸರ್ ಪ್ರಾಬ್ಲಮ್ಮು? ಹೋಗಿ ಬರ್ರ ಜನ ಹೆಣ್ಣು ನೋಡಕ್ಕೆ. ಇಷ್ಟಕ್ಕೂ ನಿಮ್ಮ ಪ್ರಾಬ್ಲಮ್ ಏನು? ಸಾರಿ ಮೇಡಮ್, ನಾನು ಇಂಟ್ರೊಡಕ್ಷನ್ ಆಗಿಲ್ಲಲ್ವಾ? ನನ್ನ ಹೆಸರು ಚಂಡ್ ಬಾಲು. ಎರಡು ಒಂದೇ ಅಲ್ವಾ? ಚಂಡ್ ಮನೆ ಹೆಸರು, ಬಾಲು ನನ್ನ ಹೆಸರು. ನೀನ್ ಗಾಡಿ ಓಡಿಸು. ಮೇಡಮ್, ನಾನು ಇವ್ನ ಬೆಸ್ಟ್ ಫ್ರೆಂಡು. ನಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ದೊಂದು ದೊಡ್ಡ ಬ್ಯಾಚು, ನಮ್ಮ ಇಡೀ ಬ್ಯಾಚ್ಗೆ ಮೋಸ್ಟ್ ರೊಮ್ಯಾಂಟಿಕ್ ಫೆಲೋ ಇವನೇ.
ಶುರು ಮಾಡ್ಕೊಂಡಾಗ್ರು ಮೇಡಮ್ ಇವನ್ ಎಷ್ಟು ಮೋಸ್ಕರ ಅಂದ್ರೆ ನಮ್ಮೆಲ್ಲರ ಜೊತೆ ಲವ್ ಮ್ಯಾರೇಜ್ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ನೋಡಿದ್ರವನು ಅರೇಂಜ್ ಮ್ಯಾರೇಜ್ ಆಗ್ತಿದ್ದಾನೆ. ನೋ 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 ನೋ, ಯಾವುದೇ ಕಾರಣಕ್ಕೂ ನಂಬಲೇಬಾರ. ಅಯ್ಯೋ ಏನಾಗತ್ತೆ ಸರ್, ಲವ್ ಮ್ಯಾರೇಜ್ ಆದ್ರೆ ಏನು, ಅರೇಂಜ್ ಮ್ಯಾರೇಜ್ ಆದ್ರೆ ಏನು, ಲಾಸ್ಟ್ ಅಲ್ಲಿ ಬದುಕು ಬಸ್ ಸ್ಟ್ಯಾಂಡ್ ಆಗೋದು. ಸಾಕ್ ನಿಲ್ಸೋ. ಅದೇ ಕಣೋ ಹೇಳ್ತಿರೋದು ಮೇಡಮ್, ಅವನಿಗೆ ಎಷ್ಟು ಲವ್ ಸ್ಟೋರಿ ಇದೆ ಗೊತ್ತಾ, 12 ಇದೆ. ಐ ಲವ್ ಯು, ಯು ಆರ್ ಮೈ ಸೋಲ್ ಮೇಟ್ ಅಂತ ಹೇಳ್ಕೊಂಡು ಹುಡುಗಿರಿಂದ ಜಲ್ಸೂರ್ಸಿ ತಿರ್ಗಾಡೋ ಹುಡುಗ ಅಲ್ಲ ನಾನು, ಪಕ್ಕಾ ಜೆಂಟಲ್ಮನ್. ಅಯ್ಯೋ ನನ್ನ ಸರ್, ಒಂದ್ ನಿಮಿಷ ಮಾತ್ರ ಬಿಡಿ, ನನ್ನ ಎರಡನೇ ಬಾವ ಫೋನ್ ಮಾಡ್ತಾನೆ. ಬಾವ ತಾನೆ ಹೆಂಡತಿ ಅಲ್ವಾ, ಫೋನ್ ಇಡು. ಏನ್ ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ, ಮೆಂಟ್ಲ್ ನನ್ ಮಗ ಇವನು. ಲೇ, ಆ ಮೊದಲನೇ ಹುಡುಗಿ ಯಾರು, ಆ ಉದ್ದ ಜಡೆ ಇತ್ತಲ್ಲ, ಆ ಹುಡುಗಿಯಿಂದ ಬೀಳ್ತಾ ಇದ್ದ ನಮ್ಮವನು. ನಮ್ ಕರ್ಮಕ್ಕೆ ಆ ಹುಡುಗಿ ಅಪ್ಪ ಒಬ್ಬ ಪೊಲೀಸ್ ಆಫೀಸರು, ನಮ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿ ಸರಿಯಾಗಿ ಹೊಡೆದಾಕಿದ್ರು ಮೇಡಮ್. ಏ, ಆ ಎರಡನೇ ಹುಡುಗಿ ಯಾರೋ, ಪ್ರಮೀಳ ಪ್ರಮೀಳ ಪ್ರಮೀಳ, ಅವಳು ಸೊಂಟ ಚೆನ್ನಾಗಿರುತ್ತೆ ಅಂತ ಅವಳು ಹಿಂದೆ ಹೋಗ್ತಾ ಇದ್ದ. ಹಾಗೆಲ್ಲ ಏನಿಲ್ಲ ಮೇಡಮ್, ಇವನ್ ಟೇಸ್ಟ್ ನಮ್ಗೆ ಅರ್ಥನೇ ಆಗಲ್ಲ. ಅವಳು ಸೊಂಟ ಚೆನ್ನಾಗಿದೆ ಅಂತ, ಅವಳ ನಡಿಯೋ ಚೆನ್ನಾಗಿದೆ ಅಂತ, ಅವಳು ಜಡೆ ಚೆನ್ನಾಗಿದೆ ಅಂತ, ಅದೆಲ್ಲ ಯಾಕೆ ಮೇಡಮ್? ನಮ್ ಕಾಲೇಜಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಇವನ್ನ ನೋಡಿ ಹುಡುಗಿರ್ ಸೀರೆ ಕಟ್ಕೊಳಕ್ಕೆ ಭಯ ಪಡ್ತಿದ್ರು. ನಮ್ಮ ಅವನ್ ಕಣ್ಣು ಎಷ್ಟು ಶಾರ್ಪ್ ಅಂದ್ರೆ, ನಿಮ್ ಬಾಯಿಂದ ಇನ್ನೊಂದ್ ಮಾತು ಬಂದ್ರೆ ಸಾಯಿಸ್ ಹಾಕ್ಬಿಡ್ತೀನಿ. ನಿನ್ ಹೆಂಡತಿ ಒಬ್ಳೆ ಇದ್ದಾಳಲ್ಲಿ, ಇಳಿ ಮೊದ್ಲಿಳಿ. ಅವಳು ಟಾರ್ಚರ್ ತಡಿಯಕಾಗ್ದೇ ಇಲ್ಲಿಗ್ ಬಂದಿದ್ದು. ಅಲ್ಲ ಸರ್, ನಿಮ್ ಬಗ್ಗೆ ಏನೇನೋ ಹೇಳಿದ್ರೆ ಇವ್ರು ಬಂದಿದ ತಕ್ಷಣ ನಿಮ್ ಬಣ್ಣ ಬೈಲಾಗೋಯ್ತು ನೋಡಿ. ಓ ನಿರ್ಗುರು, ಏ ಹಿಡ್ಕೊಳ್ಳ ಹೇಳ್ದ ಅವನು. ಓ ಏನೋ ದೊಡ್ಡ ಒಳ್ಳೆ ಮಂಚ ಅಂತೆ, ಚಿಕ್ಕ ವಯಸ್ಸಲ್ಲಿ ಬಾಯಲ್ಲಿ ಬೆರಳಿಟ್ಟರು ಕಚ್ತಾನು ಇರ್ಲಿಲ್ವಂತೆ, ಅಷ್ಟು ಒಳ್ಳೆಯವ್ರಂತೆ, ಏನೇನೋ ಹೇಳ್ತಾ ಇದ್ರಿಂಗೆ. ಓ ಹೀಗೆಲ್ಲ ಹೇಳುತ್ತಾ ಅವನಿಗೆ? ಹುಡುಗಿರ್ನ ನೋಡಿ ಹಿಂದೆ ಬೀಳದ್ ಬಿಟ್ಟು ಪ್ರೀತಿದ್ದೀನಿ ಅಂತ ಹೇಳೋಷ್ಟು ಧೈರ್ಯ ಇಲ್ಲ. ಏನಾದ್ರೂ ಕಡಿಮೆ ತಲೆ ಇದೆಯೋ ಗುಗ್ಗು, ನನ್ ಮಗನೇ ಹುಡುಗಿ ಮುಂದೆ ಮಾನ ಮರಿದು ತೆಗ್ದಲ್ಲೋ. ಅದಲ್ಲ ಕಣೋ, ನಾನು ಹೇಳಿದ್ ಎರಡೇ ಲೋ ಸ್ಟೋರಿ ಅಂದ್ರೆ ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದ. ಅಯ್ಯೋ ನಿನ್ನ ನಡಿಯೋ ನಡಿಯೋ. ಇವತ್ ರಾತ್ರಿ ಅರವಿಂದ್ ನಮ್ ಫ್ರೆಂಡ್ಸ್ ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾ ಇದ್ದಾನೆ. ನೀನ್ ನಡಿ, ನಾನು ಬರ್ತೀನಿ, ಹೋಗ್ ನೀನು. ಓಕೆ ಮೇಡಮ್, ಆಫ್ ಮಾಡ್ತೀನಿ. ನನ್ನ ಮಗನ್ ಕರೆಕ್ಟ್ ಟೈಮ್ ಕರೆಕ್ಟ್ ಹಾಡಗ್ಲ. ಅಮ್ಮಮ್ಮ, ಯಾವ್ದಕ್ಕೂ ಇದು ಹಾಕೊಳ್ಳೋದು ಒಳ್ಳೇದು. ಎಲ್ಲಿ ನೋಡ್ತಿದ್ದಾನೋ ಇಲ್ಲ, ಆ ಕನ್ನಡಕ ತೆಗಿತೀರಾ? ಯಾಕೆ, ಏನಾಯ್ತು? ನೀವ್ ಎಲ್ಲಿ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು. ದಿಸ್ ಇಸ್ ಟೂ ಮಚ್ ರೀ. ನನ್ ಶೇಡ್ಸ್ ನನ್ ಇಷ್ಟ. ಆಕ್ಚುಲಿ ನಿಮ್ ಪ್ರಾಬ್ಲಮ್ ಏನು ಅಂತ, ಅಯ್ಯೋ ನಿಮ್ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ನೀವು ಎಲ್ಲಿ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು. ಕಣ್ಣಲ್ಲ ರೇಪ್ ಮಾಡೋ ವ್ಯಕ್ತಿ ನನಗೇನು ಗೊತ್ತು? ಏನ್ರಿ ರೇಪು ಗೀಪು ಅಂತ ಮಾತಾಡ್ತಿದ್ದೀರಾ? ಚೇಚೆ, ಯಾಕಾದ್ರೂ ಸೀರೆ ಉಟ್ಕೊಂಡು ಆ ಗುಗ್ಗು ನನ್ ಮಗ ಏನೋ ಮಾತಾಡ್ದ ಅಂತ ನಾನೇನೋ ತಪ್ಪು ಮಾಡ್ದಾಗ ಮಾತಾಡ್ತಾ ಇದ್ದೀರಲ್ಲ. ಆ ಏಜ್ ಅಲ್ಲಿ ಹುಡುಗಿರ್ನ ಹುಡುಗರು ನೋಡೇ ನೋಡ್ತಾರ್ರಿ, ಇಟ್ಸ್ ಕಾಮನ್. ಹುಡುಗಿರ್ ನೋಡೋದ್ರಲ್ಲಿ ಏನ್ರಿ ತಪ್ಪಿದೆ? ಏನ್ರಿ ಮಾತಾಡ್ತಾ ಇದ್ದೀರಾ? ಇಟ್ಸ್ ಅನ್ ಅಟ್ರಾಕ್ಷನ್ ಅಷ್ಟೇ, ಆಪೋಸಿಟ್ ಅಟ್ರಾಕ್ಷನ್. ಏ ಲಿಂಗ, ನೀನಾದ್ರೂ ಹೇಳ್ಗುರು ನಿಮ್ ಮೇಡಮ್ಗೆ, ನೀನು ಗಂಡ್ಸೆ ತಾನೆ? ಸರ್ ನಾನು ಇವಾಗ ಗಂಡ, ಗಂಡಲ್ಲ. ಏಯ್, ನೀನೊಬ್ಬ ಸಾಕಣ. ಹೌದು, ನಿಮ್ ಹಿಂದೆ ಯಾರು ಬೀಳ್ಲಿಲ್ವಾ? ವಾಟ್? ನಿಮ್ ಹಿಂದೆ ಯಾರು ಬೀಳ್ಲಿಲ್ವಾ ಅಂತ ಕೇಳಿದೆ ಅಷ್ಟೇ. ನೋ ವೇ, ನನಗೆ ನಿಮ್ ತರ ಫ್ಲಾಶ್ ಬ್ಯಾಕ್ ಏನು ಇಲ್ಲ. ಆಯ್ತಾ, ನನಗೂ ಅಂತ ಯಾವ ಫ್ಲಾಶ್ ಬ್ಯಾಕ್ ಏನು ಇಲ್ಲ ರೀ. ಹುಡುಗಿರು ಅಂದ್ಮೇಲೆ ಹಿಂದೆ ಬಿದ್ದೆ ಬೀಳ್ತಾರೆ, ಇಟ್ಸ್ ಕಾಮನ್. ಒಂದ್ಸಲ ಆ ಕಡೆ ನೋಡಿ. ಯಾಕೆ ನೋಡ್ರಿ? ಸೊ ವಾಟ್? ಒನ್ ಅವರ್ ಇಂದ ಅವ್ರು ನಮ್ ಗಾಡಿನ ಫಾಲೋ ಮಾಡ್ತಾ ಇದಾರೆ ನಿಮ್ಮನ್ ನೋಡ್ಕೊಂಡು. ಅದ್ ನಿಮ್ಗೆ ಗೊತ್ತು? ಅವ್ರು ನಿಮ್ಮನ್ ನೋಡ್ತಿದಾರೆ, ನಾನು ಅವ್ರು ನೋಡ್ತಾ ಇದ್ದೀನಿ. ಇವಾಗ ಹೇಳಿ, ಅವ್ರು ನೋಡಿದ ಮಾತ್ರಕ್ಕೆ ಕ್ರಿಮಿನಲ್ಸ್ ಅವರು, ಅಥವಾ ಇದೊಂದು ಕ್ರೈಮ? ಇಟ್ಸ್ ಹ್ಯೂಮನ್ ನೇಚರ್ ರೀ. ಆ ಏಜ್ ಅಲ್ಲೆಲ್ಲ ಹಾಗೆ, ನಾನು ಹಾಗೆ. ಸೊ ನೌ ಯು ಆರ್ ಮ್ಯಾಚ್ಯೂರ್ ಅಷ್ಟೇ ಅಲ್ವಾ? ಅದಕ್ಕೆ ತಾನೆ ಹೆಣ್ಣು ನೋಡೋಕೆ ಅಂತ ಹೊರಟಿರೋದು. ಇನ್ನು ಹೀಗೆ ಇರ್ತೀರಾ? ಫ್ರೀ ಆಗಿ ಮೇಡಮ್, ಸ್ವಲ್ಪ ನಾರ್ಮಲ್ ಆಗಿರಿ. ಥ್ಯಾಂಕ್ಸ್. ಇಟ್ಸ್ ಓಕೆ. ಅಬ್ಬಾ, ಇವಾಗ ಗಾಡಿ ಫೋರ್ತ್ ಗೇರಲ್ಲಿ ಹೋಗುತ್ತೆ. ರಮೇಶ್, ಸೆಲ್ರಿಪೇ ಶಾಪ್ ಇದೆ ನಿಲ್ಸು. ಓಕೆ ಮೇಡಮ್, ಇಲ್ಲೇ ಮುಂದೆ ಇದೆ, ನಿಲ್ಲಿಸ್ತೀನಿ. ಆ ಹುಡುಗ ಫಸ್ಟ್ ಟೈಮ್ ಹುಡುಗಿ ನೋಡಕ್ ಹೋಗ್ತಾ ಇರೋದು. ನಾನ್ ಜೊತೆಲಿದ್ದಿದ್ರೆ ಹೋದ್ ಕಡೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದೆ. ಸರಿ, ಇವಾಗ ಹೇಳು.
ಅಲ್ಲಿ ಹೋದಾಗ ಅವರು ಅದು ಇದು ಅಂತ ಕೊಡ್ತಾರೆ. ಜಾಸ್ತಿ ತಿಂದೆ ಹುಷಾರಾಗಿರೋದಕ್ಕೆ ಹೇಳು. ಚೆನ್ನಾಗಿದೆ ಅಂತ ಜಾಸ್ತಿ ತಿಂದ್ರೆ ಹುಡುಗಿ ಇಷ್ಟ ಆಗಿದೆ ಅನ್ಕೋತಾರೆ. ಹುಡುಗಿ ಇಷ್ಟ ಆಗಿದ್ರು ಅಲ್ಲೇ ಹೇಳ್ಬೇಡ ಅಂತ ಹೇಳು. ಮನೆಗ್ ಹೋಗಿ ಮಾತಾಡಿ ಹೇಳ್ತೀನಿ ಅಂತ ಹೇಳಕ್ ಹೇಳು. ಇಷ್ಟಕ್ಕೂ ಹುಡುಗ ಹೇಗಿದ್ದಾನೆ ನನ್ ಫೋಟೋಲ್ ಮಾತ್ರ ನೋಡಿರೋ. ಓಕೆ ಓಕೆ ಅದೆಲ್ಲ ಬಿಡು. ಈ ಉಳ್ಳಾಗಡ್ಡಿ ಫೈಲ್ ಕ್ಲೋಸ್ ಆದ್ಮೇಲೆ ನಿನಗೆ ಬರೋ ಕಮಿಷನ್ ಅಲ್ಲಿ 25% ನಂದು. ಸರಿ ಸರಿ. ಅಲ್ಲ ಏನ್ರಿ ಅದು, ನನ್ ಲೈಫ್ ನಿಮ್ಗೆ ಫೈಲ್ ತರ ಕಾಣಿಸ್ತಾ ಇದೆಯಾ? ಹ್ಮ್. ಅದಿರ್ಲಿ, ನಾವು ನೋಡಕ್ ಹೋಗ್ತಿರೋ ಮೊದಲನೇ ಹುಡುಗಿ ಹೆಸರೇನು? ಹುಡುಗಿ ಹೆಸರೇನು ಅಂತ ತಿಳ್ಕೊಳ್ದೇನೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀರಾ? ಹ್ಮ್, ಇರ್ಲಿ ಬಿಡಿ. ಹುಡುಗಿ ಹೆಸರು ಇಂದುಮತಿ. 10th class 95%, PU 96% ಅಂಡ್ BTech ಅಲ್ಲಿ GPA 8.5. ಇಂದುಮತಿ, ಇವಳು ನೋಡಕ್ ಬಂದಿರೋ ಮೊದಲನೇ ಗಂಡ ನೀವೇ. ಸ್ವಲ್ಪ ನಾಚಿಕೆ ಜಾಸ್ತಿ, ನೀವೇ ಮೊದಲು ಮಾತಾಡ್ಬೇಕು. ನಾನು ಕೂಡ ಫಸ್ಟ್ ಟೈಮ್ ಫ್ರೆಶ್ ಫ್ರಮ್ ಅಮೆರಿಕಾ. ಹೌದು, ನೀವ್ ನಿನ್ನೆ ಬರ್ಬೇಕಿತ್ತಲ್ವಾ, ಇವತ್ ಬಂದಿದ್ದೀರಾ? ಅಂದ್ರೆ ಆಕ್ಚುಲಿ ನಿನ್ನೆ ಇನ್ನೊಂದು, ಐ ವಾಸ್ ಬಿಸಿ. ಆದ್ರೆ ನಾನು ಫ್ರೆಶ್ ಫ್ರಮ್ ಅಮೆರಿಕಾ. ಅಣ್ಣ ಇವನೇ ದುಡ್ಡು ಕೊಡದೆ ತಪ್ಸ್ಕೊಂಡು ಓಡಾಡ್ತಿದ್ದಾನೆ. ತಗೊಳ್ರ ಅವನ. ಇವನು ಯಾರು? ಫೋನು 1 hour ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ತಗೊಳ್ಳಿ ಇದನ್ನ. ಸೋ ಹಾರ್ಡ್, ಇದನ್ನೆಲ್ಲ ತಿಂದ್ರೆ ಹಲ್ಲೆಲ್ಲ ಹಾಳಾಗೋಗುತ್ತೆ. US ಅಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ? ಏನು ಅಂದ್ರೆ ಈಗೇನ್ ಮಾಡೋದು? ಅದೇ ಅರ್ಥ ಆಗ್ತಿಲ್ಲ ಕಣೆ. ಅಲ್ಲಿ ಉಳ್ಳಾಗಡ್ಡಿ ಹುಡುಗ ಬರ್ತಿದ್ದಾನೆ, ಈ ಹುಡುಗ ಇಲ್ಲೇ ಇದ್ದಾನೆ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅಯ್ಯೋ, ಹಾಗಾದ್ರೆ ಆ ಜೈಮನ್ ಒಂದ್ಸಲ ಫೋನ್ ಮಾಡಿ. ಒಂದ್ ನಿಮಿಷ, ಈಗಲೇ ಮಾಡ್ತೀನಿ. ಅದೇನು, ನಿನ್ನೆ ಬರ್ಬೇಕಾಗಿರೋ ಹುಡುಗ ಇವತ್ ಬಂದಿದ್ದಾನ? ಏನೋ ಒಂದ್ ಮಾಡಿ ಮೇಡಮ್. ಸರಿ ಸರಿ, ನೀವೇನ್ ಗಾಬರಿ ಆಗ್ಬೇಡಿ, ನಾನು ಏನೋ ಒಂದ್ ಮಾಡ್ತೀನಿ. ನಿಮ್ಗೆ ಎಂತ ಹುಡುಗಿ ಬೇಕು? ಆಕ್ಚುಲಿ ಎವ್ರಿಥಿಂಗ್ ಇನ್ ಮೈ ಲೈಫ್ ಇಸ್ ಸ್ಮಾರ್ಟ್. ಸ್ಮಾರ್ಟ್ ಫ್ಲಾಟ್, ಸ್ಮಾರ್ಟ್ ಕಾರ್, ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಫೋನ್. ನನ್ನ ಲೈಫ್ ಅಲ್ಲಿ ಎಲ್ಲ ಸ್ಮಾರ್ಟ್ ಆಗಿದ್ರು ಕೂಡ ಅದೇನೋ ಒಂಥರ ಇನ್ಕಂಪ್ಲೀಟ್ ಫೀಲಿಂಗ್. ಅದಕ್ಕೇನೆ ನಾನು ಮದ್ವೆ ಆಗೋ ಹುಡುಗಿನೂ ಸ್ಮಾರ್ಟ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಮ, ಎಲ್ಲಿದ್ದೀರಿ? ಹತ್ರದಲ್ಲೇ ಇದೀವಿ, 10 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ. ಅರ್ಜೆಂಟ್ ಆಗಿ ಕಾರ್ನ ಪಕ್ಕಕ್ಕೆ ನಿಲ್ಸಿ ನೀನ್ ಹೊರಗಡೆ ಬಂದ್ ಮಾತಾಡು. ರಮೇಶ್, ಅಲ್ಲೇ ಸೈಡಲ್ಲಿ ಕಾರ್ ನಿಲ್ಸು. ಹಾಮ, ಇವಾಗ ಹೇಳು. ನೀವ್ ಇವಾಗ ಹೋಗ್ತಾ ಇರೋ ಮನೆಗೆ ಆ ಹುಡುಗಿನ ನೋಡೋದಿಕ್ಕೆ ಬೇರೆ ಹುಡುಗ ಬಂದಿದ್ದಾನಂತೆ. ಅವನ್ ಯಾರು? ಅವನು ನಮ್ ಕಸ್ಟಮರೇ ಕಣೆ. ಕೋಟೆ ದಿನೇಶ್ ಬಾಬು, ನಿನ್ನೆ ಹೋಗು ಅಂತ ಹೇಳಿದ್ರೆ ಇವತ್ ಹೋಗಿದ್ದಾನೆ. ಓ, ಅವನ? ಅವನಲ್ಲಿರೋವಾಗ ನೀವ್ ಅಲ್ಲಿಗೆ ಹೋಗೋದು ಚೆನ್ನಾಗಿರಲ್ಲ. ಒಂದ್ ಗಂಟೆ ಟೈಮು ಆ ಹುಡುಗನ ಜೊತೆ ಏನು ಒಂದು ಟೈಮ್ ಪಾಸ್ ಮಾಡು. ನಾನ್ ಮತ್ತೆ ಫೋನ್ ಮಾಡಿದ್ಮೇಲೆ ನೀವ್ ಅಲ್ಲಿಗೆ ಹೋದ್ರೆ ಸಾಕು. ಸರಿ, ಓಕೆ, ಬಾಯ್. ಇವನ್ ಮಾತ್ರ ಅನ್ಕೊಂಡ್ರೆ ಅಲ್ಲ, ಹುಡುಗಿನೂ ಅದೇ ಕೆಲ್ಸದಲ್ಲೇ ಇದ್ದಾಳೆ. ಯಾಕೆ ನೀನು ನಗ್ತಾ ಇದ್ದೀರಾ? ಅಲ್ಲ, ಅದೇನಕ್ಕೆ ಅಂತ ಹೇಳಿದ್ರೆ ನಾವು ನಗ್ಬೋದಲ್ಲ. ನಿಮ್ ನಗು ಚೆನ್ನಾಗಿದೆ. ಐ ಮೀನ್, ನೀವು ನಕ್ಕರೆ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮಿಸ್ಟರ್ ಉಳ್ಳಾಗಡ್ಡಿ, ಐ ಆಮ್ ರಿಮೈಂಡಿಂಗ್ ಯು, ಯು ಆರ್ ಮೈ ಕಸ್ಟಮರ್. ನಿಮ್ಗೊಂದು ಗೊತ್ತಾ, ನಾನು ನಕ್ಕಿದ್ರಷ್ಟೇ ಅಲ್ಲ, ಕೆಮ್ಮಿದ್ರು ಸೀನಿದ್ರು ಚೆನ್ನಾಗೆ ಕಾಣಿಸ್ತೀನಿ. ಸೊ ವಾಟ್? ಯುನೋ, ನಾನು ಮಲ್ಕೊಂಡಾಗ ಗೊರಕೆ ಕೂಡ ಚೆನ್ನಾಗೆ ಹೊಡಿತೀನಂತೆ, ನಮ್ಮಮ್ಮ ಹೇಳ್ತಿರ್ತಾರೆ. ಸೊ ಅಯ್ಯೋ, ಕೋಪ ಯಾಕೆ ಮಾಡ್ಕೋತೀರಾ ಮೇಡಮ್? ಇರೋದಂತಾನೆ ಹೇಳಿದ್ದು. ಕನ್ಫ್ಯೂಸ್ ಮಾಡಬೇಡಿ ಮೇಡಮ್, ಮೊದಲೇ ನಾನು ಟೆನ್ಷನ್ ಅಲ್ಲಿದ್ದೀನಿ. ಟೆನ್ಷನ್ನಾ? ಯಾಕೆ? ಯಾಕೆ ಅಂದರೆ ನಾನು ಯಾವತ್ತೂ ಈ ರೀತಿ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗಿ ಹುಡುಗಿ ನೋಡ್ತೀನಿ ಅನ್ಕೊಂಡಿರಲಿಲ್ಲ. ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಒಂದು ಹುಡುಗಿನ ಜಡ್ಜ್ ಮಾಡೋದು ಅಂದ್ರೆ ಹೈಲಿ ಇಂಪಾಸಿಬಲ್. ಓ, ಅದ ನಿಮ್ ಟೆನ್ಷನ್? ಹೌದು, ನಿಮಗೆ ಲವರ್ ಫಸ್ಟ್ ಸೈಟ್ ಮೇಲೆ ನಂಬಿಕೆ ಇದೆಯಾ? ಹ್ಮ್, ಆಫ್ ಕೋರ್ಸ್. ಹ್ಮ್, ಮತ್ತಿನ್ನೇನು, ಹುಡುಗಿ ನೋಡಿ ಮೇಲೂ ಲವರ್ ಫಸ್ಟ್ ಸೈಟ್ ಆಗ್ಬೋದಲ್ವಾ? ಸಿಂಪಲ್.
ಮೇಬಿ. ಅಷ್ಟಕ್ಕೂ ನಿಮ್ಗೆ ಎಂತ ಹುಡುಗಿ ಬೇಕು ಹೇಳಬೇಕು ಅಂದ್ರೆ? ಟೆಲ್ ಮಿ, ಅವಾಗ ತಾನೆ ನಿಮ್ ಫ್ರೆಂಡ್ ಎಲ್ಲ ಹೇಳಿದ್ರು ಅಲ್ವಾ, ಜಡೆ ಉದ್ದ ಇರ್ಬೇಕು, ಸೊಂಟ ಸಣ್ಣಗಿರ್ಬೇಕು, ನಡಿಗೆ ಚೆನ್ನಾಗಿರ್ಬೇಕು, ಈ ತರ ನಿಮಗೆ ತುಂಬಾ ಟೇಸ್ಟ್ ಗಳಿದಾವಲ್ವಾ? ಕೊನೆಗೆ ಯಾವ್ದಕ್ ಫಿಕ್ಸ್ ಆಗಿದ್ದೀರಾ ನೀವು? ಇದಕ್ ಮುಂಚೆ ಆಗಿತ್ತು, ಬಟ್ ಈಗೇನು ಇಲ್ಲ. ಹುಡುಗಿ ಅಟ್ಲೀಸ್ಟ್ ಹೇಳಿ, ಅಟ್ಲೀಸ್ಟ್ ರೋಮಿಶಾಯ್ ನಿಮ್ ತರ ಇದ್ರೆ ಸಾಕು. ಮಾಡ್ತೀನಿ ತಾಳು ಪಾಪ ಅಂತ ಹುಡುಗಿನ ತೋರ್ಸ ಕರ್ಕೊಂಡು ಹೋಗ್ತಾ ಇದ್ರೆ ನನ್ನೇ ಅಟ್ಲೀಸ್ಟ್ ಅಂತ್ಯಾ? ಏನ್ ಇಟ್ಕೊಂಡಿದ್ದಾನೆ ಈ ಬ್ಯಾಗಲ್ಲಿ? ತೆಗೆದು ನೋಡಿದ್ರಾಯ್ತು. ಅಯ್ಯೋ ಇವನ ಹುಡುಗಿ ಇಷ್ಟ ಆದ್ರೆ ರಿಂಗ್ ಹಾಕಕ್ಕೆ ಫಿಕ್ಸ್ ಆಗಿದ್ದಾನೆ. ಒಂದ್ಸಲ ಹಾಕೊಂಡು ನೋಡ್ತೀನಿ, ಡ್ರೆಸ್ಸಿಗೂ ಮ್ಯಾಚ್ ಆಗ್ತಿದೆ. ಏನು ಗೊತ್ತಿಲ್ಲ ಅಷ್ಟಕ್ಕೂ ಅವ್ರಿಗೆ ಯಾಕೆ ಸ್ಪೆಷಲ್? ನನ್ ಫಸ್ಟ್ ಸ್ಯಾಲರಿ ತಗೊಂಡಿದ್ರಿ, ಅದು ನನ್ ಲೈಫ್ ಅಲ್ಲಿ ಬರೋ ಹುಡುಗಿಗೆ ಗಿಫ್ಟ್ ಆಗಿ ಕೊಡೋಣ ಅನ್ಕೊಂಡೆ. ಅಯ್ಯೋ, ನಾನು ಅನ್ಕೊಂಡಂಗೆ ಆಗ್ಬಿಡ್ತು, ಯಾಕಾದ್ರೂ ಹಾಕೊಂಡು. ಉಳ್ಳಾಗಡ್ಡಿ ಅವ್ರಲ್ಲಿ ಕಾಯ್ತಾ ಇರ್ತಾರೆ, ನಮಗ್ ಲೇಟ್ ಆಗ್ತಿದೆ. ರಿಂಗ್ ಕಾರ ಬಿದ್ದಿದ್ರೆ ರಮೇಶ್ ಎತ್ತಿಟ್ಟಿರ್ತಾನೆ. ಸ್ಮೆಲ್ ನನ್ ಪರ್ಫ್ಯೂಮ್ ಸ್ಮೆಲ್ ತರ ಇದೆ. ನೀವು ಕೊನೆದಾಗ ನೋಡಿರೋ ಕನ್ನಡ ಮೂವಿ ಯಾವ್ದು? ಹೀರೋ ಪುನೀತ್ ರಾಜ್ಕುಮಾರ್. ಇಟ್ಸ್ ಮೈ ಫೇವರೇಟ್ ಮೂವಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಐ ಲವ್ ಹಿಮ್. ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿದೆ, ಆದ್ರೆ ಸ್ಟೋರಿಯಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪಾರ್ವತಿ ಅವರು ಅಮೆರಿಕಾಗೆ ಹೋಗ್ತೀನಿ ಅಂದಾಗ ಪುನೀತ್ ರಾಜ್ಕುಮಾರ್ ಬೇಡ ಬೇಡ ಹೋಗ್ಬೇಡ ಅಂದ್ರು. ಹಿ ಮಿಸ್ಡ್ ಅ ಚಾನ್ಸ್. ಒಂದ್ ವೇಳೆ ಪುನೀತ್ ಅವರು ಅಮೆರಿಕಾಗ ಹೋಗಿದ್ದಿದ್ರೆ ಅವ್ರಿಗೆ ಗ್ರೀನ್ ಕಾರ್ಡ್ ಸಿಕ್ತಿತ್ತ, ಮಕ್ಕಳಿಗೂ ಗ್ರೀನ್ ಕಾರ್ಡ್ ಸಿಕ್ತಿತ್ತ, ಫ್ರೀ ಆಗಿ ಮೆಡಿಕಲ್ ಇನ್ಶೂರೆನ್ಸ್ ಸಿಕ್ತಿತ್ತು, ಮಕ್ಕಳಿಗೆ ಫ್ರೀ ಆಗಿ ಎಜುಕೇಶನ್ ಆಗೋದು. ಥ್ಯಾಂಕ್ ಯು. ಸಿ, ಹಿ ಮಿಸ್ಡ್ ಅ ಗೋಲ್ಡನ್ ಚಾನ್ಸ್. ಅದಕ್ಕೇನೆ ನಾನು ಕನ್ನಡ ಸಿನಿಮಾ ನೋಡೋದು ಬಿಟ್ಬಿಟ್ಟೆ. ನಮ್ಮ ಪವರ್ ಸ್ಟಾರ್ ಮೇಲೆ ಕಮೆಂಟ್ ಮಾಡ್ತೀಯಾ? ಬನ್ನಿ ಬನ್ನಿ ಬನ್ನಿ, ನೀವೆಲ್ಲಿ ಬರ್ತಾ ಇದ್ದೀರಾ? ಹೋಗ, ಹೊರಗನ್ ಕರ್ಕೊ ಬನ್ನಿ. ಇನ್ನೊಬ್ಬ ಬಂದ, ಕಾಫಿ ಟಿಫನ್ ಮಾಡೋದು ಹೋಗೋದು. ಒಂದು ಅವಳು ಇಷ್ಟ ಆಗಿಲ್ಲ ಅಂತಾಳೆ, ಇಲ್ಲ ಇವನ್ ಇಷ್ಟ ಆಗಿಲ್ಲ ಅಂತಾನೆ. ಹೀರೋ ತರ ಇದ್ದಾನೆ, ಈ ಸಂಬಂಧ ಆದ್ರೂ ಆಗ್ಲಿ. ಸರ್, ಈ ಮನೇಲಿ ಚೌ ಚೌ ಸೂಪರ್ ಆಗಿರುತ್ತೆ. ನಿನಗೆ ಹೇಗ್ ಗೊತ್ತು? ನಾಲ್ಕನೇ ಸತಿ ಬರ್ತಾರದ ಈ ಮನೆಗೆ. ಹಾಯ್ ಆಂಟಿ. ಹಾಯ್ ಅಮ್ಮ. ಪ್ಲೀಸ್ ಕಮ್ ಇನ್. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಕೃಷ್ಣ ಉಳ್ಳಾಗಡ್ಡಿ. ನಮಸ್ತೆ ಅಪ್ಪ. ಮಾಧವ್ ನಮ್ಮ ಮನೆಯವರು. ಮಾಧವ್ ಉಳ್ಳಾಗಡ್ಡಿ. ಬನ್ನಿ, ಹುಡುಗಿ ಜೊತೆ ಮಾತಾಡಿರಂತೆ, ಗಾರ್ಡನ್ ಅಲ್ಲಿ ಇದ್ದಾಳೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಂಟಿ. ವಾಶ್ರೂಮ್ ಎಲ್ಲಿದೆ? ಬಾಮ್ಮ. ನಮ್ ಚಿಕ್ಕಮ್ಮ. ನಮಸ್ತೆ. ನಮಸ್ತೆ. ನಮ್ ಇಂದುಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಮೊದಲನೇ ಸಲ ಗಂಡ್ ನೋಡ್ತಿರೋದಲ್ವಾ?
ನೀವೇ ಮೊದಲು ಮಾತಾಡಬೇಕು. ಆಯ್ತು ಆಯ್ತು. ಆಕ್ಚುಲಿ ನಮ್ಮ ಚಿಕ್ಕಮ್ಮ ಹೇಳ್ದಾಗೆ ನಾನು ಮೊದಲನೇ ಸರಿ ಗಂಡ ನೋಡ್ತಿಲ್ಲ. ನೀವು ಬರೋಕ್ಕೂ ಮುಂಚೆ ನನ್ನ ನೋಡ್ಕೊಂಡು ಹೋಗಕ್ ಇನ್ನೊಬ್ರು ಬಂದಿದ್ರು. ಓಕೆ ತಗೊಳ್ಳಿ. ಪರವಾಗಿಲ್ಲ ತಗೊಳ್ಳಿ, ನೀವು ತಿಂದಿದ ತಕ್ಷಣ ನಾನು ಇಷ್ಟ ಆಗೋದೆ ಅಂತ ಅನ್ಕೊಳ್ಳಲ್ಲ. ಥ್ಯಾಂಕ್ ಯು. ಸರಿ, ಮನೇಲಿ ಚೌ ಚೌ ಸೂಪರ್ ಆಗಿರುತ್ತೆ. ನೀವು ಯಾವಾಗ್ಲೂ ಹೀಗೆ ನಿಜಾನೇ ಹೇಳ್ತೀರಾ? ಅಂದ್ರೆ ನೀವು ನಿಜಾನೇ ಹೇಳ್ತಿರೇನೋ. ಮೊದಲ ನಾನು ನೋಡ್ತೀನಿ. ಚೆನ್ನಾಗಿದ್ದಾನೆ. ಅಜ್ಜಿ ಕರೀತಾ ಇದ್ದಾರೆ ಬಾ. ಹಾ ಬಂದೆ. ಚೆನ್ನಾಗಿದ್ದೀರಾ? ಅಲ್ಲ ಕಣೆ, ನಿಮ್ಮಅಮ್ಮ ಊರವ್ರಿಗೆಲ್ಲ ಮದ್ವೆ ಮಾಡಿಸ್ತಾಳೆ, ನಿನ್ಗೆ ಯಾವಾಗ ಮಾಡ್ತಾಳಂತೆ? ಈ ವರ್ಷ ಮಾಡ್ಕೋತೀನಿ. ಯಾವಾಗ ನೋಡಿದ್ರು ಇದನ್ನೇ ಹೇಳ್ತೀನಿ. ಆ ಹುಡುಗಿ ನಿಮ್ಗೆ ಹೇಗ್ ಗೊತ್ತು? ಜಸ್ಟ್ ಇವತ್ತೆ ಬರ್ಬೇಕಾರೆ ಪರಿಚಯ ಆಗಿದ್ದು. ಓ, ಕಾಫಿ ಆರ್ ಟೀ? ಕಾಫಿ ಆಯ್ತು. ಸರಿ, ನಿಮ್ ಮದ್ವೆ ಯಾವಾಗ ಹೇಳು? ನಾನೇ ಹುಡುಗನ್ ನೋಡ್ಲ ನಿಂಗೆ. ಏನಾಯ್ತು? ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಸೊ ಇವತ್ ನೆಕ್ಸ್ಟ್ ಪ್ಲಾನ್ ಏನು? ಇದಾದ್ಮೇಲೆ ಇನ್ನೂ ಎರಡು ಹುಡುಗಿ ನೋಡ್ಬೇಕು. ಓ, ನೀವು ಎಲ್ಲ ನಿಜಾನೇ ಹೇಳ್ತಿದ್ದೀರಾ? ನೀವೇ ಕಲ್ಸ್ಕೊಟ್ಟಿದ್ದಲ್ಲ. ನಿಮ್ ಮನ್ಸಲ್ಲಿರೋ ನಿಜ ಹೇಳಿಲ್ಲ. ವಾಟ್? ಆ ಹುಡುಗಿ ಬಗ್ಗೆ. ಹುಡುಗಿ ಇಷ್ಟ ಅಲ್ಲ? ನಿಜವಾಗ್ಲೂ ಇಷ್ಟ ಅಲ್ಲ? ಯಾವ ಹುಡುಗಿ? ಇಂದುಮತಿ. ಓ, ಇಂದುಮತಿ? ನೋ ನೋ, ಐ ಮೀನ್ ಶೀ ಇಸ್ ಓಕೆ. ವಾಟ್? ಶೀ ಇಸ್ ಗುಡ್, ನೈಸ್ ಗರ್ಲ್, ವೆರಿ ಫ್ರಾಂಕ್. ಇಷ್ಟ ಆದ್ಲೋ ಇಲ್ವೋ? ಇಷ್ಟ ಆಯ್ತಾ ಅಂದ್ರೆ ಐ ಡೋಂಟ್ ನೋ, ಐ ಮೀನ್ ಕನ್ಫ್ಯೂಷನ್. ವಾಟ್ ಹೇಗ್ ಹೇಳೋದು? ನಾನು ಅವ್ರ ಎದುರು ಕೂತ್ಕೊಂಡು ಅವ್ರ ಜೊತೆನೆ ಮಾತಾಡ್ದೆ, ಆದ್ರೂ ಸರಿಯಾಗಿ ನೋಡೋಕ್ಕಾಗ್ಲಿಲ್ಲ. ಏ ಮ್ಯಾನ್, ಆ ಓಂ ಪುಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದೇನ್ ಜೋಕಾ? ಮತ್ತಷ್ಟೊತ್ತು ಏನ್ ಮಾಡ್ದೆ? ನಾನ್ ಮಾತಾಡ್ತಾ ಇದ್ರೆ ಫೋನ್. ನಿನಗೇನಾದ್ರೂ ಹುಚ್ಚ? ಸೀದಾಗ್ಲೂ ಚೆನ್ನಾಗಿ ಕಾಣ್ತೀರಂತ ಹೇಳಿದ್ರಲ್ಲ, ಅದಕ್ಕೆ. ಮಿಸ್ಟರ್ ಉಳ್ಳಾಗಡ್ಡಿ ನಿನ್ನ ಕರ್ಕೊಂಡು ಹೋಗಿದ್ದು ಹುಡುಗಿ ನೋಡಕ್ಕೆ ಅಂತ. ನಾನ್ ವಿಡಿಯೋ ಮಾಡುವಂತಲ್ಲ. ರಮೇಶ್ ರಮೇಶ್, ನಿಲ್ಸ್ಬೇಡ ನಿಲ್ಸ್ಬೇಡ ಪ್ಲೀಸ್. ನಿನ್ ಮದ್ವೆ ಹೆಣ್ಣನ್ನ ನೀನೆ ನೋಡ್ಕೊ, ನಾನ್ ನಿನ್ ಜೊತೆ ಬರಲ್ಲ. ಗುಡ್ ಬೈ. ಏ ಪ್ಲೀಸ್. ಅಪ್ಪಾ, ಹ್ಯಾಪಿ ಬರ್ತ್ಡೇ. ಹಲೋ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹಲೋ, ಯಾರು ಮಾತಾಡೋದು? ಸತ್ಯಭಾಮ ಇಲ್ವಾ? ಸತ್ಯ, ಒನ್ ಮಿನಿಟ್. ಓ, ನಿಂತ್ಕೊಳ್ರಿ. ಹಲೋ ಹಲೋ, ಸತ್ಯಭಾಮ ಅವರೇ, ನಿಮಗೆ ಫೋನ್ ಬಂದಿದೆ. ಹ್ಯಾಪಿ ಬರ್ತ್ಡೇ. ಹಲೋ, ಥ್ಯಾಂಕ್ ಯು.
ಹೌದಾ, ಸಂಜೆ ಸಿಗೋಣ ಬಾ. ಬೆಳಗ್ಗೆಯಿಂದ ನಿಮ್ ಜೊತೆಲೇ ಓಡಾಡ್ತಾ ಇದ್ದೀನಿ, ಒಂದ್ಸಲ ಹೇಳ್ಬಾರ್ದ ನಿಮ್ ಬರ್ಡೇ ಅಂತ? ನನ್ ಬರ್ಡೇ ಬಗ್ಗೆ ಡೆತ್ ಡೇ ಬಗ್ಗೆ ಹೇಳ್ಕೊಳಕ್ಕೆ ನಿನ್ನ ನೆಂಟನ ಇಲ್ಲ ಬಂಟನ. ಯು ಆರ್ ಜಸ್ಟ್ ಎ ಕಸ್ಟಮರ್. ಇವಾಗಾದ್ರೂ ಗೊತ್ತಾಯ್ತಾ ಇವತ್ತು ನನ್ ಬರ್ಡೇ ಅಂತ? ನೋಡು, ನಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಇವತ್ತು ನಿನ್ ಜೊತೆ ಹೆಣ್ಣು ನೋಡಕ್ ಬಂದಿದ್ದೀನಿ. ನಾನೇನು ನನ್ ಬರ್ಡೇನು ಸ್ಪಾಯ್ಲ್ ಮಾಡ್ಕೊಂಡು ನಿನ್ ಜೊತೆ ಹೆಣ್ಣು ನೋಡಕ್ ಬಂದ್ರೆ ನೀನ್ ಇಲ್ಲಿ ಹೆಣ್ಣು ನೋಡಿಲ್ಲ ಕನ್ಫ್ಯೂಸ್ ಆದೆ ಅನ್ಕೊಂಡು? ಯಾಕೆ, ಏನ್ ನೋಡ್ ಕನ್ಫ್ಯೂಸ್ ಆದೆ? ಅಪ್ಪ, ನಿಂಗ್ ದೊಡ್ಡ ನಮಸ್ಕಾರ. ನಿನ್ ಮದ್ವೆ ಹೆಣ್ಣ ನೀನೇ ಹುಡ್ಕೊ, ನನ್ ಬರ್ಡೇನ ನಾನ್ ಎಂಜಾಯ್ ಮಾಡ್ಕೋತೀನಿ. ಬಾಯ್. ಹಲೋ, ನಾನು ನಿಮ್ ಕಸ್ಟಮರ್ ಅಂದ್ರಿ ತಾನೆ? ನಿಂತ್ಕೊಳ್ಳಿ ಪ್ಲೀಸ್, ನಾನು ನಿಮ್ಗೆ ಕಮಿಷನ್ ಕೊಡ್ತಾ ಇದ್ದೀನಿ. ನೀವು ಹೆಣ್ಣು ತೋರಿಸ್ದೆ ಹೊರಟೋದ್ರೆ ಹೇಗೆ? ಪ್ಲೀಸ್ ರೀ, ಆಕ್ಚುಲಿ ಐ ಆಮ್ ಸೋ ನರ್ವಸ್ ನೌ. ಈ ಥರ ಹುಡುಗಿ ನೋಡ್ತಿರೋದೆಲ್ಲ ಹೊಸದು, ನೀವು ಪಕ್ಕದಲ್ಲಿದ್ದರೆ ಧೈರ್ಯ ಇರುತ್ತೆ. ಪ್ಲೀಸ್ ನೋಡು, ತಿಕ್ಲಿ ತಿಕ್ಲಾಗಿ ಆಡಲ್ಲಾಂದ್ರೆ ಮಾತ್ರ ಬರ್ತೀನಿ. ಓಕೆ ಓಕೆ, ಡನ್. ಪ್ರತಿ ಬರ್ಡೆಗೂ ಫ್ರೆಂಡ್ಸ್ ಜೊತೆ ಪ್ಯಾರಡೈಸ್ಗೆ ಹೋಗಿ ಬಿರಿಯಾನಿ ತಿನ್ನೋ ಅಭ್ಯಾಸ ನನಗೆ. ನೀನು ಆ ಎರಡನೇ ಹುಡುಗಿನ ನೋಡಿದ ಕೂಡಲೆ ಆ ಬಿರಿಯಾನಿನ ನನಗೆ ನೀನೇ ತಿನ್ನಿಸ್ಬೇಕು. ಓಕೆ ಓಕೆ, ಶ್ಯೂರ್, ಸ್ಯಾಂಕ್ಷನ್. ನನಗಿಲ್ಲಿ ಹಸುವಿಂದ ಸಾಯೋ ಥರ ಆಗ್ತಿದೆ. ಬಾ. ಓಕೆ, ನಿಮ್ಮನ್ನ ಸತ್ಯಭಾಮ ಅಂತ ಕರಿಬೋದಾ? ಅಟ್ಲೀಸ್ಟ್ ಸತ್ಯ ಅಂತ. ಓಕೆ, ಸ್ಯಾಂಕ್ಷನ್. ಥ್ಯಾಂಕ್ ಯು. ಒಂದ್ಸಲ ಅಲ್ಲಿ ನೋಡು, ಬ್ಲೂ ಸಾರಿ ಹುಡುಗಿನ ಆಲ್ರೆಡಿ ನೋಡಾಗೋಯ್ತಾ? ಇಷ್ಟ ಆಗ್ಲಿಲ್ವಾ? ಯಾಕೆ, ಸೀರೆಲ್ಲ ಇದ್ದಾಳಲ್ಲ? ಆ ಹುಡುಗಿ ಸೀರೆನ ಸುತ್ಕೊಂಡಿದ್ದಾಳೆ, ನಿಮ್ ತರ ಕಟ್ಕೊಂಡಿಲ್ಲ. ಮಿಸ್ಟರ್ ಉಳ್ಳಾಗಡ್ಡಿ, ಮೇಡಮ್ ನಿಮ್ ಫೋನ್ ತಗೊಂಬರ್ತೀನಿ. ಆಯ್ತು. ನೀವು ಹುಟ್ಟಿದ ಯಾವ ವರ್ಷ? ಏನಿಲ್ಲ, ನಿಮ್ ಬರ್ಡೇ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾವ ವರ್ಷ ಹುಟ್ಟಿದ್ದು ಅಂತ. ಏನ್ ವಿಷಯ? ಹೌದು, ಫಸ್ಟ್ ಕ್ರಶ್ನ ಮರೆಯಲ್ಲ ಅಂತ ಹೇಳ್ತಾರಲ್ಲ, ನೀನ್ ಮರ್ತು ಹೋಗಿದ್ಯಾ? ಆ ಉದ್ದ ಜಡೆ ಹುಡುಗಿ. ಆ ಹುಡುಗಿ ಮುಖನೂ ನೆನಪಿಲ್ಲ ನನಗೀಗ. ಹೌದೌದು, ಅದಾದ್ಮೇಲೆ ಎಷ್ಟೋ ಜನ ಹುಡುಗಿರನ್ನ ಇಷ್ಟಪಟ್ಟಿಯಲ್ಲ. ನಾನು ನಿನಗೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ವೈ ಡ್ಯೂ ವಾಂಟ್ ಗೆಟ್ ಮ್ಯಾರಿಡ್? ಏನು? ಅದೇ ಮದ್ವೆನ ಯಾಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಸರಿ, ನೀನು ಇಷ್ಟಪಟ್ಟು ಲವ್ ಮಾಡಿದ ಹುಡುಗಿನೇ ಮದ್ವೆ ಮಾಡ್ಕೊಂಡೆ ಅಂತ ಅನ್ಕೋ. ಲೈಫ್ ಲಾಂಗ್ ನಿನ್ನ ಹುಡುಗಿನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳಕ್ ಆಗತ್ತಾ? ಆಕ್ಚುಲಿ ನೀವು ನಾನು ಏನ್ ಕೇಳ್ಬೇಕು ಅಂತಿದ್ದೀರಾ ಅಂತ ಅರ್ಥ ಆಯ್ತು. ನಮ್ ಕಾಲೇಜಲ್ಲಿ ಇಬ್ರು ಪ್ರೊಫೆಸರ್ಸ್ ಇದ್ರು, ಅವರು ವೈಫ್ ಅಂಡ್ ಹಸ್ಬೆಂಡ್. ಯಾವಾಗ್ಲೂ ಏನಾದ್ರೂ ಒಂದ್ ವಿಷಯಕ್ಕೆ ಕಿತ್ತಾಡ್ತಾನೆ ಇರ್ತಿದ್ರು. ಆಕ್ಚುಲಿ ಅವ್ರ ಮಧ್ಯೆ ಪ್ರೀತಿ ಇದೆಯಾ, ಗಂಡ ಹೆಂಡ್ತೀನ ಅಂತ ನಮ್ಗೆಲ್ರಿಗೂ ಡೌಟ್ ಇತ್ತು. ಸಡನ್ ಆಗಿ ಒಂದಿನ ನಮ್ ಮೇಡಮ್ ಸತ್ತೋದ್ರು. ಅವ್ರ ಸತ್ತು ಎರಡು ದಿನಕ್ಕೆ ನಮ್ ಸರ್ ಕೂಡ ಸತ್ತೋದ್ರು. ಯಾಕೆ ಅಂತ ಗೊತ್ತಾ? ಯಾಕೆ? ನನ್ನ ಬಿಟ್ಟು ಹೊರಟೋದೆ. ಇಲ್ಲಿ ಜಗಳ ಮಾಡಕ್ ಯಾರೂ ಇಲ್ಲ, ನಿನ್ ಹತ್ರನೇ ಬಂದು ಜಗಳ ಮಾಡ್ತೀನಿ ಅಂತ ಸೂಸೈಡ್ ನೋಟ್ ಬರೆದಿಟ್ಟು ಅವರು ಸತ್ತೋದ್ರು. ಬರೀ ಜಗಳ ಆಡ್ತಿರ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮಧ್ಯೆ ಪ್ರೀತಿ ಇಲ್ಲ ಅಂತಲ್ಲ, ಒಬ್ರಿಗೋಸ್ಕರ ಒಬ್ರು ಸಾಯುವಷ್ಟು ಪ್ರೀತಿ ಇದೆ ಅವರಲ್ಲಿ. ಅದನ್ನ ಮ್ಯಾರೇಜ್ ಅನ್ನೋದು, ಆ ಬಾಂಡಿಂಗ್ ಇರಬೇಕು. ನನ್ನ ಲೈಫಲ್ಲಿ ಎಷ್ಟೇ ಹುಡುಗಿರ್ನ ಇಷ್ಟಪಟ್ಟರು, ನಾನು ಬೇಕು ಅನ್ನೋ ಲೈಫ್ ಮಾತ್ರ ಅದೇ.
ಗೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ. ನಾವು ಬಂದಿರೋ ಅಡ್ರೆಸ್ ಕರೆಕ್ಟ್ ಆಗಿದೆಯಾ? ಈ ರೌಡಿಗಳೆಲ್ಲ ಯಾರೋ? ಅಡ್ರೆಸ್ ಅಂತೂ ಇದೆ. ಯಾಕೆ, ಏನಾಯ್ತು? ಬಿರಿಯಾನಿ. ಅಯ್ಯೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ ರಾವ್ ಅಂತ, ಎಲ್ರು ನನ್ನ ಸೇನಾಪತಿ ಅಂತಾರೆ. ನೀವ್ ಅಮ್ಮ ಹೇಳದ್ರಮ್ಮ ನೀನ್ ಬರ್ತಿದ್ಯಾ ಅಂತ. ಹೌದಾ? ನೀವು ಬಂದಿರೋದ್ ನನ್ ತಂಗಿ ನೋಡೋದಕ್ಕೆ. ಬನ್ನಿ. ಏಯ್, ನಿಮಗ್ ಕಮಿಷನ್ ಕೊಟ್ಟಿದ್ದು ಇಂಥ ರೌಡಿ ಸಂಬಂಧ ತೋರ್ಸೋಕ. ಭಾವ ಗಟ್ಟಿಯಾಗಿದ್ರೆ ನಿನಗೆ ತಾನೇ ಸೇಫ್ಟಿ. ನಿನ್ ತಲೆ ಬನ್ನಿ ಬನ್ನಿ ಬನ್ನಿ. ನನ್ನ ಹೆಂಡತಿ ನಮಸ್ತೆ. ನಮಸ್ತೆ. ಇವ್ರು ಗೊತ್ತಲ್ಲ, ನಮ್ ಜಯಮ್ಮ ಅವ್ರ ಮಗಳು, ನಮ್ ಚಿಕ್ಕಮ್ಮ, ನಮಸ್ತೆ, ನನ್ನ ನಾದಿನಿ, ನನ್ನ ದೊಡ್ಡಪ್ಪ, ಎಲ್ಲರೂ ಇಲ್ಲೇ ಇರೋದು. ತಂಗಿ ಒಳಗಡೆ ಇದ್ದಾಳೆ, ಹೋಗ್ ಮಾತಾಡಿ. ಸೇನಾ, ಊಟ ಟೈಮಿಗೆ ಬಂದಿದ್ದಾರೆ, ಎಲ್ಲ ಊಟ ಮಾಡ್ಕೊಂಡೆ ಮಾತಾಡೋಣ. ಹೌದು, ಊಟ ಮಾಡ್ಕೊಂಡು ಮಾತಾಡೋಣ. ಊಟ ರೆಡಿ ಇದೆಯಾ? ಏನು ಕದಂ, ನಿಮ್ಮ ಅಮ್ಮ ತಿನ್ಬೇಡ ಅಂತ ಹೇಳಿದ್ರಲ್ಲ. ಏನು, ಏನ್ ಮಾಡ್ತಿದ್ಯಾ ನೀನು? ಕರ ತಕ್ಷಣ ತಿನ್ಬಿಡ್ತೀಯಾ? ನೋಡು ಉಳ್ಳಾಗಡ್ಡಿ, ಬಿರಿಯಾನಿ ಸ್ಮೆಲ್ ಟೆಂಪ್ಟಿಂಗ್ ಆಗಿದೆ. ಮೊದ್ಲೇ ತುಂಬಾ ಹಸ್ಕೊಂಡಿದ್ದೀನಿ, ತಿನ್ಲಿಲ್ಲ ಅಂದ್ರೆ ಸತ್ ಹೋಗ್ತೀನಿ. ಉಳ್ಳಾಗಡ್ಡಿ ಚೆಸ್ಟಾ ಲೆಗ್ಗ? ನೋ ನೋ, ಐ'ಮ್ ವೆಜಿಟೇರಿಯನ್. ವಾಟ್, ವೆಜಿಟೇರಿಯನ್? ನಿನ್ ಕರ್ಮ ಏನೋ ತಿನ್ನು. ಏನಾದ್ರೂ ಮಾತಾಡ್ಬೇಕು ತಾನೆ, ಇಲ್ಲಾಂದ್ರೆ ತಿನ್ನಕ್ ಬಂದಿದ್ದೆ ಅನ್ಕೋತಾರೆ. ಓಕೆ ಮಿಸ್ಟರ್ ಮಾಧವ್ ಉಳ್ಳಾಗಡ್ಡಿ, ಪಕ್ಕ ಜಟಿಲ್. ಹುಡುಗನ್ಗೆ ನಮ್ಮ ಹುಡುಗಿ ಇಷ್ಟ ಆದ್ಲು ಅನ್ಸುತ್ತೆ. ಅದೇ ಕೇಳುವ, ನಮ್ಮ ಮನೇಲಿ ಊಟ ಮಾಡ್ತೀರ? ಆ ಕೋಳಿಗೆ ನರ್ಕ ತೋರಿಸ್ತಿದ್ದಾಳೆ, ಸ್ವಲ್ಪ ನಿಧಾನ ತಿನ್ಬಾರ್ದ? ಬಾವಂಗ್ ನೀರ್ ಕೊಡಿ, ಹಾಗೆ ಟವಲ್ ತಗೊಂಡ್ ಬನ್ನಿ ಕೈ ಒರೆಸ್ಕೊಳ್ಳೋದಕ್ಕೆ. ನಾನು ಬರ್ತಾ ಇದ್ದೀನಿ, ಇರಿ ಬಾವಾ, ಇರಿ ಬನ್ನಿ ಬನ್ನಿ ಬಾವಾ. ಯಾಕೋ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ. ಥ್ಯಾಂಕ್ಸ್ ಮಿಸ್ಟರ್ ಉಳ್ಳಾಗಡ್ಡಿ, ಕ್ಯಾ ಬಿರಿಯಾನಿ ಹೈ. ನಿಮ್ಮ ಅಮ್ಮ. ಪ್ಲೀಸ್ ಉಳ್ಳಾಗಡ್ಡಿ, ನೀನೇ ಮಾತಾಡು, ಲೆಟ್ ಮಿ ರಿಲ್ಯಾಕ್ಸ್. ಆಂಟಿ ಕಾಂಗ್ರಾಟ್ಸ್. ಅಪ್ಪ. ಯಾಕೆ ಆಂಟಿ? ಆ ಶ್ರೀನಿವಾಸ್ ಅವ್ರು ಫೋನ್ ಮಾಡಿದ್ರು, ನಿನ್ಗೆ ಆ ಹುಡುಗಿ ಇಷ್ಟ ಆದ್ಲಂತೆ. ವಾಟ್? ಹುಡುಗಿ ಇಷ್ಟ ಆದ್ಲ? ಹಾಗೆಲ್ಲ ಏನಿಲ್ಲ ಆಂಟಿ. ಅದೇನಪ್ಪ, ಮತ್ತೆ ಅವ್ರು ಹಾಗೆ ಕೇಳಿದ್ರು? ನೀವು ಊಟ ಕೂಡ ಮಾಡಿದ್ರಂತೆ. ಆಂಟಿ ನಿಮ್ಗೆ ಆಮೇಲೆ ಮಾಡ್ತೀನಿ, ಪ್ಲೀಸ್. ಮತ್ತೇನಾಯ್ತು ಉಳ್ಳಾಗಡ್ಡಿ? ಬೇಡ ಅಂದ್ರೆ ಹೋಗಿ ಊಟ ಮಾಡ್ದೆ. ಅವ್ರು ನನ್ನ ಬಾಬಾ ಅಂತ ಫಿಕ್ಸ್ ಆಗಿ ನಿಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿದಾರಂತೆ. ಮತ್ ನೀನ್ ಯಾಕೆ ಊಟ ಮಾಡ್ದೆ? ನಾಟಕ ಆಡ್ತಾ ಇದ್ಯಾ? ಅಯ್ಯೋ, ನಿನ್ ಚೆಸ್ಟ್ ಪೀಸು ಲೆಗ್ ಪೀಸು ಅಂತ ಇಡೀ ಕೋಳಿನ ತಿಂದ್ಯಾಲೆ. ಹೌದು, ಒಂದು ಟೀ ಇಲ್ಲ, ಒಂದು ಟಿಫಿನ್ ಇಲ್ಲ, ಹಸ್ಕೊಂಡು ಎಷ್ಟೊತ್ತು ಇರ್ಬೇಕು? ಸತ್ತೋಗ್ಬೇಕು ಅಂತ್ಯಾ? ಕಂಜೂಸ್ ನನ್ ಮಗ, ಒಂದೇ ದಿನ ಮೂರ್ ಹುಡುಗರನ್ನ ನೋಡ್ತಿದ್ದಾನೆ. ಮೊಹಮ್ಮದ್ ಗಜನಿ ದಂಡಿ ಯಾತ್ರೆ ಹೊರಟಿದ್ದಾನೆ. ಏನಾದ್ರೂ ಕೇಳಿದ್ರೆ ಹುಡುಗಿ ಇಷ್ಟ ಆಗಿಲ್ಲ, ಅವ್ರ ಜೊತೆ ಕನೆಕ್ಟ್ ಆಗಿಲ್ಲ. ಯಾಕೆ?
ಯಾಕೆ ಇಷ್ಟ ಆಗಿಲ್ಲ? ಏನ್ ರೋಗ ಬಂದಿದೆ? ಹಲೋ, ಇಷ್ಟ ಪಡೋದು ಬಿಡೋದು ನನ್ನ ಇಷ್ಟ. ಇಷ್ಟಕ್ಕೂ ನಾನು ನಿಂಗೆ ಇಷ್ಟ ಆದ್ನ? ಇಲ್ಲ ತಾನೆ. ಇದು ಹಾಗೇನೆ, ನನಗೇನ್ ಕಮ್ಮಿ ಆಯ್ತು ಅಂತ? ಅವ್ರ ಇಷ್ಟ ಅವ್ರವ್ರಿಗೆ. ಈಗ ಅದೆಲ್ಲ ಬೇಡ ಬಿಡಿ, ಯಾವ ಹುಡುಗಿನೂ ನೋಡಲ್ಲ. ರಮೇಶ್, ಕಾರ್ ನಿಲ್ಸ್ರಿ. ಸಾರಿ, ಐ ಆಮ್ ಸಾರಿ ಉಳ್ಳಾಗಡ್ಡಿ. ಐ ಆಮ್ ರಿಯಲಿ ಸಾರಿ ಉಳ್ಳಾಗಡ್ಡಿ. ಪ್ಲೀಸ್ ಡೋಂಟ್ ಕಾಲ್ ಮಿ ಉಳ್ಳಾಗಡ್ಡಿ. ಮಾಧವ್, ಕಾಲ್ ಮಿ ಮಾಧವ್. ಹಾಳಾಗಿ ಹೋಗ್ಲಿ. ನಿಮ್ಮ ಮನೆ ಹೆಸರೇನು? ಮುಗೋರ್. ಮುಗೋರ? ಮಾಧವ್, ನಿಮ್ಗೊಂದು ದೊಡ್ಡ ನಮಸ್ಕಾರ. ಮುಗೋರ್ ಸತ್ಯಭಾಮ ಅವರೇ, ಕಾರ್ ಸೈಡ್ಗೆ ಹಾಕಿ. ಕಾರ್ ನಿಲ್ಸಿ ಸೈಡ್ಗೆ. ಸರ್, ನಿಲ್ಸಿ. ಇಷ್ಟಕ್ಕೂ ನಿನಗೆ ಎಂತ ಹುಡುಗಿ ಬೇಕು ಅಂತ ಹೇಳು, ಹುಡುಕ್ತೀನಿ. ಅದರ ಅವಶ್ಯಕತೆ ಇಲ್ಲ. ಮಿಸ್ಟರ್ ಉಳ್ಳಾಗಡ್ಡಿ ಅವರೇ, ಅಟ್ ಲೀಸ್ಟ್ ನನ್ನ ತರದ ಹುಡುಗಿನ ತೋರಿಸಿದ್ರೆ ಓಕೆನಾ? ತುಂಬಾ ಕ್ಲಾರಿಟಿಯಿಂದ ಬಂದೆ, ಎಲ್ಲ ಕನ್ಫ್ಯೂಸ್ ಮಾಡಿಟ್ಟೆ. ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಬೆಳಗ್ಗೆಯಿಂದ ನಿನ್ ಸಿಲಿ ಕ್ವೆಶನ್ಸ್, ನನ್ ಸಿಲಿ ಆನ್ಸರ್ಸ್. ಒಂದ್ ಮನೆಗೆ ಹೋಗಿ ಸೀಂತ್ಯ, ಇನ್ನೊಂದ್ ಮನೆಗೆ ಹೋಗಿ ತಿಂದು ಸಿಕ್ಕಾಕ್ಸ್ತೀಯ. ಅದ್ ಸಾಲ್ದು ಅಂತ ತೆಗಿಯೋದನ. ಇದೇನಿದು ಕದ್ದಿದ್ಯಾ? ನಾನೇನ್ ಬೇಕು ಅಂತ ಹಾಕೊಳ್ಳಿಲ್ಲ, ಅದೇ ಸಿಕ್ಕಾಕೊಳ್ತು. ಹಾ, ಕದ್ಮೇಲೆ ಅದೇ ಹೇಳೋದು. ಸಾರಿ ಉಳ್ಳಾಗಡ್ಡಿ, ನಿನ್ ಉಂಗುರ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ಬಾ, ಹೋಗೋಣ ಪ್ಲೀಸ್. ಇದೆಲ್ಲ ನಮ್ಮ ಅಪ್ಪಯ್ಯ ಮಾಡಿದ ಕೆಲಸ. ಅಪ್ಪಯ್ಯನ? ಮೈ ಡ್ಯಾಡಿ. ನನಗಿಂತ ವಯಸ್ಸಲ್ಲಿ ದೊಡ್ಡ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಯಾವುದೋ ಸ್ವಾಮೀಜಿ ಹೇಳಿದ್ರಂತೆ. ಅದಕ್ಕೆ ಆತ್ರ ಪಟ್ಟು ಈಗ ಈ ತರ ಹುಡುಗಿರನ್ನ ನೋಡಕ್ ಕಳಿಸಿದ್ದಾರೆ. ಓ, ನಿಂಗೆ ಇದೊಂದು ಕಥೆ ಇದೆಯಾ? ಹೌದು. ನೀನ್ ಯಾವಾಗ ಹುಟ್ಟಿದ್ದು? 1994. ಯಾವ ತಿಂಗಳು? ಫೆಬ್ರವರಿ. ಸೇಮ್ ಇಯರ್, ಸೇಮ್ ಮಂತ್. ಯಾವ ದಿನ? ಇವತ್ತ. ನಿನ್ ಬರ್ಡೇನಾ? ಬೆಳಗ್ಗೆಯಿಂದ ಯಾಕೆ ಹೇಳಿಲ್ಲ? ನನ್ ಬರ್ಡೇ ಆಚರಿಸ್ಕೊಳ್ಳಲ್ಲ. ಯಾಕೆ ಹೇಳು? ನನ್ನ ಡೇಟ್ ಆಫ್ ಬರ್ತ್, ಅಮ್ಮ ಡೇಟ್ ಆಫ್ ಡೆತ್ ಇವತ್ತೇನೆ. ವಾಟ್? ನಾನು ಹುಟ್ಟಿದ ಕೂಡಲೇ ಅಮ್ಮ ಸತ್ತೋದ್ರು. ಮತ್ತೆ ಫೋನಲ್ಲಿ ಅಮ್ಮ ಆ ಅಮ್ಮನ ನೆನಪು ಬರದೇ ಇರೋ ಹಾಗೆ ಈ ಅಮ್ಮ ಬೆಳೆಸಿದ್ದಾರೆ. ರಿಯಲಿ ಸಾರಿ. ಇಟ್ಸ್ ಓಕೆ. ಹ್ಯಾಪಿ ಬರ್ಡೇ ಮಾಧವ್. ಥ್ಯಾಂಕ್ ಯು, ಸೇಮ್ ಟು ಯು. ನಿನ್ ತರ ಹುಡುಗಿನ ತೋರಿಸ್ತೀನಿ ಅಂದಿಯಲ್ಲ, ಹೋಗೋಣವಾ? ಮನಸ ಒಳ ಬಂದ ಸುಂದರಿ, ಈ ಕ್ಷಣವ ಕತ್ತೊಯ್ದ ಕಿನ್ನರಿ. ನಿನ್ನ ಮಾತೆ ಊಹೆನು ಮೀರಿದೆ, ನಿನ್ನೆ ಸೇರಿ ಕನಸೊಂದು ಹಾರಿದೆ. ಕೃಷ್ಣ
ಅಲ್ಲ ನಿನಗೆ ಎಂತ ಹುಡುಗ ಬೇಕು? ನನಗೆ ಯಾರಾದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಅಪ್ಪನಿಗೆ ಎಣ್ಣೆ ಹೊಡೆಯೋಕೆ ಕಂಪನಿ ಕೊಡೋ ಅಳಿಯನೇ ಬೇಕಂತೆ. ಕೋರಿಕೆ ಇದು ಬಳಿಯ ನಿಲ್ಲು ನೀ ಸಣ್ಣ ನೋಟಕ್ಕೂ ಹೃದಯ ಓಡಿದೆ. ಸ್ವಾಮೀಜಿ ಹೇಳದ್ನ ನಂಬ್ತೀಯಾ? ನೋ ವೇ, ಇನ್ನು ನಂಬಕ್ ಹೋಗಲ್ಲ. ಮೂರನೇ ಹುಡುಗಿ ನೋಡೋದ್ ಬೇಕಾ ಇವಾಗ? ಸಾರಿ ಸಾರ್, ಸುಮ್ನೆ ಜಾಕ್ ಮಾಡಿದೆಲ್ಲ ಅರ್ಥ ಆಗೋಯ್ತಲ್ಲ. ಸತ್ಯ, ಈ ಹುಡುಗಿ ನೋಡೋ ಪ್ರೋಗ್ರಾಮ್ ಆದ್ಮೇಲೆ ನಾವ್ ಇಬ್ರು ಸರಿ ಕೇಕ್ ಕಟ್ ಮಾಡ್ತೀವಿ, ಓಕೆ? ನೀನ್ ಮಾತ್ರ ಸಾರಿಲೇ ಬರ್ಬೇಕು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ ಅಂಕಲ್. ನಮಸ್ತೆ. ಬಂದ್ರಾ? ಏನಮ್ಮ ಚೆನ್ನಾಗಿದ್ಯಾ? ನಿಮ್ಮಮ್ಮ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಮ್ಮ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದಾರೆ. ಏನಪ್ಪ ಚೆನ್ನಾಗಿದ್ಯಾ? ನೀವು ಬರ್ತೀರಾ ಅಂತ ನಾನು ಮನೆಯಲ್ಲೇ ಉಳ್ಕೊಂಡೆ. ಬನ್ನಿ 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 ಬನ್ನಿ. ಹಾ ಬನ್ನಿ ಬನ್ನಿ ಬನ್ನಿ. ಈ ಹುಡುಗನೆಲ್ಲೋ ನೋಡ್ದಂಗಿದೆಯಲ್ಲ. ಇಲ್ಲಿ ಕೇಳಮ್ಮ, ಇಲ್ಲಿ ಹುಡುಗನ ಹೆಸರೇನು? ಆ ಮಾಧವ್ ಅಲ್ಲ? ಹಾ ಮಾಧವ್. ಮನೆ ಹೆಸರೇನು? ಉಳ್ಳಾಗಡ್ಡಿ. ಉಳ್ಳಾಗಡ್ಡಿನ? ಉಳ್ಳಾಗಡ್ಡಿ ಮಾಧವ್, ನಿನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ನೋ ಅಂಕಲ್, ನೋ ಚಾನ್ಸ್. ನಾನಿರೋದು ಆಸ್ಟ್ರೇಲಿಯಾಲೆ. ಪೊಲೀಸ್ ತಲೆ ಅಲ್ವಾ, ಏನಾದ್ರೂ ನೆನ್ಪು ಬರ್ತಾನೆ ಇರುತ್ತೆ. ಬನ್ನಿ 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 ಬನ್ನಿ. ಹಾ ಬನ್ನಿ. ನಿಮ್ಮ ಮನೆ ಉಳ್ಳಾಗಡ್ಡಿ. ಆರು ವರ್ಷದ ಕೆಳಗಡೆ ಕಾಟನ್ಪೇಟೆಯಲ್ಲಿದ್ದ ಪ್ರಗತಿ ಜೂನಿಯರ್ ಕಾಲೇಜಲ್ಲಿ ನಾನ್ ಯಾರಂತ ಗೊತ್ತಾಯ್ತಾ? ನಾನ್ ಯಾರಂತ ಗೊತ್ತಾಯ್ತಾ? ನಾನಯ್ಯ, ನಿನ್ನ ನಿನ್ ಫ್ರೆಂಡ್ಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನಾಯಿ ಹೊಡ್ದಂಗ್ ಹೊಡ್ದ್ನಲ್ಲ, ಸಿಎ ಅಜಯ್ ಕುಮಾರ್ ಅಯ್ಯ. ನೆನ್ಪಾಯ್ತಾ? ಇಲ್ಲಿ ಕೇಳಿಲಿ, ನಿನ್ಗೊಂದ್ ಗುಡ್ ನ್ಯೂಸು. ನೀನ್ ಇಲ್ಲಿ ಯಾರಿಗ್ ನೋಡಕ್ ಬಂದಿದ್ಯಾ ಗೊತ್ತಾ? ಆ ಹುಡುಗಿನೇ. ಹೆಸರು ಗೊತ್ತಾ? ಆಗ್ಲೇ ಮರ್ತೋದ? ಭಾಗ್ಯಮತಿ, ನನ್ನ ಮಗಳು. ಏನಿಲ್ಲಮ್ಮ, ಆರು ವರ್ಷದ ಹಿಂದೆ ಇವನು ಇವನ್ ಫ್ರೆಂಡ್ಸ್ ಎಲ್ಲ ಸೇರಿ ನನ್ ಮಗಳಿಂದ ಬಿದ್ರು ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಸರಿಯಾಗಿ ರುಬ್ಬಿದ್ದೆ. ಕೇಳಪ್ಪ, ಇಲ್ಲಿ ನಾನದೆಲ್ಲ ಮರ್ತೋಗಿದ್ದೀನಿ, ನೀನು ಮರ್ತೋಗು. ನಮ್ ಕೈಯಲ್ಲೇನಿದೆ ಹೇಳು? ಮದ್ವೆಗಳು ಸ್ವರ್ಗದಲ್ಲಿ ನಡೆಯುತ್ತಂತೆ, ಎಲ್ಲ ದೇವ್ರ ದಯೆ, ಎಲ್ಲ ಮರ್ತೋಗು. ಬನ್ನಿ 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 ಬನ್ನಿ. ಇಲ್ಲಿ ಕೇಳಿ ಶ್ರೀಮತಿ, ನಮ್ಮ ಮಗಳ ನೋಡಕ್ ಯಾರು ಬಂದಿದ್ದಾರೆ ಗೊತ್ತಾ? ಯಾರು? ಆರು ವರ್ಷದ ಹಿಂದೆ ಕಾಟನ್ಪೇಟೆಯಲ್ಲಿ ನಮ್ಮ ಮಗಳಿಂದ ಬಿದ್ದಿದ್ದಾರಂತ ನಾಲ್ಕು ಜನ ಹುಡುಗರಿಗೆ ಸ್ಟೇಷನ್ ಕರ್ಕೊಂಡು ಸರಿ ರೂಪಿದ್ನಲ್ಲ. ನಮ್ಮ ಮಗಳು ಜಡೆ ನೋಡಿ ಇಷ್ಟಪಟ್ನಲ್ಲ. ಆ ಹುಡುಗನೇ ನಮ್ಮ ಮಗಳನ್ನ ನೋಡಕ್ ಬಂದಿದ್ದಾನೆ. ಬನ್ನಿ 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 ಬನ್ನಿ. ಆಗ್ಲೇ ಹೇಳ್ತಾ ಬೇಡ ಅಂದ್ರೆ ಕರ್ಕೊಂಡು ಬನ್ನಿ. ಅಮ್ಮ, ಆರು ವರ್ಷದಿಂದ ನೀನ್ ನನಗೆ ಒಂದ್ಸಲ ಬೈದೆ. ಏನೋ ನಿನ್ ಸ್ಟೇಷನ್ಗೆ ನಾಲ್ಕು ಜನ ಹುಡುಗರಿಗೆ ಕರ್ಕೊಂಡು ಹೋಗಿ ಹುಚ್ಚ ಹೋಯ್ಕೊಳ್ತಾರ, ಯಾಕೆ ಹೊಡೆದೆ ಅಂತ. ಅದೇ, ಆರು ವರ್ಷದಿಂದ ನಮ್ ಹುಡುಗಿ ಜಡೆ ನೋಡಿ ಇಷ್ಟಪಟ್ನಲ್ಲ ಅವನ. ಆ ಹುಡುಗನೇ ನಮ್ ಭಾಗ್ಯಮತಿನ ಮದ್ವೆ ಮಾಡ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ. ಅವನು ಅಲ್ಲ, ಅಳಿಯಾನು. ಅಲ್ಲೋಡು, ಅಳಿಯಂದ್ರು ಬಂದು ಅಲ್ಲೇ ಯಾಕೆ ನಿಂತ್ಬಿಡ್ರಿ, ಬನ್ನಿ. ಅಮ್ಮ, ಹುಡುಗ ಬಂದಿದ್ದ ನೋಡು.
ಹರಿಮಯ, ನನ್ನ ಮಗಳು ರೂಮಲ್ಲಿದ್ದಾಳೆ, ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾಳೆ. ಹಳಿಮಯ್ಯ ಬಾ ಬಾ ಮಾಡ್ತೀಯ ಬಾ. ಹಾಯ್. ಹಾಯ್ ಮಾಧವ್, ಯಾಕೆ ಅಲ್ಲೇ ಇದೆಯಾ? ಒಳಗ್ ಬಾ. ಈಗಷ್ಟೇ ನೋಡ್ದೆ ನೀನು. ಹೌದಾ? ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಕೂತ್ಕೋ. ಐ ಆಮ್ ಸಾರಿ. ಯಾಕೆ? ಅವತ್ತು ಅಪ್ಪ ನಿನ್ನ ತುಂಬಾ ಹೊಡೆದ್ರಂತೆ. ಬಿಟ್ಬಿಡು, ಪರವಾಗಿಲ್ಲ, ಮರ್ತು ಬಿಟ್ಟಿದ್ದೀನಿ. ನನ್ನೂ ಮರ್ತು ಬಿಟ್ಟಿಯಾ? ಅದಕ್ಕೆ ತಾನೇ ಈ ರೀತಿ ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಇದಕ್ಕಿದ್ದ ಹಾಗೆ. ಆ ಎಲ್ಲ ಮರ್ತೋದ್ವಿ ಬಿಡು. ಹುಡುಗ ಮರ್ತೋದ, ನಾನ್ ಮರ್ತೋದೆ, ಎಲ್ರು ಮರ್ತೋದ್ವಿ. ಹಣೆ ಬರದಲ್ಲಿ ಬರ್ದಿದ್ರೆ ನಾವು ತಪ್ಸಕ್ಕಾಗಿತ್ತಾ ಹೇಳಿ ನೋಡೋಣ. ಆಕಸ್ಮಿಕವಾಗಿ ಆ ಹುಡುಗನೆ ನಮ್ಮ ಮನೆಗೆ ಹೆಣ್ಣು ನೋಡಕ್ ಬಂದಿದ್ದಾನೆ. ಹೆಣ್ಣು ನೋಡೋ ಶಾಸ್ತ್ರ ಅಲ್ಲ, ಮದ್ವೆ ಫಿಕ್ಸ್ ಆದಾಗೇನೆ. 2 ತಿಂಗಳಲ್ಲಿ ಮದ್ವೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಆಗ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದ? ಆ ಏಜ್ ಅಲ್ಲಿ ಆಗ ಗೊತ್ತಿಲ್ದೇನೆ ಏನೋ. ಈಗೇನು ಇಷ್ಟ ಆಗೋದು? 6 ವರ್ಷದ ಹಿಂದೆನೆ ಯಾವಾಗ್ಲೂ ಇಷ್ಟ ಆಗಿದ್ದ. ನಮ್ ಭಾಗ್ಯ ತುಂಬಾ ಅದೃಷ್ಟ. ಹುಡುಗ ಹುಡುಗಿ ಮೊದ್ಲು ಪ್ರೀತಿಸ್ತಾ ಇದ್ರು. ದಾರಿ ಗೊತ್ತಾಗಲ್ವಾ? ಸರಿ, ಇವತ್ತು ನಿನ್ ಬರ್ಡೇ ಅಲ್ವಾ? ಇವತ್ತೊಂದು ದಿನ ನಿನ್ಗೆ ಹೇಗ್ ಬೇಕೋ ಹಾಗಿರು. ನಾಳೆಯಿಂದ ನಾನು ಹೇಗ್ ಹೇಳ್ತೀನೋ ಹಾಗೆ ಕೇಳ್ಬೇಕು. ನೆನಪಿದೆ ತಾನೆ? ಪ್ರಾಮಿಸ್ ಮಾಡಿದ್ಯಾ? 1 ಮಿನಿಟ್. ನಾಳೆವರೆಗೂ ಏನಕ್ಕೆ
ನಿಜವಾಗ್ಲೇ ಹೇಳ್ತಾ ಇದ್ದೀನಿ, ನನ್ನ ಮದ್ವೆಗೆ ರೆಡಿ. ನಿಜವಾಗ್ಲೂ? ರಾಕೇಶ್ಗೆ ನನಗೆ ಫೋನ್ ಮಾಡೋದಕ್ಕೆ ಹೇಳು. ಅಯ್ಯೋ ನನ್ನ ಬಂಗಾರ. ಓಕೆ ಬಾಯ್. ಸರಿ ಬಾಯ್. ಇವಾಗ್ಲೇ ಎಸಿಪಿ ಅವ್ರು ಕಾಲ್ ಮಾಡಿದ್ರು. ಎಲ್ಲದಕ್ಕೂ ಕಂಗ್ರಾಟ್ಸ್. ನೀನ್ ಪ್ರೀತಿಸಿರೋ ಹುಡುಗಿನ ಮದ್ವೆ ಮಾಡ್ಕೋತಿದ್ಯಾ? ಒಂದ್ಸಲ ಸತ್ಯಕ್ಕೆ ಫೋನ್ ಕೊಡ್ತೀರಾ ಆಂಟಿ? ಇನ್ನೂ ಬಂದಿಲ್ಲ. ಇವತ್ತು ಅವಳ ಬರ್ಡೇ, ಫ್ರೆಂಡ್ಸ್ ಜೊತೆ ಪಬ್ಗೆ ಹೋಗಿದ್ದಾಳೆ. ಪಬ್ಗ? ಯಾವ ಪಬ್ಗ ಆಂಟಿ? ಜನ್ ಪಬ್ ಅನ್ಸತ್ತೆ. ಜನ್ ಪಬ್ಗ? ಕೊಡಿ
ಪ್ಲೀಸ್. ಹೇ ಕಮ್ ಆನ್ ಮ್ಯಾನ್, ಯು ಗಾಟ್ ಯುವರ್ ಗರ್ಲ್. ಹೇ ಗರ್ಲ್ಸ್, ಇವ್ನು ಯಾರು ಅಂತ ಗೊತ್ತಾ? ಇವ್ರು ಯಾರು ಅಂತ ಗೊತ್ತಾ? ಉಳ್ಳಾಗಡ್ಡಿ ಮಾಧವರಾವ್ ಉಳ್ಳಾಗಡ್ಡಿ. ಗ್ರೇಟ್ ಖಜಿರಿ. ಒಂದ್ ಹುಡ್ಗಿ ಆದ್ಮೇಲೆ ಇನ್ನೊಂದ್ ಹುಡ್ಗಿ, ಆತರ ಹುಡ್ಗಿರ್ ಹಿಂದೆ ಬಿದ್ದು ಮೊಹಮ್ಮದ್ ಗಜ್ನಿ ತರ ಹುಡ್ಗಿರ್ಗೋಸ್ಕರ ದಂಡ ಯಾತ್ರೆ ಮಾಡಿ ಮುರುಗದಾಸ್ ಗಜ್ನಿ ತರ ಅಲ್ಲಿ ತಲೆ ಮರ್ತೋಗಿ ಕೊನೆಗ್ ಸುಸ್ತಾಗಿ ಮದ್ವೆಗೆ ಅಂತ ಹುಡ್ಗಿ ನೋಡಕ್ ಬಂದ. ಆದ್ರೆ ಏನಾಯ್ತು ಗೊತ್ತಾ? ಪ್ರೀತಿಸಿದ ಹುಡ್ಗಿ ಮನೆಗೆ ಹೆಣ್ಣು ನೋಡಕ್ಕೆ ಅಂತ ಹೋದ. ನಾಟಿ ಬಾಯ್. ಪ್ಲೀಸ್ ಬಿಡು ನನ್ನ. ಸತ್ಯ ನಿನ್ ಜೊತೆ ಮಾತಾಡ್ಬೇಕು. ಸತ್ಯ ನಾನು ಹೇಳೋದು ಸ್ವಲ್ಪ ಕೇಳು. ಸತ್ಯ ಪ್ಲೀಸ್. ಹಾಯ್ ಸತ್ಯ. ರಾಕೇಶ್ ಹ್ಯಾಪಿ ಬರ್ತ್ಡೇ. ಮೈ ಫಿಯಾನ್ಸೆ. ಹಲೋ ಮೈ ಫಿಯಾನ್ಸೆ. ಮೈ ಫಿಯಾನ್ಸೆ, ಐ ವಾಸ್ ಆಕ್ಚುಲಿ ವೇಟಿಂಗ್ ಫಾರ್ ಯುವರ್ ಕಾಲ್. ಕೇಕ್ ಕಟ್ ಮಾಡೋಣ, ಕಮ್ ಹಿಯರ್. ಹಾಯ್ ರಾಕೇಶ್. ಹಾಯ್ ಎವ್ರಿವನ್. ಹಾಯ್ ನೋಡು ಮಾಧವ್, ಉಳ್ಳಾಗಡ್ಡಿ ಉಳ್ಳಾಗಡ್ಡಿ. ಹೇ ಹಾಯ್ ಬ್ರೋ. ಯಾ ಸೇ ಹಾಯ್. ಹಾಯ್ ಹಾಯ್ ಹಾಯ್. ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಸತ್ಯ. ಹ್ಯಾಪಿ ಬರ್ತ್ಡೇ ಸತ್ಯ. ಥ್ಯಾಂಕ್ ಯು. ಓಕೆ ಬಾಯ್ ರಾಕೇಶ್. This is for you. ಎಷ್ಟು ಸಲ ಫೋನ್ ಮಾಡಿದಾಳೆ ಅಂತ ನೋಡು. ನೀನ್ ತೆಗ್ದಿಲ್ಲ ಅಂತ ನಾನು ಫೋನ್ ಮಾಡಿದಾಳೆ. ಯಾಕಂತೆ? ನಿನ್ ಜೊತೆ ಮಾತಾಡ್ಬೇಕಂತೆ. ರಾತ್ರಿ ಎಲ್ಲ ತಿರುಗೋದು, ಸೂರ್ಯ ನೆತ್ತಿಗ್ ಬರೋ ತನಕ ಮಲ್ಗಿರೋದು. ಮದ್ವೆ ಆದ್ಮೇಲೆ ಹೀಗೆ ಮಾಡಿದ್ರೆ ನಿನ್ನ ನನ್ನಲ್ಲ ನನ್ನಂತಾರೆ. ಎಷ್ಟ್ ಚೆನ್ನಾಗ್ ಬೆಳೆಸಿದಾಳೆ ಅಂತ. ರಿಂಗ್ ಚೆನ್ನಾಗಿದ್ಯೇ? ಯಾರು ಕೊಟ್ಟಿದ್ದು? ಯಾರೋ ಕೊಟ್ರು ಬಿಡು. ಸರಿ, ಸ್ನಾನ ಮಾಡಿ ರೆಡಿ ಆಗು. ಹಲೋ. ಏನಮ್ಮ ಸೊಸೆ, ಹೇಗಿದ್ಯಾ? ನಮಸ್ತೆ ಆಂಟಿ. ಆಂಟಿ ಯಾಕಮ್ಮ, ಅತ್ತೆ ಅಂತ ಕರಿ. ಸಾರಿ ಅತ್ತೆ, ಹಾಗೆ ಆಗ್ಲಿ. ಪುಟ್ಟ, ಶೂಟಿಂಗ್ ಬಿಸಿಲಿ ನಿನ್ ಬರ್ತ್ಡೇನೆ ಮರ್ತ್ಬಿಟ್ಟೆ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಪುಟ್ಟ. ಥ್ಯಾಂಕ್ ಯು ಅತ್ತೆ. ರಾಕೇಶ್ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಬಂದ್ಬಿಡ್ತಾನೆ. ಅಷ್ಟೊತ್ತಿಗೆ ನಾವು ಎಂಗೇಜ್ಮೆಂಟ್ ಶಾಪಿಂಗ್ ಮಾಡ್ಬಿಡೋಣ. ಓಕೆ ಅತ್ತೆ. ಶಾರ್ಟ್ ರೆಡಿ ಮೇಡಮ್. ಒಂದ್ ನಿಮಿಷ ಇರಯ್ಯ, ಸೊಸೆ ಹತ್ರ ಮಾತಾಡ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳು. ಪುಟ್ಟ ಸರಿ, ನಾನ್ ಸ್ವಲ್ಪ ಶೂಟಿಂಗ್ ಆ್ಯಪ್ ನೋಡ್ಕೊಂಡು ನಿಂಗೆ ಟೈಮ್ ಹೇಳ್ತೀನಿ, ಆಮೇಲೆ ನಾವಿಬ್ರು ಶಾಪಿಂಗ್ ಹೋಗೋಣ, ಸರಿನಾ? ಓಕೆ ಅತ್ತೆ, ಬಾಯ್. ಹೇಳು, ಏನೋ ಘನ ಕಾರ್ಯ ಮಾಡ್ದಂಗೆ ನಿದ್ದೆ ಮಾಡ್ತಿದ್ಯಾ? ಹುಡುಗಿ ನೋಡಕ್ ಹೋದಾಗ ನೋಡ್ಬೇಕು ಬರ್ಬೇಕು ಅಲ್ಲೇ ಓಕೆ ಮಾಡದ? ನಮಗ್ ಹೇಳ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ. ಛೇ, ಹೋಗ್ಲಿ ಬಿಡೆ. ಯಾವಾಗ್ಲೂ ಪ್ರೀತಿ ಮಾಡಿದ್ದಾನೆ, ಹೋಗ್ ಓಕೆ ಮಾಡ್ಕೊಂಡ್ ಬಂದಿದ್ದಾನೆ, ಯಾಕ್ ಜಗಳ ಆಡ್ತಿದ್ಯಾ? ಲೈ, ನೀನ್ ಹೋಗ್ ರೆಡಿ ಆಗೋ, ನಿಮ್ ಮಾವ ಬರ್ತಿದ್ದಾರೆ. ಯಾವ ಮಾವ? ಹುಡುಗಿನ ಓಕೆ ಮಾಡುವಾಗ ಗೊತ್ತಾಗ್ಲಿಲ್ವಾ ನಿಮ್ ಮಾವ ಯಾರು ಅಂತ? ಅದೇ, ನಿಮ್ ಎ ಸಿ ಪಿ ಮಾವ ಬರ್ತಿದ್ದಾರೆ, ಹೋಗ್ ರೆಡಿ ಆಗು, ನೀನು ರೆಡಿ ಆಗ್ಯಾ. ಸರಿ ಹೋಯ್ತು, ಎಲ್ಲ ನಿಮ್ಮಿಷ್ಟದ ಹಾಗೆ ನಡೆಯುತ್ತೆ ಅಂದ್ರೆ ನಂದೇನಿಲ್ಲಿ? ಅವ್ನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಟ್ಟೆ ಬಿಚ್ಚಿ ಚೆನ್ನಾಗಿ ಹೊಡೆದ್ರು, ನಿನ್ಗೆ ನಾಚಿಕೆ ಇಲ್ಲ ಕಣೋ. ರಿಂಗ್ ಎಲ್ಲೋಯ್ತು? ಓಹೋ, ಹುಡುಗಿನ ಓಕೆ ಮಾಡೋದು ಅಲ್ದೆ ರಿಂಗುನ್ನು ತೊಡಸ್ಬಿಟ್ಟು ಬಂದ್ಯಾ? ಚಿಚಿ, ಈಗ್ಲೇ ಹೀಗ್ ಮಾಡಿದ್ರೆ ಮದ್ವೆ ಆದ್ಮೇಲೆ ಇನ್ನೇನ್ ಮಾಡ್ತೀಯ? ನಾನು ಹೇಳೋದನ್ನ ಕೇಳಮ್ಮ. ಏನೋ ಹೇಳೋದು ಕೇಳು. ಒಂದ್ ಸ್ವಲ್ಪ ಹೇಳು. ಆ ಎ ಸಿ ಪಿ ಮಗಳನ್ನ ನಾನು ಇಷ್ಟಪಟ್ಟು ಓಕೆ ಅಂತ ಹೇಳಲಿಲ್ಲ ಅಮ್ಮ. ಮತ್ತೆ
ಲೈಫ್ ಹೇಗಿದೆ ಈಗ? ಒಂದ್ಸರಿ ನೀನ್ ಫೋನ್ ಕೊಡ್ತೀಯಾ? ಯಾ ಶೋರ್, ಒಂದೇ ಒಂದ್ ಕಾಲ್ ಮಾಡ್ತೀನಿ. ಹಾ ಪರವಾಗಿಲ್ಲ. ಥ್ಯಾಂಕ್ ಯು. ಕಾಶಿ, ಎಲ್ಲಿದೆಯಾ ಕಾಶಿ? ಪ್ಲೀಸ್ ಕಾಶಿ, ನನ್ನ ನೋಡೋದಕ್ಕೆ ದಿನಕ್ಕೊಬ್ಬ ಹುಡುಗ ಬರ್ತಿದೆ ಕಾಶಿ. ಪ್ಲೀಸ್ ಕಾಶಿ. ಏನಾಯ್ತು, ಯಾಕೆ ಅಳ್ತಾ ಇದ್ಯಾ? ಮಾಧವ್, ನಿನ್ಗೊಂದು ವಿಷಯ ಹೇಳಬೇಕು. ಐಮ್ ಇನ್ ಲವ್. ಲವ್ವಾ? ಮತ್ತೆ ಈ ಶಾಸ್ತ್ರ ಯಾಕೆ, ಈ ಡ್ರಾಮಾ ಯಾಕೆ? ನಿನಗೆ ಗೊತ್ತಲ್ವಾ ಅಪ್ಪನ ಬಗ್ಗೆ, ಅನುಮಾನ ಪಟ್ಕೊಂಡು ಎಲ್ಲಿಗೂ ಕಳ್ಸೋದಿಲ್ಲ, ನನ್ನ ಸೆಲ್ ಫೋನ್ ಕೂಡ ನನಗೆ ಕೊಡ್ತಿಲ್ಲ. ನಿಮ್ಮ ಅಪ್ಪನ ಬಗ್ಗೆ ನನಗಿಂತ ಹೆಚ್ಚು ಇನ್ ಯಾರಿಗೆ ಗೊತ್ತು? ಗುಮ್ಮಸ್ಕೊಂಡಿದ್ ನಾನೇ ತಾನೆ. ವೈಟ್ ವೈಟ್, ದಿನಕ್ಕೊಬ್ರು ನನ್ನ ನೋಡಕ್ ಬರ್ತಿದ್ದಾರೆ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಮಾಧವ್. ನಾನ್ ಬೇಕಾದ್ರೆ ನಿಮ್ಮ ಅಪ್ಪ ಹತ್ರ ಮಾತಾಡ್ಲ. ನೋ 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 ಪ್ಲೀಸ್, ಈಗ ನೀನ್ ಏನ್ ಹೇಳಿದ್ರು ಅವ್ರ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅವ್ರ ಏನಕ್ಕೂ ಒಪ್ಕೊಳ್ಳೋದಿಲ್ಲ. ನಾಳೆ ಇನ್ನೊಬ್ಬ ನೋಡಕ್ ಬರ್ತಿದ್ದಾನೆ, ಅವನ್ ಓಕೆ ಅಂದ್ರೆ ತಕ್ಷಣ ಮದುವೆ ಮಾಡ್ಬಿಡ್ತಾರೆ. ಏನಾದ್ರೂ ಮಾಡು ಮಾಧವ್ ಪ್ಲೀಸ್. ಏನ್ ಮಾಡ್ಲಿ ನಾನು, ನನ್ಗೇನು ಅರ್ಥನೇ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡು, ಹೊರಗಡೆ ಹೋಗಿ ಓಕೆ ಅನ್ಬಿಡು. ಹೇಯ್, ಹುಚ್ಚಿಡ್ತಿದ್ಯಾ ನಿನ್ಗೆ? ನೀನ್ ಯಾರನ್ನೋ ಪ್ರೀತಿಸ್ತಾ ಇದ್ರೆ ನಾನು ಇಲ್ಲಿ ಓಕೆ ಅಂತ ಹೇಳ್ಬೇಕಾ? ಆಹ್, ಸಾಧ್ಯನೇ ಇಲ್ಲ. ಪ್ಲೀಸ್ ಮಾಧವ್, ಮಾಧವ್ ಪ್ಲೀಸ್, ಮಾಧವ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೋ ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ನ ಫೋರ್ಸ್ ಮಾಡಬೇಡ ಪ್ಲೀಸ್. ಈಗ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಯಾರಿಗಾದ್ರೂ ಗಂಟ ಹಾಕ್ಬಿಡ್ತಾರೆ. ಈಗ ನಾನು ಏನ್ ಮಾಡ್ಬೇಕು ಅಂತ್ಯಾ? ಅದಕ್ಕೆ ಓಕೆ ಹೇಳು, ಜಸ್ಟ್ ಓಕೆ. ನೋ ನೋ ನೋ, ಆಮೇಲೆ ಹೊರಗಡೆ ಕರ್ಕೊಂಡು ಹೋಗು, ನಾನು ನೋಡಿ ಹೋಗ್ತೀನಿ. ನೋಡಿ ಹೋಗ್ತೀಯಾ? ಯಪ್ಪ ನಿಮ್ಮಪ್ಪ, ಬೇಡ ಬೇಡ, ದೇವರನ್ನ ಬೇಡ. ನೋ ನೋ ನೋ, ಪ್ಲೀಸ್ 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 ಪ್ಲೀಸ್. ನಿನ್ಗೇನು ಗೊತ್ತಿಲ್ಲಗಿರು. ನನ್ಗೇನು ಗೊತ್ತಿಲ್ಲ, ಪ್ಲೀಸ್ ಪ್ಲೀಸ್, ನನ್ಗೇನು ಗೊತ್ತಿಲ್ಲ. ಓಡ್ ಹೋಗ್ತಿರೋ ನಾನಲ್ವಾ? ಬ್ಯಾಂಡ್ ಬಾಜಾ ಬಾರಾತ್ ನನಗೆ. ಪ್ಲೀಸ್ ಮಾಧವ್, ನಿನ್ ಕೈಲೇ ಆಗದು. ನಾನಿನ್ ಯಾರನ್ ಕೇಳಕ್ ಆಗತ್ತೆ ಹೇಳು. ನನ್ನ ಸರಿಯಾಗಿ ತಗ್ಲಾಗ್ತಾ ಇದೀಯ ನೀನು. ಯಾವಾಗ್ಲೂ ಒಂದ್ಸಲಿ ನನ್ನ ಪ್ರೀತಿಸಿದ್ದೆ ತಾನೇ. ನನ್ನ ಕರ್ಮ, ನೀನೇ ನನ್ ಕಷ್ಟ ಅರ್ಥ ಮಾಡ್ಕೊಳಕ್ ಆಗದು. ಅಯ್ಯೋ ದೇವ್ರೆ, ಹುಡುಗಿ ತುಂಬಾ ಖತರ್ನಾಕ್ ಅನ್ಸತ್ತೆ. ಹುಡುಗಿ ನೋಡಕ್ಕೋದ್ ನಿನ್ನ ಹತ್ರನೇ ಹೆಲ್ಪ್ ಕೇಳಿದ್ಲ. ಏನೇ ಆಗಿರ್ಲಿ, ಪೀಡೆ ತೊಲಗ್ತು. ಅಮ್ಮ, ಈ ವಿಷಯ ಯಾರಿಗೂ ಹೇಳ್ಬೇಡ, ಮೊದ್ಲೇ ನಿನ್ ಬಾಯಲ್ಲಿ ಏನು ನಿಲ್ಲಲ್ಲ. ಇದೆಲ್ಲ ಹೇಳೋ ವಿಷಯನ? ಎರಡು ದಿನದಲ್ಲಿ ಆ ಪೀಡೆ ತೊಲಗಿಸ್ಕೋ, ಮತ್ತೆ ಇನ್ನೊಂದ್ ಸಂಬಂಧ ನೋಡ್ತೀನಿ, ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ. ನನ್ಗೆ ಗಂಡಮಗು ಅದ್ರ ನಿನ್ ಹೆಸರು ಇಡ್ತೀನಿ. ಹೆಣ್ಮಗು ಹುಟ್ಟಿದ್ರೆ ನಿನ್ ಹೆಂಡತಿ ಹೆಸರು ಇಡ್ತೀನಿ. ಸತ್ಯಭಾಮ ಅಂತ ಹೇಳ್ಬಿಡು. ಸತ್ಯಭಾಮನ? ಸತ್ಯಭಾಮ ಯಾರು? ಸತ್ಯ ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ, ಅವಳು ಹೇಳಿದ್ದು ನಿಜಾನೇನಾ? ಹೇಗಾದ್ರೂ ಸತ್ಯನ ಮೀಟ್ ಮಾಡಲೇಬೇಕು. ಅಪ್ಪ, ಐ ಆಮ್ ಸಾರಿ. ಸಾರಿ ಯಾಕಮ್ಮ? ಬಿಯರ್ ಕುಡ್ದಿದ್ದೆ ಅಲ್ವಾ, ಫಸ್ಟ್ ಟೈಮ್, ಲಾಸ್ಟ್ ಟೈಮ್ ಕೂಡ, ಪ್ರಾಮಿಸ್. ಇಟ್ಸ್ ಓಕೆ. ನೈಸ್ ರಿಂಗ್, ಯಾರು ಕೊಟ್ರಮ್ಮ? ಎನಿ ಮ್ಯಾಜಿಕ್ ಹ್ಯಾಪನ್ಡ್ ಆನ್ ಯುವರ್ ಬರ್ಡೇ? ಯಾರಮ್ಮ? ವೇಸ್ಟ್ ಕಾಲ್. ಹಾ ಹೇಳಪ್ಪ. ಸತ್ಯ ಇದ್ದಾಳ ಆಂಟಿ. ಸತ್ಯನಾ? ಏನಾದ್ರೂ ಹೇಳ್ಬೇಕಪ್ಪ. ಏನಿಲ್ಲ, ಸತ್ಯ ಜೊತೆ ಒಂದ್ಸಲ ಮಾತಾಡ್ಬೇಕು. ಹೇಳಪ್ಪ, ಪರವಾಗಿಲ್ಲ. ಏನಿಲ್ಲ ಆಂಟಿ, ಅದು ಸತ್ಯ ಹತ್ರ ನನ್ನ ರಿಂಗ್ ಉಳ್ಕೊಂಡ್ಬಿಟ್ಟಿದೆ. ಒಂದ್ ನಿಮಿಷಪ್ಪ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆ ರಿಂಗ್ ಯಾರ್ದೆ? ಇಲ್ಲಿ ಕೊಡಿ ಈ ರಿಂಗ್. ಯಾರ್ದೆ? ಆ ಉಳ್ಳಾಗಡ್ಡೆ ಹುಡುಗಂದೇನಾ? ನಾಚಿಕೆ ಆಗಲ್ವಾ ನಿನ್ಗೆ? ಹುಡುಗಿ ನೋಡಕ್ ಬಂದ್ರ ಹತ್ರ ರಿಂಗ್ ಇಸ್ಕೋತಿಯಾ? ಸಿಕ್ಕಾಕೊಂಡು ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ? ಕೊಡಿಲಿ. ಮಾನ ಮರ್ಯಾದೆ ಎಲ್ಲ ಹೋಯ್ತು. ಆ ಹುಡುಗನ್ ನೋಡಿದ್ರೆ ರಿಂಗ್ಗೋಸ್ಕರ ಫೋನ್ ಮಾಡ್ತಿದ್ದಾನೆ, ಇದನ್ ನೋಡಿದ್ರೆ ಬರ್ತಿಲ್ಲ. ಇರು, ರಿಂಗಿಗೋಸ್ಕರ ನಿನಗ್ ಫೋನ್ ಮಾಡಿದ್ದೆ. ಎಲ್ಲಿಗೆ ಹೋಗ್ತಿದ್ಯಾ? ಸತ್ಯ,
ಆಗಲ್ವಾ? ನಿನ್ ರಿಂಗ್ ತಗೊಂಡ್ ನಾನೇ ನೋಡ ಹೋಗ್ತೀನಿ. ಸಾರಿ ಸಾರಿ ಸರಿ ಸರಿ, 11 ಗಂಟೆಗೆ ಕಾಫಿ ಶಾಪ್ ಹತ್ರ ಬಂದ್ಬಿಡು, ಅದನ್ನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಶಾಪ್ 11 ಗಂಟೆಗೆ, ಅದಾದ್ರೆ ನಂಗೆ ಶಾಪಿಂಗ್ ಇದೆ. ಓಕೆ. ಹಲೋ ಹಲೋ, ನನ್ ಕಮಿಷನ್ ನನಗೆ ಬೇಗ ಕೊಟ್ಬಿಡು, ನನಗೆ ಅಗತ್ಯ ಇದೆ. ಏನ್ ಕಮಿಷನ್? ಇನ್ನು ಮದ್ವೆನೆ ಆಗ್ಲಿಲ್ಲ, ಅಷ್ಟು ಬೇಗ ಕೊಟ್ಬಿಡ್ತಾರಾ? ಆಗದೆ ಇನ್ನೇನಾಗುತ್ತೆ, ನೋಡಿದ ತಕ್ಷಣ ಓಡೋಗಿ ಅವಳಿಗೆ ಹಲ್ಲಿ ತರ ಅನ್ಕೊಂಡ್ಬಿಟ್ಟಿಯಲ್ಲ. ಓಕೆ ಬಾಯ್. ನನ್ನ ಹೆಸರು ಶ್ರೀನಿವಾಸ ರಾವ್, ನನ್ನ ಅಭಿಮಾನಿಗಳೆಲ್ಲ ಸೇನಾಪತಿ ಅಂತಾರೆ. ಬಾವ ಇಲ್ವಾ? ಬಾವ. ಅವಾಗ ಬಂದ್ರಲ್ಲ, ಬಾವ. ಹೇಗಿದ್ಯಾ? ಮೂರ್ ಸಂಬಂಧ ನೋಡಕ್ ಹೇಳಿದ್ರಲ್ಲ, ಇವ್ರು ಎರಡನೇ ಅವರು. ಬಾವ ನನ್ ತುಂಬಾ ಇಷ್ಟ ಆದ್ರು. ಬಾವಂಗೂ ತಂಗಿ ತುಂಬಾ ಇಷ್ಟ ಆಗಿದ್ದಾಳೆ. ಯಾಕೆ ಬಾವ ಹೇಳಿಲ್ವಾ? ಏ ಬಾವಂಗ್ ಸ್ವಲ್ಪ ನಾಚಿಕೆ ಜಾಸ್ತಿ. ಏನ್ ನೋಡ್ತಿದೀರ ಬಂದ್ರೋ? ಅಲ್ಲ, ನೆನ್ನೆ ತಾನೇ ನೋಡಿದೀವಿ. ಒಂದ್ ಎರಡ್ ದಿನ ಯೋಚನೆ ಮಾಡಕ್ ಟೈಮ್ ಕೊಡಿ. ಅಯ್ಯೋ, ಎರಡ್ ದಿನ ಹಾಕಿ 4 ದಿನ ತಗೊಳ್ಳಿ ಮಾವ ಅವರೇ. ಅದ್ರಲ್ಲಿ ಏನಿದೆ? ನನಗ್ ಬಾವ ಇಷ್ಟ ಆದ ಬಾವಂಗ್ ತಂಗಿ ಇಷ್ಟ ಆದ್ಲು ಅಷ್ಟೇನೆ. ನಿನ್ ತಂಗಿ ಇಷ್ಟ ಆದ್ಲು ಅಂತ ನಾನು ಹೇಳಿದ್ನೇನ? ಅಣ್ಣ, ಮಿನಿಸ್ಟರ್ ಫೋನ್. ಮಿನಿಸ್ಟರ್ ಫೋನ್ ಅಂತ? ಹಾ ಮಿನಿಸ್ಟರ್, ಚೆನ್ನಾಗಿದ್ದೀರಾ? ಹಾ, ಈ ತಿಂಗಳಲ್ಲೇ ಮಾಡ್ತಿದ್ದೀನಿ ತಂಗಿ ಮದ್ವೆನ. 5 ದಿನ ಅಲ್ಲ ಮಿನಿಸ್ಟರ್, 7 ದಿನ ಮಾಡ್ತಾ ಇದ್ದೀನಿ ಮದ್ವೆನ. ಹ್ಮ್, ಹೀರೋ ಅವನೇ, ನೋಡ್ತೀರಾ? ಒಂದ್ ನಿಮಿಷ ಬಾವ, ಒಂದ್ ಸೆಲ್ಫಿ ಮಿನಿಸ್ಟರ್ ನಿನ್ನ ನೋಡ್ಬೇಕಂತೆ. ಸೆಲ್ಫಿ ಅಂತೆ? ಹ್ಮ್, ಕೂತ್ಕೋ ಬಾವ, ಕೂತ್ಕೋ. 2 ದಿನ ಟೈಮ್ ಕೇಳಿದ್ರೆ ಯಾಕೆ ಬಾವ? ಏನಾದ್ರೂ ಡೌಟ ಅಂದ್ರೆ? ಅಣ್ಣ, ಬಾವ, ಬ್ಲಾಂಕ್ ಚೆಕ್ ಇಟ್ಟಿದ್ದೀನಿ. ನಿಂಗೆ ಇಷ್ಟ ಬಂದಷ್ಟು ಬರ್ಕೋ. ನನ್ನ ತಂಗಿಗೋಸ್ಕರ ನಾನು ಇಡೀ ಆಸ್ತಿ ಕೊಡೋಕು ರೆಡಿ. ನೀವು ನನಗೆ ಇಷ್ಟ ಆದೆ, ಬೇರೆ ಮಾತಿಲ್ಲ. ಬರ್ತೀನಿ ಅತ್ತಮ್ಮ. ಅಮ್ಮ, ನೀನೇ ನಮ್ಮ ಅವ್ರಿಗೆ ಓಕೆ ಅಂತ ಹೇಳ್ತಾ ಇದೀಯ? ಅವ್ನು ಬ್ಲಾಂಕ್ ಚೆಕ್ ಕೊಟ್ಟ ಮೊನ್ನೆ, ಎಷ್ಟೊಂದು ಸೀರೆಗಳು ತಗೋಬಹುದು. ಅಮ್ಮ ಪ್ಲೀಸ್. ಸರಿ ಸರಿ, ನನಗೇನು ಈ ಸಂಬಂಧ? ಬಂದ್ಬಿಟ್ವಿ. ನಮಸ್ಕಾರ ಭಾವನವ್ರೆ. ನಮಸ್ಕಾರ ಅಕ್ಕವ್ರೆ, ನನಗೋಸ್ಕರ ಕಾಯ್ತಾ ಇದ್ರಾ? ಅಮ್ಮ, ನಿಮ್ ಕೈ ಹಿಡಿದು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ನಾನು. ನಿಮ್ ಹುಡುಗನ್ನ ಅವಾಗ ಹೊಡಿಬೇಕು ಅಂತ ಹೊಡಿಲಿಲ್ಲ. ಏನೋ ಆವೇಶದಲ್ಲಿ, ಕೋಪದಲ್ಲಿ ಪ್ಯಾಂಟಲ್ಲಿ ಹುಚ್ಚೋಯ್ಕೊಳ್ಳೋತಾರ, ನಾಲ್ಕು ಬಾರಿಸ್ದೆ ಅಷ್ಟೇ. ಆ ವಿಷಯ ಹುಡುಗನ ಮರ್ತೋಗಿದ್ದಾನೆ, ನಾನು ಮರ್ತೋಗಿದ್ದೀನಿ, ನೀವು ಮರ್ತೋಗಿ, ಭಾವನರು ನೀವು ಮರ್ತೋಗಿ, ಎಲ್ರೂ ಮರ್ತೋಗಿ. ಮರ್ತೋದ್ರು ನೀವು ನೆನ್ಪ್ ಮಾಡಕ್ ಇದೀರಲ್ಲ, ಮರ್ತ್ಬಿಡಿ ಮರ್ತ್ಬಿಡಿ ಅಂತ ಮತ್ತೆ ಮತ್ತೆ ನೆನ್ಪ್ ಮಾಡ್ತಾನೆ ಇರ್ತೀರಾ. ಹೋಗೋಣವಾ? ಬನ್ನಿ. ಹಾ ಬನ್ನಿ ಬನ್ನಿ ಬನ್ನಿ, ಎಲ್ರೂ ಮರ್ತೋಗಣ. ಬಾಗಿ ಒಂದ್ಸಲ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಮ್ಮ. ಹೇಳಮ್ಮ ಪ್ಲೀಸ್. ಹುಡುಗ ಏನಂತಿದ್ದಾನಮ್ಮ? ಹುಡುಗ ಹುಡುಗಿನ ಕರ್ಕೊಂಡು ಹೊರಗೆ ಹೋಗ್ತಾನಂತೆ. ಜಾ ಅಲಿಯಾಗ ಸುತ್ತೋದಕ್ಕೆ ತುಂಬಾನೇ ಟೈಮ್ ಇದೆ ಅಕ್ಕವ್ರೆ. ಅಷ್ಟಕ್ಕೆ ಕಾಲ ತುಂಬಾ ಕೆಟ್ಟೋಗಿದೆ ಭಾವನವ್ರೆ. ಉಂಗುರುಗಳು ಬದಲಾಯಿಸ್ಕೊಳ್ಳೋಣ. ಅದೇನಂದ್ರೆ, ನಾಡಿದ್ದು ಶಾಪಿಂಗ್ ಪ್ರೋಗ್ರಾಮ್ ಇಟ್ಟಿದ್ದೀನಿ, ಅಲ್ಲಿ ಇಬ್ರು ಆರಾಮಾಗಿ ಸುತ್ತಾಡಬಹುದು. ಏನ ನೆನ್ನೆ ತಾನೇ ನೋಡಿದ್ಯಾ? ಯಾಕಷ್ಟ ಅವಸರ? ಹಾಗೆಲ್ಲ ಏನಿಲ್ಲ. ಇಲ್ಲಿ ಕೇಳಪ್ಪ, ನನ್ ಜೊತೆ ಬಾ, ನೀನು, ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೇಲಿ ನೀವು ಆರಾಮಾಗಿ ಮಾತಾಡಬಹುದು. ನಮ್ಮ ಮಕ್ಕಳು ನಮ್ ಕಣ್ ಮುಂದೆ ಇದ್ದಾಗಿರುತ್ತೆ. ಏನಂತೀರ ಭಾವನವ್ರೆ? ಮತ್ತೆ ನನಗೆ ಅರ್ಜೆಂಟ್ ಕ್ರೈಮ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ನಾಡಿ ಸಿಗೋಣ. ಎಲ್ಲಿ? ಶಾಪಿಂಗ್ ಮಾಲ್ ಅಲ್ಲಿ. ಬರ್ತೀನಿ ಅಕ್ಕವ್ರೆ, ಬರ್ತೀನಿ ಭಾವನವ್ರೆ. ಭಾಗ್ಯ ಬಾಯ್ ಫ್ರೆಂಡ್ ಕಾಶಿ. ಹಲೋ, ನನ್ನ ಹೆಸರು ಮಾಧವ್. ನಾನೊಂದು ಹುಡುಗಿ ನೋಡಕ್ ಹೋಗಿದ್ದೆ. ಹುಡುಗಿ? ಅದಕ್ಕೆ ನಾನೇನ್ ಮಾಡ್ಲಿ? ಮೊದ್ಲು ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೋ. ನಾನೊಂದು ಹುಡುಗಿ ನೋಡಕ್ ಹೋಗಿದ್ದೆ. ಆ ಹುಡುಗಿ ಯಾರು ಗೊತ್ತಾ? ನಿನ್ ಲವರ್ ಭಾಗ್ಯ. ನನ್ ಲವರ್ ಭಾಗ್ಯ ನೋಡಕ ಓಕೆ ಅಂದ್ಲ ಬಾಸ್? ಅವಳು ಓಕೆ ಅನ್ಲಿಲ್ಲ, ನಾನೇ ಓಕೆ ಅಂದೆ. ಲೇ ಲೇ, ನಾನು ಓಕೆ ಅಂದಿದ್ ನನಗೋಸ್ಕರ ಅಲ್ಲ ಕಣೋ, ನಿಮ್ಮಿಬ್ಬರನ್ನ ಸೇರ್ಸೋದಕ್ಕೆ. ಅರ್ಥ ಮಾಡ್ಕೊಳ್ಳೋ. ಹೌದಾ? ಸರಿ, ಈಗ ಏನ್ ಮಾಡ್ಬೇಕು ಹೇಳಿ ಬಾಸು. 2 ದಿನದಲ್ಲಿ ಭಾಗ್ಯ ನಾನು ಹೊರಗೆ ಕರ್ಕೊಂಡ್ ಬರ್ತೀನಿ, ಇಬ್ರು ಸೇರಿ ಓಡೋಗಿ. ಬಾಸು ಬಾಸು ಬಾಸು, ಈಗ ನೀನು ನನ್ನ ಪಾಲಿಗೆ ದೇವರು ಬಾಸು. ಬರ್ತೀನಿ ಬಾಸು. ಉಳ್ಳಾಗಡ್ಡಿ. ಮನೆ ಹೆಸರು ಚೆನ್ನಾಗಿದೆ ಅಮ್ಮ, ಇಷ್ಟ ಆಯ್ತಾ? ಮನೆ ಹೆಸರು ಮಾತ್ರ ಇಷ್ಟ ಆಯ್ತಾ? ಗಜನಿನೂ ಇಷ್ಟ ಆದ್ನ? ನೀವು ಹೇಳ್ಬೇಕು ಅನ್ಕೊಂಡ್ರದ್ನ ಸ್ಟ್ರೈಟ್ ಆಗಿ ಹೇಳ್ಬಿಡಿ. ನಿನ್ನೆ ರಾತ್ರಿ
ಕಚಿನಿ ಉಳ್ಳಾಗಡ್ಡೆ ನನ್ನ ಬರ್ಡೆನೆಲ್ಲ ಹಾಳು ಮಾಡಾಕ್ಬಿಟ್ಟ ಅಪ್ಪ. ಒಂದು ದಿನದಲ್ಲಿ ನನ್ನ ಹುಚ್ಚಿನ ಮಾಡಾಕ್ಬಿಟ್ಟ. ಸೊ ದ ಮ್ಯಾಜಿಕ್ ಹ್ಯಾಸ್ ಹ್ಯಾಪನ್ಡ್. ಎಸ್, ನನಗೇನಾಯ್ತು ಗೊತ್ತಿಲ್ಲ. ಆ ಫ್ಯೂ ಅವರ್ಸ್ ಅಲ್ಲಿ ಐ ಜಸ್ಟ್ ಗಾಟ್ ಕ್ಯಾರಿಡ್ ಅವೇ. ಯಾವತ್ತೂ ಈ ಥರ ಆಗಿಲ್ಲ, ಆದರೆ ಇದರಲ್ಲಿ ಅವನ ತಪ್ಪೇನೂ ಇಲ್ಲ. ಹೆಣ್ಣು ನೋಡಕ್ಕೆ ಅಂತ ಬಂದ, ಪ್ರೀತಿದ ಹುಡುಗಿ ಮನೆಗೆ ಹೋಗೋ ಥರ ಆಯಿತು, ಓಕೆ ಮಾಡಿಬಿಟ್ಟ. ಮ್ಯಾಜಿಕ್ ಅಂದರೆ ಅದು, ನಂದು ಮ್ಯಾಡ್ನೆಸ್. ರಾಕೇಶ್ಗೆ ಅದಕ್ಕೆ ಓಕೆ ಹೇಳಿದ್ಯ? ಮರ್ತು ಹೋಗ್ಬಿಡ್ತೀನಿ, ಡೋ ವರಿ. ಆದ್ರೆ ದಿನ ಅಮ್ಮಂಗೆ ಹೇಳ್ಬೇಡಿ. ಕುಲ್ಫಿ ಅಣ್ಣ. ಏನು ಬೇಡ, ಆ ರಿಂಗ್ ಎಷ್ಟು ತಗೊಂಡೆ? ವಾಟ್? ಆ ರಿಂಗ್ ತಗೊಳಕ್ ಎಷ್ಟು ಕೊಟ್ಟೆ? 30-40. 30-40? 40. ರಿಸೆಪ್ಟ್ ಮನೆಯಲ್ಲಿದೆ. ಇದ್ರಲ್ಲಿ 30 ಇದೆ, ಮೇಕಿಂದ ನನ್ನ ಕಮಿಷನ್ ಕಟ್ ಮಾಡ್ಕೊ. ನನ್ನ ರಿಂಗ್ ನನ್ಗೆ ಕೊಡಲ್ವಾ? ನೋಡು ಏನ್ ಮಾಡಿದ್ರು ಬರ್ತಾನೆ ಇಲ್ಲ, ಹಾಳಾದು. ಇನ್ನೂ ನನ್ನ ಬೆರಳು ಕದರ್ಸ್ಕೊಡ್ಲಾ? ಅದನ್ನ ಹಾಕ್ ಬೈಬೇಡ, ನನ್ನ ಹೆಂಡತಿಗೋಸ್ಕರ ತಗೊಂಡಿರೋದು. ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ಏಯ್ ಸತ್ಯ, ಪ್ಲೀಸ್. ಏಯ್ ಸತ್ಯ, ಪ್ಲೀಸ್ ಪ್ಲೀಸ್. ನನ್ನ ಜೊತೆ ಮಾತಿಗೆ ಮುಂಚೆ ನನ್ ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ತಂದಿದ್ದು ಅಂತ ಹೇಳ್ಕೋಬೇಕಾ? ಓ, ಏನೋ ದೊಡ್ಡ ಕೋಹಿನೂರ್ ವಜಾ ತಂದಿಟ್ಕೊಂಡಿದ್ದೀನಿ ಅನ್ನೋ ತರ ಪೋಸು. ನಿನ್ ಕಿತ್ತೋಗಿದ್ ರಿಂಗಿಗೋಸ್ಕರ ಇಲ್ಲಿ ಜಗಳ ಮಾಡ್ಬೇಡ. ಸತ್ಯ ಪ್ಲೀಸ್, ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಜಗಳಾಡಕ್ ನಾನು ಇಲ್ಲಿ ತನಕ ಬಂದಿಲ್ಲ. ನಿನ್ ರಿಂಗು ನಿನಗೆ ಸಿಗುತ್ತೆ, ಬಾ. ಪ್ಲೀಸ್ ನಾನು ಮಾತಾಡ್ಬೇಕು. ಫಸ್ಟ್ ಫೋನ್ ಎತ್ತಿ ಸಾಯಿ. ಒನ್ ಸೆಕೆಂಡ್. ಹಲೋ. ಹಲೋ, ಏನು ಅಂದ್ರೆ? ಯಾರು? ನಾನು. ಯಾರು? ಹಲೋ, ಏನ್ರಿ ಆಗ್ಲೇ ಮರ್ತೋದ್ರ? ಗೋಮತಿ. ಗೋಮತಿನ? ಗೋಮತಿ ಸೇನಾಪತಿ. ಅಬ್ಬಾ, ನಮ್ಮ ಅಣ್ಣನ ಹೆಸರು ಚೆನ್ನಾಗಿ ನೆನಪಿದೆ. ಇರ್ಲೇಬೇಕು, ಬಾವಾ. ಬ್ಲಾಂಕ್ ಚೆಕ್ ಕೊಟ್ಟಿದಾರಲ್ಲ. ನನ್ನ ಶಾಪಿಂಗ್ ಯಾವಾಗ ಕರ್ಕೊಂಡು ಹೋಗ್ತಿದ್ದೀರಾ? ಶಾಪಿಂಗಾ? ಶಾಪಿಂಗ್ ಯಾಕೆ ಕರ್ಕೊಂಡು ಹೋಗಲ್ವಾ? ಗೋಮತಿ, ನಾನು ಹೇಳೋದ್ ಕೇಳು, ನಾನು ನಿನ್ನ ಹತ್ರ ಏನೋ ಒಂದು ಹೇಳಬೇಕು ಅಂತಿದ್ದೀನಿ. ಒಂದೇನಾ, ನನ್ನ ಶಾಪಿಂಗ್ ಕರ್ಕೊಂಡು ಹೋದ್ರೆ ನಾನೇ ತುಂಬಾ ವಿಷಯಗಳನ್ನ ಹೇಳ್ತೀನಿ. ಅದಲ್ಲ ಗೋಮತಿ, ಅದೇನಂದ್ರೆ ನಾನು ಮದುವೆ ಬಗ್ಗೆ ಯಾವ ಡಿಸಿಷನ್ ತಗೊಂಡಿಲ್ಲ. ನಂಗೆ ಸ್ವಲ್ಪ ಟೈಮ್ ಬೇಕು. ತಗೊಳ್ಳಿ, ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೊಳ್ಳಿ, ಅಲ್ಲಿವರೆಗೂ ಶಾಪಿಂಗ್ ಮಾಡೋಣ. ಅದಲ್ಲ ಗೋಮತಿ, ನಾನು ಹೇಳೋದನ್ನ. ನಮ್ಮ ಮನೇಲಿ ಊಟ ಮಾಡಿದ್ರೆ ಶೋಭನ ಆದಂಗೆ. ನೀವ್ ನಂಗೆ ಇಷ್ಟ ಆದ್ರಿ, ಬ್ಲಾಂಕ್ ಚೆಕ್ ತಗೊಂಡ್ರಿ, ಅಷ್ಟೇ, ಮುಗಿತು ಮಾತು. ನೀವೇ ಮನೆಗೆ ಬಂದು ಶಾಪಿಂಗ್ ಕರ್ಕೊಂಡು ಹೋಗಿ, ಓಕೆನಾ? ಬಾಯ್. ಊಟ ಮಾಡಿದ್ರೆ ಶೋಭನ ಆದಂಗಂತೆ, ಎಲ್ಲ ನಿನ್ನಿಂದಾನೆ. ಅವತ್ತು ಅವ್ರ ಮನೇಲಿ ಸರಿಯಾಗಿ ತಿಂದಲ್ಲ, ಅವ್ರ ಅಣ್ಣ ಬಂದು ಬ್ಲಾಂಕ್ ಚೆಕ್ ಕೊಡ್ತಾನೆ. ಈ ಹುಡುಗಿ ನೋಡಿದ್ರೆ ಊಟ ಶೋಭನ ಅಂತ ಹೇಳ್ತಿದ್ದಾಳೆ. ನಂಗೆ ತುಂಬಾ ಕೆಲಸ ಇದೆ. ಹಲೋ, ಯಾಕೆ ಹಾಗೆ ಹೋಗ್ತಿದ್ದೀರಾ? ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿಮಗೆ? ಈ ಕೆಲಸಕ್ಕೆ ಮ್ಯಾರೇಜ್ ಬ್ಯೂರೋ ಕಮಿಷನ್ ಅಂತೆ. ಹಲೋ, ಕಮಿಷನ್ ತಗೊಳ್ಳೋದು ಮದುವೆ ಮಾಡಿಸೋದಕ್ಕೆ ಅಂತ, ಹಾಳು ಮಾಡಕ್ಕಲ್ಲ. ಹೌದಾ? ನಿಮ್ಮ ಅಮ್ಮನ ಹತ್ರನೇ ಮಾತಾಡ್ತೀನಿ, ನಿಲ್ಸು. ಸರಿ, ನೀನು ಹೋಗಿ ಎರಡು ಬಿರಿಯಾನಿ ತಗೊಂಬಾ. ಆ ಬಿರಿಯಾನಿ ಒಂದು ಮುಖಕ್ಕೆ ಬಿಸಾಕೋಣ. ಎರಡು ಬಿರಿಯಾನಿ ತಿಂದ ನೀನು? ರಾಕೇಶ್ದು ನಿಂದು ಲವ್ ಮ್ಯಾರೇಜಾ? ಹೌದು, ವೆರಿ ಡೀಪ್ ಲವ್. ಅದಕ್ಕೆ ನಿಗ. ವೈ ಡು ಯು ವಾಂಟ್ ಟು ಗೆಟ್ ಮ್ಯಾರಿಡ್? ಅದೇ ನನ್ನನ್ನು ಕೇಳಿದ್ಯಲ್ಲ, ಮದುವೆ ಯಾಕೆ ಮಾಡ್ಕೋತಾ ಇದೀಯಾ ಅಂತ. ನೀನು ಯಾಕೆ ಮದುವೆ ಮಾಡ್ಕೋತಿರೋದು? ವಾಟ್? ಯಾ, ಫಾರ್ ಸೇಫ್ ಸೆಕ್ಸ್. ಏನು, ಇನ್ನು ಡೀಟೇಲ್ಡಾಗಿ ಹೇಳ್ಬೇಕಾ? ಸರಿ ಕೇಳು, ನನಗೆ ಮದುವೆ ಆದ್ಮೇಲೆ ನಾನು ಅಮ್ಮ ಆಗ್ಬೇಕು, ಮತ್ತೆ ನನ್ನ ಮಕ್ಳಿಗೆ ಹುಟ್ಟೋ ಅವ್ರ ಮಕ್ಳಿಗೆ ಅಜ್ಜಿ ಆಗ್ಬೇಕು, ದೊಡ್ಡಜ್ಜಿ ಆಗ್ಬೇಕು, ಕೋಲಜ್ಜಿ ಆಗ್ಬೇಕು, ಅದಾದ್ಮೇಲೆ ಸಾಯ್ಬೇಕು. ಈ ಆಸೆಗಳೆಲ್ಲ ಈಡೇರ್ಬೇಕು ಅಂದ್ರೆ ಮ್ಯಾರೇಜ್ ಇಸ್ ದ ಓನ್ಲಿ ಆಪ್ಷನ್. ಓಕೆ ಓಕೆನಾ?
ಅರ್ಥ ಆಯ್ತಾ? ಹ್ಮ್, ಕೂತ್ಕೋ. ಬಾಯ್ ಬಂದಿದ್ದೆಲ್ಲ ಕೇಳ್ತೇನೆ, ನಡಿ ಸ್ಟಾರ್ಟ್ ಮಾಡು. ಒನ್ ಸೆಕೆಂಡ್. ಏನಾಯ್ತು? ನಿನ್ ಕೊಟ್ಟಿರೋ ಶಾಕ್ಗೆ ಬೈಕು ಭಯ ಆಗಿದೆ ಅನ್ಸತ್ತೆ. ಓ ಶಿಟ್. ಏಯ್ ಮಾಧವ್, ಇವನ ಏಯ್ ಸ್ವಲ್ಪ ಹಿಂದಕ್ಕೆ ಹೋಗ. ಇವನ ಏನೋ, ಮತ್ತೆ ಹೆಣ್ಣು ನೋಡಕ್ ಹೋಗ್ತಿದ್ಯಾ? ಅಷ್ಟಕ್ಕೂ ನಿನಗೆ ಹೆಣ್ಣು ನೋಡೋದು, ಅರೇಂಜ್ಡ್ ಮ್ಯಾರೇಜ್ ಇದೆಲ್ಲ ನಿನಗೆ ಸೆಟ್ ಆಗಲ್ಲ ಕಣೋ. ಮೇಡಮ್, ನಿಮಗೆ ನಿನ್ನೆನೇ ಹೇಳಿದ್ನಲ್ಲ, ನಮ್ಮ ಒಂದು ಟೇಸ್ಟೇ ಬೇರೆ. ಏನಿಲ್ಲ, ನಿಮ್ ತರ ಇರೋ ಒಂದು ಹುಡುಗಿನ ತೋರಿಸಿ, ಹೀಗೆ ಒಪ್ಕೊಂಡ್ಬಿಡ್ತಾನೆ. ಏನೋ ಏನಂತೀಯ? ಬಾಯಿ ಮುಚ್ಚು ಅಂತ ಹೇಳ್ತೀನಿ. ಇಷ್ಟಕ್ಕೂ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಲೆಫ್ಟ್ ತಗೋ, ಸೇನಾಪತಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಛತ್ರಪತಿ ಗೊತ್ತು, ಈ ಸೇನಾಪತಿ ಯಾರು? ನನ್ನ ಗಂಡ. ಓ, ಏ ನಿನ್ ಗಂಡ ಆಗೋನ್ ಬನ್ನಿ. ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟಿದ್ದಾರೆ, ಬಂದ್ರೆ ಹೋಗೋಣ. ಏನೋ ಯಾವ್ದೋ ರೌಡಿಗಳ ಅಡ್ಡ ತರ ಇದೆ. ದೇವ್ ನೋಡಿ, ಹತ್ರ ಇದ್ದಿದ್ ಲ್ಯಾಂಡ್ ಏನಾಯ್ತು? ಆಲ್ಮೋಸ್ಟ್ ಸೆಟ್ಲ್ ಆಗೋಯ್ತು. ಪೇಪರ್ಸ್ ನಮ್ ಕೈಗೆ ಬರ್ಬೇಕು. ಅವ್ರು ಬಂದಿದ್ದಾರೆ, ಶಾಪಿಂಗ್ ಕರ್ಕೊಂಡು ಹೋಗ್ತಾರಂತೆ. ಹೌದಾ? ಹೋಗ್ ಬಾ, ಬನ್ನಿ, ಬೇಗ ರೆಡಿ ಮಾಡಿ ಬನ್ನಿ. ಬೇಗ ಬಾವಾ, ಬಾಯ್ಲೆ. ಚೆನ್ನಾಗಿದ್ಯಾ ಏನಮ್ಮ? ಚೆನ್ನಾಗಿದ್ಯಾ? ಏನು, ತಂಗಿನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ಯಂತೆ? ಬಾ ಬಾ, ಸರಿ ಬಾ, ಕೂತ್ಕೋ. ಏನಾಯ್ತು ಬಾವಾ, ಏನಾದ್ರೂ ಹೇಳ್ಬೇಕಾ? ಹ್ಮ್, ಆಚೆಕ್ ಕೊಡು. ಏನ್ ಬಾಬಾ ಇದು? ಆಕ್ಚುಲಿ ಇವ್ರು ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಇಷ್ಟರಲ್ಲಿ ನೀವು ಅವ್ರ ಮನೆಗೆ ಹೋಗಿ ಬ್ಲ್ಯಾಂಕ್ ಚೆಕ್ ಕೊಟ್ಟು ಬಂದಿದ್ದೀರಾ. ನಿಮಗೆ ಈ ವಿಷಯ ಹೇಳಕ್ಕೇನೆ ಬಂದಿದ್ದೀನಿ. ಏಳು ದಿನ ಮದ್ವೆ ಮಾಡೋಣ ಅನ್ಕೊಂಡೆ. ಮಿನಿಸ್ಟರ್ಗೂ ಹೇಳಿದ್ದೀನಿ, ಬ್ಲ್ಯಾಂಕ್ ಚೆಕ್ ಬೇರೆ ಕೊಟ್ಟಿದ್ದೀನಿ, ಎಷ್ಟು ಬೇಕೋ ಬರ್ಕೋ ಅಂತ. ಹೆಣ್ಣು ನೋಡಕ್ ಬಂದು ಮನೇಲಿ ಊಟ ಮಾಡಿ ಈಗ ಮದ್ವೆ ಬೇಡ ಅಂತ್ಯಾ? ಅವ್ರಿಗೆ ಊಟ ಮಾಡಿ ಅಂತ ನಾನೇ ಫೋರ್ಸ್ ಮಾಡಿದ್ದು. ನನಗೆ ಬಿರಿಯಾನಿ ಅಂದ್ರೆ ತುಂಬಾನೇ ಇಷ್ಟ. ನಿಮ್ ಮನೆ ಬಿರಿಯಾನಿ ಸ್ಮೆಲ್ಗೆ ನಾನು ಟೆಂಪ್ಟ್ ಆಗ್ಬಿಟ್ಟೆ. ನಾವು ಊಟ ಮಾಡಿದ್ ನೋಡಿ ನೀವು ನಮ್ಗೆ ಹುಡುಗಿ ಇಷ್ಟ ಆದ್ಲು ಅಂತ ಅನ್ಕೊಂಡ್ರಿ. ಆದ್ರೆ ನಿಮ್ಗೆ ಹುಡುಗ ಸೆಟ್ ಆಗಲ್ಲ ಕಣ್ರಿ. ಹ್ಮ್, ಇವನ್ ಜಾತಕದಲ್ಲಿ ಇವನ್ಗಿಂತ ವಯಸ್ಸಲ್ಲಿ ದೊಡ್ಡ ಹುಡುಗಿನ ಮದ್ವೆ ಆಗ್ತಾನೆ ಅಂತ ಇದೆ. ನನ್ ಜಾತಕ ಈಗ ಬೇಕಾ? ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ, ಇವನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ. ನೀವೇನೋ ರಫ್, ಇವ್ ನೋಡಿದ್ರೆ ಸಾಫ್ಟ್. ನೀವೇನೋ ನಾನ್ ವೆಜಿಟೇರಿಯನ್, ಇವನು ವೆಜಿಟೇರಿಯನ್. ಇವನು ಎಣ್ಣೆ ಕೂಡ ಹೊಡಿಯಲ್ಲ ಗೊತ್ತಾ? ಏನೋ ಎಣ್ಣೆ ಹೊಡಿಯೋದನ್ನ ಬಿಟ್ಬಿಟ್ಟಿದ್ಯಾ? ಯಾವಾಗಿಂದ ನೀನ್ ಎಣ್ಣೆ ಹೊಡಿದ್ಯಾ? ನಿಜ ಹೇಳು. ನಮ್ಮೆಲ್ಲರಿಗೂ ಎಣ್ಣೆ ಹೊಡಿಯೋದು ಕಲ್ಸಿದೆ ಇವನು. ಏನೋ ಹೇಳಿಲ್ವಾ? ನನ್ನ ಹತ್ರ ಕುಡಿಯಲ್ಲ ಅಂದೆ. ಅಂದ್ರೆ ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳೆ ಅಲ್ವಾ? ನಮ್ಮ ಅವನಿಗೆ ಹುಡುಗಿರ ಹತ್ರ ಸುಳ್ಳು ಹೇಳೋದು ಅಭ್ಯಾಸ. ಏನೋ ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಹೇಳಿರ್ತಾನೆ ಅಷ್ಟೇ ಅಲ್ವೇನಾ? ಏನೋ ಇವಳನ್ನ ಇಂಪ್ರೆಸ್ ಮಾಡೋದು? ಹೌದು, ನಾನು ಕುಡಿತೀನಿ, ಸೊ ವಾಟ್? ಅದಕ್ಕೇನೀಗ ಮುಗೋರ್ ಸತ್ಯಭಾಮ ಅಂದ ತಕ್ಷಣ ಕೈಯಲ್ಲಿ ಗನ್ ಇಟ್ಕೊಂಡ್ಬಿಡ್ಬೇಕಾ? ಸಾಕು, ಕೆಳಗಿಳ್ಸು. ಅಲ್ಲ, ನೀನೇ ತಾನೇ ಹೇಳಿದ್ದು ನಮ್ಮ ಅಪ್ಪ ಕುಡಿತಾರೆ ಅಂತ, ಅವ್ರು ಕುಡಿಯೋಕೆ ಯಾರಾದ್ರೂ ಕಂಪನಿಗೆ ಬೇಕು ಅಂತ. ಹ್ಮ್, ನೆನ್ನೆ ಇವಳು ಕಣ್ಪೂರ್ತಿ ಕುಡ್ದಿದ್ಲು ಕಣ. ಓ, ಮೇಡಮ್ ಕೂಡ? ಹೌದು, ನಾನು ಕುಡ್ದೆ. ನಿನ್ ಜೊತೆ ಬಂದಿದ್ದಕ್ಕೆ ಹುಚ್ಚ ಹಿಡಿದು ಕುಡ್ದೆ. ರೋಗ ರೋಗ ಕುಡಿದ ತಕ್ಷಣ ಯಾರಾದ್ರೂ ರೋಗ ಆಗ್ತಾರ? ಹಾಗಾದ್ರೆ ನೀನು ರೋಗ, ನಿಮ್ಮ ಅಪ್ಪ ಕೂಡ ರೋಗ. ನೋಡಿದ್ರಲ್ಲ, ಬಾಯ್ ಬಿಟ್ರೆ ಬರೀ ಸುಳ್ಳೆ ಮಾತಾಡ್ತಾನೆ. ಕ್ಯಾರೆಕ್ಟರ್ಲೆಸ್ ಫೆಲೋ. ಇಂಥ ಹುಡ್ಗನ್ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ನಾನ್ ಸಾರಿ ಕೇಳ್ತಾ ಇದ್ದೀನಿ. ಇದಕ್ಕಿಂತ ಒಳ್ಳೆ ಸಂಬಂಧ ನಾನೇ ತೋರಿಸ್ತೀನಿ. ಅಣ್ಣ, ಸೊ ಒಂದಿನದಲ್ಲೇ ಮಾಧವ್ ಅವ್ರ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರೋ ಹಾಗಿದೆ. ನಿನ್ನೆ ಇಂಪ್ರೆಸ್ ಮಾಡೋದಕ್ಕೆ ಮಾಧವ್ ನಿನ್ನ ಹತ್ರ ಸುಳ್ಳನ್ ಬೇರೆ ಹೇಳಿದಾರಾ? ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ವಾಟ್, ನಮ್ಮಿಬ್ಬರ ಮಧ್ಯನ? ಸಿಸ್ಟರ್, ಅಷ್ಟಕ್ಕೂ ಇವನ್ ಕ್ಯಾರೆಕ್ಟರ್ ಏನಂತ ಗೊತ್ತಾ? ಇವನ್ ಫ್ಲಾಶ್ ಬ್ಯಾಕ್ ಏನಂತ ಗೊತ್ತಾ? ಹತ್ತು ಲವ್ ತೋರಿಸಿದಾವೆ. ಒಟ್ಟು ಹತ್ತು ಲವ್ ತೋರಿಸಿದಾವೆ. ಇವನು ಹುಡುಗಿಯರ ಹಿಂದೆ ಬಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಒದೆ ಕೂಡ ತಿಂದಿದ್ದಾನೆ. ಅಷ್ಟೇ ಅಲ್ಲ.
ನಿನ್ನ ಮದುವೆ ನನಗೆ ಸಾವು ತಂದಿತ್ತು. ಏಯ್, ನಿನ್ ಜಾತಕದ ಪ್ರಕಾರ ಈ ಹುಡುಗಿರೆಲ್ಲ ಸೆಟ್ ಆಗಲ್ಲ, ಯಾವ್ದಾರು ಆಂಟಿನ ನೋಡ್ಕೋ. ಅಯ್ಯೋ ನನ್ನ ಮಗನ, ಆ ಸೇನಾಪತಿ ವಿಷಯ ಗೊತ್ತಿಲ್ಲ, ಇವನೇ ಸಾಯಿಸುತ್ತಾರೆ ಇದನ್ನ. ಹಾ, ಹೆಲ್ಪ್ ಮಾಡಿ ಸಾಕು, ಹೋಗಿಲ್ಲಿಂದ. ಬಾಯ್ ಕಣ. ಸತ್ಯ, 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 ನಾನು ಹೇಳೋದನ್ನ ಒಂದ್ಸಲ ಕೇಳಿಸ್ಕೊ. ಒಂದ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಉಳ್ದಿರೋದು ರಿಂಗಲ್ವಾ, ಒಂದಿನ ವೈಟ್ ಮಾಡು, ವಾಪಸ್ ಕೊಡ್ತೀನಿ. ಬಾಯ್ ಸತ್ಯ. ಯೋಚನೆ ಪ್ರತಿಯೊಂದು ಜಾಗಕ್ಕೂ ಮುಗಿದಂತೆಯಾಗಿದೆ ಕನಸು. ಅದು ಏಕೆ ಈಗಲೇ ಎಲ್ಲ ಮಾಯವು, ಮೊದಲಿಂದ ಎಲ್ಲವೂ ಬದಲು. ಬಹುದೂರವು ಬಂದಾಗಿದೆ, ಮನಸೇಕು ಎಲ್ಲ ಬಿಟ್ಟು ಹೋಗದಾಗಿದೆ. ಹೀಗಾಗಿದೆ ನಾನಿಂದು ಕಾದು ನಿಲ್ಲೋ ದಾರಿ ನಿಂದೆ. ಏತಕ್ಕೆ ಇಂಥ ಶಿಕ್ಷೆಯು, ಮನಸ್ಸು ಎಲ್ಲೋ ಕಳೆದು ಹೋದ ಹಾಗೆ ಆಯ್ತು. ಕಣ್ಣೀರ ತರುವ ದೂರವಿದು, ಪ್ರತಿ ನಿಮಿಷನು ನೆನಪೆ ತುಂಬಿಹುದು. ಕಾದಿದೆ ಹೃದಯ ಇದು ಹೆದರುತ್ತಲೇಕು, ನಿನ್ನ ಯೋಚನೆ ಪ್ರತಿಯೊಂದು ಜಾಗಕ್ಕೂ ಮುಗಿದಂತೆಯಾಗಿದೆ ಕನಸು. ನನ್ನನ್ನು ಏಕೆ ದೂಡಿದೆ, ತಿಳಿಯದಂಥ ಮಾತನೆಲ್ಲ ತಿಳಿಸು ನೀವಾ. ಈ ದೂರವೇಕೋ ಕಷ್ಟವಿದು, ನೀ ಬೇಕಂತ ಮನಸ್ಸೇ ತುಡಿಯುವುದು. ನಿನ್ನನೇ ಬಯಸುತ್ತಿದೆ ಪ್ರತಿ ನಿಮಿಷಕ್ಕೂ ಮನವು. ನಿಂದ ಯೋಚನೆ ಪ್ರತಿಯೊಂದು ಜಾಗಕ್ಕೂ ಮುಗಿದಂತೆಯಾಗಿದೆ ಕನಸು. ಅದು ಏಕೆ ಈಗಲೇ ಎಲ್ಲ ಮಾಯವು, ಮೊದಲಿದ್ದ ಎಲ್ಲವೂ ಬದಲು. ಬಹುದೂರವು ಬಂದಾಗಿದೆ, ಮನಸ್ಸೇಕು ಎಲ್ಲ ಬಿಟ್ಟು ಹೋಗದಾಗಿದೆ. ನಿನ್ನಿಂದಲೇ ಹೀಗಾಗಿದೆ, ನಾನಿಂದು ಕಾದು ನಿಲ್ಲದಾರಿ. ಹಲೋ, ನಾಳೆ ಆಫೀಸಿಗೆ ಬಂದ್ರೆ ಓಕೆ. ಬಾಯ್.
ವೆಲ್ಕಮ್. ಗುಡ್ ಮಾರ್ನಿಂಗ್ ಮೇಡಮ್. ಹಾಯ್. ಹ್ಯಾವ್ ಅ ಸೀಟ್ ಹಿಯರ್. ಹಲೋ ಹಲೋ. ಹಾಯ್. ಸೊ ಇಷ್ಟಕ್ಕೂ ನಿಮಗೆ ಯಾವ ಹುಡುಗಿ ಇಷ್ಟ ಆದ್ಲು ಹೇಳಲೇ ಇಲ್ಲ. ನೋ ಮೇಡಮ್, ಐ ವಾಂಟ್ ಟು ಸೀ ಮೋರ್ ಗರ್ಲ್ಸ್. ಇನ್ನು ಎಷ್ಟು ಹುಡುಗಿರನ್ನ ನೋಡ್ತೀರಿ? ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ. ಸಮ್ ಗರ್ಲ್ಸ್ ಐ ಲೈಕ್ ದೆಮ್, ಸಮ್ ಗರ್ಲ್ಸ್ ದೇ ಡೋಂಟ್ ಲೈಕ್ ಮೀ, ಬಟ್ ದೇರ್ ಆರ್ ಸಮ್ ಗರ್ಲ್ಸ್ ತುಂಬಾ ವೆರಿ ವೆರಿ ಡೇಂಜರಸ್ ಮೇಡಮ್. ಡೇಂಜರಸ್? ವಾಟ್ ಡು ಯು ಮೀನ್ ಮೇಡಮ್? ಡು ಯು ರಿಮೆಂಬರ್ ಎಸಿಪಿಸ್ ಡಾಟರ್ ಮತಿ 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 ಮತಿ? ಯು ಮೀನ್ ಭಾಗ್ಯಮತಿ? ಭಾಗ್ಯಮತಿ ನಾನು ನೋಡಿದ ಫಸ್ಟ್ ಹುಡುಗಿ, ತುಂಬಾನೇ ಡೇಂಜರಸ್ ಮೇಡಮ್. ಏನಾಯ್ತು, ವಾಟ್ ಹ್ಯಾಪನ್ ಮೇಡಮ್? ನಿಮ್ ಸ್ಮಾರ್ಟ್ ಫೋನ್ ಒಂದ್ಸರಿ ಕೊಡ್ತೀರಾ? ಯಾಯಾ, ಬಟ್ ವೈ? ಒಂದೇ ಒಂದ್ ಕಾಲ್ ಮಾಡ್ಕೋತೀನಿ. ಓ ಶೂರ್ ಶೂರ್, ಪ್ಲೀಸ್. ಥ್ಯಾಂಕ್ ಯು. ಶೂರ್ ಶೂರ್. ಎಷ್ಟು ಒಳ್ಳೆ ಹುಡುಗಿ. ಹಲೋ ಕಾಶಿ. ಕಾಶಿ ಹೇಗಿದ್ಯಾ? ಕಾಶಿ ನಂಗೆ ಮದ್ವೆ ಮಾಡ್ಬಿಡ್ತಿದ್ದಾರೆ ಕಾಶಿ, ಪ್ಲೀಸ್ ಕಾಶಿ. ಯಾಕೆ ಯಾಕೆ ನೀವೇ ಕಳ್ತಾ ಇದ್ದೀರಾ? ಯಾಕೆ ಕಳ್ತಾ ಇದ್ದೀರಾ? ಯಾರೀ ಕಾಶಿ? ಕಾಶಿ ಮೈ ಲವ್. ಲವರ? ಫೋನಲ್ಲಿ ಲವರ್ ಇಟ್ಕೊಂಡು ನನ್ನ ಯಾಕೆ ಕರೆದಿದ್ದು? ವಾಟ್ ಇಸ್ ದಿಸ್ ಚೀಟಿಂಗ್? ಕಿರ್ಚ್ಬೇಡಿ, ಕಿರ್ಚ್ಬೇಡಿ. ಮೋಸ? ಈ ವಿಷಯ ನಿಮ್ಮ ಅಪ್ಪನ ಗೊತ್ತಾ? ನಾನು ಹೇಳ. ಒಂದೇ ಒಂದ್ ಹೇಳ. ಏನದು? ನಮ್ಮ ಅಪ್ಪನ ಹತ್ರ ಹೋಗಿ ಓಕೆ ಅಂದ್ಬಿಡು. ನಾವಿಬ್ರು ಹೊರಗಡೆ ಹೋದಾಗ ನಾನು ಕಾಶಿ ಜೊತೆ ಹೋಗ್ತೀನಿ. ಹುಡುಕಿಯ? ಯು ಮೀನ್ ಎಲ್ಲೋ ಅಮೆರಿಕದಿಂದ ಬಂದಿದ್ದು ನಾನು ಮದುವೆ ಮಾಡ್ಕೊಳಕ್ಕೆ ನಿನ್ ಮಾಡಕ? ಅಯ್ಯೋ ಚೀಟಿಂಗ್, ಮೋಸ, ಅನ್ಯಾಯ. ಅಂಕುಲ್ ಹೇಳ್ತೀನಿ ನಾನು. ಅಂಕುಲ್ ಅಂಕುಲ್ ಕೇಳಿ, ಅಂಕುಲ್ ಅಂಕುಲ್ ಅಂಕುಲ್. ಯಾಕೆ ಹೆಣ್ಣು ನೋಡಕ್ಕಂತ ಬಂದು ನನ್ ಮೇಲೆ ಕೈ ಹಾಕ್ತಿಯಾ? ನಾನು ಅಪ್ಪನ ಹತ್ರ ಹೇಳ್ತೀನಿ ನನ್ ಮೇಲೆ ಕೈ ಹಾಕ್ತಾ ಅಂತ. ಏ ಸಿಪ್ಪಿ ಮಗ್ಳು ನಾನು, ಮುಚ್ಕೊಂಡು ಹೋಗಿ ಮೂಲೆಲ್ ಕೂತ್ಕೋ. ಹೋಗೋ, ಕೂತ್ಕೋ ಇಲ್ಲಿ. ಇಲ್ಲ ಅಲ್ಲಿ ಹೋಗೋ. ನೀನು ನಿನ್ ಓವರ್ ಆಕ್ಷನ್. ಕಾಲ್ ಮಾಡ್ಕೊಳ್ಳ ಕಾಶಿ, ಕಾಲ್ ಮಾಡ್ಕೊಳ್ಳ. ಹಲೋ ಕಾಶಿ, ಇವನ್ ವರ್ಕೌಟ್ ಆಗ್ತಿಲ್ಲ, ನೆಕ್ಸ್ಟ್ ಬಂದವನ್ನ ನೋಡ್ಕೋತೀನಿ. ಮಿಸ್ಟರ್ ಕೋಟೆ ನಿಜ ಹೇಳ್ತಿದ್ದೀರಾ? ನಿಜ ಮೇಡಮ್, ನಿಜ. ಐ ಸ್ವೇರ್. ಬೇಕಿದ್ರೆ ನೋಡಿ ನೋಡಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಬ್ರೈಡ್ಸ್ ಲವರ್? ಹಾ, ಬ್ರೈಡ್, ಮೈ ಬ್ರೈಡ್ ಲವರ್, ಅವರ್ ಲವರ್, ಅದೇ ಕಾಶಿ. ಈ ಹುಡುಗಿ ಹೊರಗೆ ಬಂದ್ರೆ ಜಂಪ್ ಗ್ಯಾರಂಟಿ. ಹಾ, ಓ ಉಳ್ಳಾಗಡ್ಡಿನ ಯಾರದು? ಇದು ಹುಡುಗಿ ಅಲ್ವಾ ಅಂತ ಓಕೆ ಮಾಡ್ಬಿಟ್ಟ ಅವಳು ಓಡೋದ್ರೆ ಮುಗೀತು ಅವನ್ ಕತೆ. ಯಾಕೆ ಮೇಡಮ್? ಮೇಡಮ್ ನನ್ನ ಪ್ರಾಬ್ಲಮ್ ಹೇಳಿದ್ರೆ ನನಗೂ ಬರ್ತಾ ಇದೆಯಾ? ಅನ್ಯಾಯ ಮೇಡಮ್ ಇದು. ಓಡೋಗುವಂತ ಹುಡುಗಿನ ತೋರಿಸ್ಬಿಟ್ಟು ನೀವೀಗ ನಗ್ತಾ ಇದ್ದೀರಾ? ಸತ್ಯ ಏನಾಯ್ತು? ಸತ್ಯ ಏನಾಯ್ತು ಹೇಳು. ಏನು ಮಾಡ್ದೆ ಗೊತ್ತಾನ ಮತ್ತೆ? ಸರ್ ಮಾಡ್ದೆ ಸರ್. ಏನು ಬಿಂಗು? ಓ ಶಿಟ್, ನಾನು ಕೇಳಿದ್ದೆ, ನೀನು ಇಟ್ಕೊಳಕ್ಕೆ ಹೇಳ್ತಿದ್ದೆ. ಒಂದು ನಿಮಿಷ, ಒಂದು ನಿಮಿಷ. ಓಕೆ ಓಕೆ. ಕಮ್. ಸರ್ ಮಾಡ್ತೀರಾ? ಏಯ್ ನೀನು ಮಾಡ್ತೀನಿ. ಬಂತ ಬಂತ ಬಂತ. ಅಯ್ಯೋ ಅಯ್ಯೋ.
ಸರ್ ಸರ್ ಸತ್ಯ ಸತ್ಯ ಹೇ ಸ್ಟಾಪ್ ಸ್ಟಾಪ್ ವಾಟ್ ಹ್ಯಾಪನ್ ಫಿಂಗರ್ ರಿಂಗ್ ನುಂಗ್ಬಿಟ್ಟಿದ್ದಾಳೆ ನಿಮ್ಮ ವೈಫಾ ಅಲ್ವಾ ಅಲ್ಲ ಅಲ್ಲ ನಾನು ಅದನ್ನೇ ಹೇಳ್ತಿರೋದು ಓ ಕಮ್ ಆನ್ ಟೇಕ್ 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 ಯುವರ್ ಸೋನ್ ಸತ್ಯ ಏನಾಗಲ್ಲ ಕೂಲ್ ಅಮ್ಮ ಎಲ್ಲಿದ್ಯೋ ಆಗ್ಲೇ ಅವರು ಶಾಪಿಂಗ್ ಮಾಲ್ಗೆ ಹೊರಟು ಬಿಟ್ಟಿದ್ದಾರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೀನ್ ಯಾವಾಗ ಬರ್ತೀಯಾ ನಾನು ಸ್ಟ್ರೈಟ್ ಆಗಿ ಮಾಲ್ಗೆ ಬರ್ತೀನಮ್ಮ ನೀವು ಹೋಗಿರಿ ಲೇಟ್ ಮಾಡಲ್ಲ ತಾನೆ ಬಂದ್ಬಿಡ್ತೀನಮ್ಮ ಹಾ ಮಾಧವ್ ಆಂಟಿ ನೋ ನೀಡ್ ಟು ವರಿ ಯು ಆರ್ ಸೇಫ್ ಓಕೆ ಟೇಕ್ ಕೇರ್ ಶಿ ಈಸ್ ಆಲ್ ರೈಟ್ ಯು ಕ್ಯಾನ್ ಟೇಕ್ ಹರ್ ಹೋಮ್ ಥ್ಯಾಂಕ್ ಯು ಡಾಕ್ಟರ್ ಏನಮ್ಮ ಇದೆಲ್ಲ ಇಷ್ಟಕ್ಕೂ ರಿಂಗ್ ಹೇಗ್ ನುಂಗಿದೆಯೇ ನಿನಗೇನಾದ್ರೂ ಹುಚ್ಚ ಮೇಡಮ್ ನೀವು ನುಂಗಿದ ರಿಂಗ್ ವಾಟ್ ಇಸ್ ದಿಸ್ ಈಗ ಮಾಡಿರೋದೆ ಸಾಕು ರಿಂಗ್ ನಾವು ಹುಡುಗನ್ ಕೊಡಂದ್ರೆ ನುಂಗ್ತೀಯಾ ಚಿಚಿ ಏನ್ ಮಕ್ಕಳು ಏನು ಆ ಹುಡುಗನ್ಗೆ ನಾನೇ ಕೊಟ್ಟು ಬರ್ತೀನಿ ಅಲ್ಲೋಡು ಅಳಿಮಯ್ಯ ಕೂಡ ಬಂದ ಇಲ್ಲೋಡಿ ನೀವಿಲ್ಲೇ ಇದ್ದು ಆರಾಮಾಗಿ ಮಾತಾಡ್ಕೊಳ್ಳಿ ನಾವು ಅವ್ರ ಮುಂದೆನೆ ಇದ್ರೆ ಅವ್ರಿಗೆ ಸಂಕೋಚ ಆಗುತ್ತಲ್ವಣ್ಣ ನೋಡು ಇವಳನ್ನ ಕರ್ಕೊಂಡು ಶಾಪಿಂಗ್ ಹೋಗು ನಿಮ್ಗೆ ಇಷ್ಟ ಆಗಿದ್ದು ಎಲ್ಲ ತಗೊಳ್ಳಿ ಮತ್ತೆ ಒನ್ ಅವರ್ ಅಲ್ಲಿ ಸಿಗೋಣ ಅಳಿಮಯ್ಯ ನನ್ ಮಗಳು ಹುಷಾರು ಏನಮ್ಮ ನನ್ ಮಗ ಹುಷಾರು ನೋಡು ಬಂದಿದ್ ಕೆಲ್ಸ ಬೇಗ ಮುಗಿಸ್ಕೊಂಡ್ ಬಾ ಸರಿ ಕಮ್ ಬಾಬಾ ಬೇಗ ಬಾ ಕಾಶಿ ಎಲ್ಲಿದ್ಯಾ ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ ಬಸ್ ಫಸ್ಟ್ ಫ್ಲೋರ್ ಅಂತೆ ಬಾ ಹೇ ಬ್ರೋ ಯಾವ್ದ್ರ ನಿಮ್ದು ಮತ್ತಿಪತಿ ಅನ್ಕೊಂಡು ಅದು ಅವಳು ಭಾಗ್ಯಮತಿ ನಾನು ಕಾಶಿಪತಿ ಅದಕ್ಕೆ ಮತ್ತಿಪತಿ ಕರ್ಕೋತೀವಿ ಮಿಸ್ಟರ್ ಪತಿ ನಿನ್ ಮತ್ತಿನ ಕರ್ಕೊಂಡು ಈಗಲೇ ಹೋಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಮಾಧವ್ ನಮ್ಮಪ್ಪ ನಿನ್ನ ಹೊಡೆದಿದ್ರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ಯಾ ನಿಮ್ ಡ್ಯಾಡಿ ಯಾಕೆ ಹೊಡೆದ್ರು ಫ್ಲಾಶ್ ಬ್ಯಾಕ್ ಅಲ್ಲಿ ಫ್ಲಾಶ್ ಬ್ಯಾಕ್ ಅಂದ್ರೆ ಅವನು ಪಿ ಯು ಸಿಲಿ ನನ್ ಹಿಂದೆ ಬಿದ್ದಿದ್ದ ಅಂದ್ರೆ ನಿಮ್ಮಿಬ್ಬರದು ಆಲ್ರೆಡಿ ಒಂದು ಲವ್ ಸ್ಟೋರಿ ಇದೆಯಾ ಇವಾಗಲ್ಲ ಯಾವಾಗೋ ಇವಾಗಲ್ಲ ಯಾವಾಗ್ಲೂ ನೀನ್ ಇದನ್ ಮುಂಚೆ ಯಾಕೆ ಹೇಳಲಿಲ್ಲ ಅಂದ್ರೆ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ಯಾ ಯು ಚಿಟರ್ ಮೀ ಕಾಶಿ ಯು ಚಿಟರ್ ಪತಿ ಪತಿನು ಇಲ್ಲ ಮತ್ತಿನು ಇಲ್ಲ ನೀನ್ ಮೋಸಗಾತಿ ಐ ಆಮ್ ವೆರಿ ಅಪ್ಸೆಟ್ ವಿತ್ ಯು ಬ್ರೇಕಪ್ ಹೇ ಬ್ರೇಕಪ್ ಏನೋ ಬ್ರೇಕಪ್ ಯಾರಿಗೆ ಹೇಳ್ತಿದ್ಯಾ ಬ್ರೇಕಪ್ ಅಂತ ಮತ್ತಿಗೆ ಹೇಳಿದ್ದು ಏನೋ ಪತಿ ತುಂಬಾ ಓವರ್ ಆಕ್ಷನ್ ಮಾಡ್ತಿದ್ಯಾ ಬ್ರೇಕಪ್ ಅಂತ್ಯ ನಾನು ಕೂಡ ಬ್ರೇಕಪ್ ನನಗೆ ಯಾರು ಇಲ್ಲ ಅಂತ ಅನ್ಕೋತಿದ್ಯಾ ನನಗ್ ಮಾತಾಡ್ತಾನೆ ಒಂದ್ ಸ್ವಲ್ಪ ಇರು ಇಲ್ಲಿ ನೋಡು ಕಾಶಿ ನಿನಗೆ ಅರ್ಥ ಆಗ್ತಿಲ್ಲ ಅವಳು ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು ಎಲ್ಲೋದ್ರು ಇವ್ರು ಇಷ್ಟೊತ್ತಾದ್ರು ಕಾಣ್ತಾನೆ ಇಲ್ವಲ್ಲ ಅದು ಚಿಕ್ಕವರಿದ್ದಾಗ ಆಗಿರೋದು ಆ ಟೈಮಲ್ಲಿ ಇದ್ದಿದ್ದು ಅಟ್ರಾಕ್ಷನ್ ಲವ್ ಅಲ್ಲ ಆದ್ರೆ ಹಿಂದೆ ಬಿದ್ದಿದ್ ನಾನು ಅವಳಲ್ಲ ಕನ್ಫರ್ಮ್ ಥು ನೀನು ಹೋಗು ಹೋಗು ಐ ಹೇಟ್ ಯು ಪತಿ ಮತ್ತೆ 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 ಐ ಆಮ್ ವೆರಿ ಸಾರಿ ಕಣೋ ತಪ್ಪಾಯ್ತು ಕಣೋ ಐ ಲವ್ ಯು ಕಣೋ ಐ ಲವ್ ಯು ಯು ಆರ್ ಸೋ ನೈಸ್ ಕಣೋ ನಿನ್ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ ಐ ಆಮ್ ಸಾರಿ ಕಣೋ ಏ ಇಯರಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಏನೋ ಈ ರೋಮ್ಯಾನ್ಸ್ ಬಂದ್ರೋ ಬಾಸು ನಿಮಗ್ ಸರಿಯಾಗಿ ಬಾರಿಸಿದ್ನ ಬಾಸು ಇವಳು ಹಿಂದೆ ಬಿದ್ದಿದ್ದಕ್ಕೆ ನಿಮ್ಗೆ ಆ ರೀತಿ ಹೊಡೆದಿದ್ದಾನೆ ಅಂದ್ರೆ ಇವಳು ಎತ್ತಾಕೊಂಡು ಹೋಗ್ತಿರಕ್ ನನ್ನ ಎನ್ಕೌಂಟರ್ ಮಾಡ್ಬಿಡ್ತಾನೇನೋ ಯಾಕೋ ಅದೆಲ್ಲ ಬಾಸು ಬೇಕಾದ್ರೆ ನಾನು ತ್ಯಾಗ ಮಾಡ್ಬಿಡ್ತೀನಿ ಭಾಗ್ಯ ನಾನು ನಿನ್ನೆ ಮದುವೆ ಮಾಡ್ಕೊಂಡ್ ಬಾಸು ಯಾಕೋನೋ ಮಾಡ್ತಿರೋ ತಪ್ಪು ಅಂತ ಅನಿಸ್ತಾ ಇದೆ ಕಾಶಿ ನಾನು ಹೋಗಿ ಮಾತಾಡ್ತೀನಿ ಏನೂ ಆಗಲ್ಲ ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಡೋಂಟ್ ವರಿ
ಅಳಿಮಯ್ಯ ನೀನು ನಿಲ್ಲಿ. ಅಂಕಲ್, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಏನದು? ಭಾಗ್ಯ ಹೊರಟೋದ್ಲು. ಹೊರಟೋದ್ಲು ಹೊರಟೋದ್ಲು ಅಂದ್ರೇನು? ಯಾರ ಜೊತೆ? ಯಾರಂತ ಹೇಳು. ಎನ್ಕೌಂಟರ್ ಮಾಡಿ ಮಿಸ್ ಆಗ್ತೀನಿ ಅವನ ಈಗಲೇ. ಅಂಕಲ್, ನನ್ನ ಮಗ ಅನ್ಯಾಯ ಆದ್ರೆ ನಾನು ಸಹಿಸ್ಕೊಳ್ಳಲ್ಲ. ನನ್ನ ಮಗಳು ಹೋಗಿದ್ದಂದ್ರೇನಪ್ಪ? ಅಂಕಲ್, ನಾನು ಹೇಳೋದನ್ನು ಸ್ವಲ್ಪ ಯೋಚನೆ ಮಾಡಿ. ನಾನೇ ಭಾಗ್ಯನ ಪ್ರೀತಿಸಿ ಅವಳು ಹಿಂದೆ ಬಿದ್ದಿದ್ದು. ಭಾಗ್ಯ ನಾನು ಯಾವತ್ತೂ ಪ್ರೀತಿಸಿಲ್ಲ. ಅವಳು ಪ್ರೀತಿಸಿದ್ದು ಬೇರೆ ಹುಡುಗನ. ಆ ವಿಷಯನ ನಿಮಗೆ ಹೇಳೋಕ್ಕಾಗದೆ ಅವಳನ್ನು ನೋಡೋಕೆ ಅಂತ ಬಂದ ಪ್ರತಿಯೊಬ್ಬ ಹುಡುಗನ ಕಾಲು ಹಿಡ್ಕೊಂಡು ಹೆಲ್ಪ್ ಕೇಳ್ತಾ ಇದ್ಲು. ಒಂದು ಹೆಣ್ಣು ಹುಡುಗಿ ಸೆಲ್ಫ್ ರೆಸ್ಪೆಕ್ಟನ್ನು ಪಕ್ಕಕ್ಕಿಟ್ಟು ಅವಳು ಪ್ರೀತಿಸೋ ಹುಡುಗನಿಗೋಸ್ಕರ ಯಾರ ಕಾಲನ್ನು ಹಿಡಿಯೋಕೆ ರೆಡಿ ಆಗಿದ್ದಾಳೆ ಅಂದರೆ ಅವಳ ಪ್ರೀತಿ ತುಂಬಾನೇ ಜೆನ್ಯೂನ್. ಅಂಕಲ್, ಐ ಎಮ್ ವೆರಿ ವೆರಿ ಸಾರಿ ಅಂಕಲ್. ಅವಳಿಗೆ ಹೆಲ್ಪ್ ಮಾಡೋದು ತಪ್ಪು ಅಂತ ಅರ್ಥ ಆಗಿ ನಿಮ್ಮ ಹತ್ರ ನಿಜ ಹೇಳ್ತಾ ಇದ್ದೀನಿ ಅಂಕಲ್. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಮಗಳು ತುಂಬ ಮುಗ್ಧೆ ಕಣಯ್ಯ. ಈ ವಯಸ್ಸಲ್ಲಿ ಅವಳು ಎಲ್ಲಿ ಮೋಸ ಹೋಗ್ತಾಳೋ ಅಂತ ನಾನು ಭಯ ಪಡ್ಕೊಂಡೆ, ಭಯ ಪಡಿಸ್ದೆ. ನಾನು ಏನ್ ಮಾಡಿದ್ರು, ಎಷ್ಟೇ ತೊಂದರೆ ಕೊಟ್ರು ಎಲ್ಲ ಅವಳು ಸಂತೋಷಕ್ಕಾಗಿ. ನನ್ನ ಮಗಳಿಲ್ದಾಗೆ ನನ್ನ ಕೈಲಿ ಬದುಕಕ್ಕಾಗಲ್ಲ, ಬದುಕಕ್ಕಾಗಲ್ಲ. ನನ್ನ ಮಗಳು ಎಲ್ಲಿದ್ದಾಳಂತ ಹೇಳು, ಎಲ್ಲಿದ್ದಾಳಂತ ಹೇಳು. ಭಾಗ್ಯ ಇಷ್ಟಪಟ್ಟಿರೋ ಹುಡುಗ ಇವನೇ ಕಾಶಿ. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀರಿ ಅಂಕಲ್, ನಾನು ಭಾಗ್ಯನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನನ್ನ ನಂಬಿ ಪ್ಲೀಸ್. ಬಾಮಾ, ನಿನಗೆ ಇಷ್ಟವಾದ ತಲೆ ಫ್ರೈ, ಬಾ ಕೂತ್ಕೋ. ಅವಳಿಗೆ ಆ ತಲೆ ಯಾಕೆ? ನನ್ನ ತಲೆ ಇದೆಯಲ್ಲ ತಿನ್ನೋದಕ್ಕೆ. ನೀನ್ ಮನ್ಸಲ್ಲಿ ಬೇರೆಯವ್ರನ್ನ ಇಟ್ಕೊಂಡು ನನ್ ಮಗನ್ ಮದ್ವೆ ಆಗೋದಿಕ್ಕೆ ಒಪ್ಕೊಂಡಿದ್ಯಾ? ಈ ಕೋಟಿ ಲಿಂಗ ಕನಕ ದುರ್ಗನ್ಗೆ ಮೋಸ ಮಾಡ್ಬೇಕು ಅಂತಿದ್ಯಾ? ನೀನ್ ತಪ್ಪು ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ. ನೋಡ್ತಾ ಇದ್ದಂತಾನೆ ಯಾಕೆ ಆಫ್ ಮಾಡ್ದೆ? ನಾಳೆ ನಿಮ್ಮತ್ತೆ ನಿನ್ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾರಂತೆ. ಹೋಗು, ಎಂಗೇಜ್ಮೆಂಟ್ಗೆ ರಿಂಗ್ ತಗೋಬೇಕಂತೆ. ರೀ, ಹೇಳೋದೇ ಮರ್ತಿದ್ದೆ, ಆ ACP ಮಗಳು ಬೇರೆ ಹುಡುಗನ ಪ್ರೀತಿಸ್ತಿದ್ಲಂತೆ. ಇವತ್ತು ಮದ್ವೆ ಶಾಪಿಂಗ್ ಅಂತ ಹೇಳಿ ಯಾರಿಗೂ ಹೇಳ್ದೆ ಆ ಹುಡುಗನ್ ಜೊತೆ ಓಡ್ ಹೋದ್ಲಂತೆ. ಚಿಚಿ, ಏನ್ ಮಕ್ಕಳೋ ಏನೋ. ಪಾಪ, ಆ ಹುಡುಗನ್ಗೆ ಬೇರೆ ಒಳ್ಳೆ ಸಂಬಂಧ ನೋಡ್ಬೇಕು. ಯಾವ ಹುಡುಗಿ ಸಿಗ್ತಾಳೋ ಏನೋ. ನಾಳೆ ಹೋಗಿ ಆ ಹುಡುಗನ್ಗೆ ರಿಂಗ್ ಅನ್ನ ವಾಪಸ್ ಕೊಟ್ಟು ನಡೆದದಕ್ಕೆಲ್ಲ ಸಾರಿ ಹೇಳ್ಬಿಟ್ ಬರೋಣ ರೀ. ಏನೋ, ಯಾವತ್ತೋ ಪ್ರೀತಿಸಿದೀನಿ ಅಂತ ನೋಡಿದ ತಕ್ಷಣ ಒಪ್ಕೊಂಡಿದ್ದಾನೆ. ಏನ್ ಮಕ್ಕಳೋ ಏನ್ ಕಥೆನೋ. ನೀನ್ ಯಾಕೆ ಹೀಗಾಡ್ತಿದ್ಯಾ? ಆ ಹುಡುಗಿ ಹೋದ್ರೆ ಏನಾಯ್ತು? ಅದಕ್ಕಿಂತ ಚೆನ್ನಾಗಿರೋ ಹುಡುಗಿ ಹುಡುಕ್ತೀನಿ. ಅವಳ ಮದ್ವೆಗಿಂತ ಮುಂಚೆ ನಿನ್ ಮದ್ವೆ ಮಾಡಿಸ್ತೀನಿ. ಒಂದೆರಡು ದಿನ ಇದ್ದು ಹೋಗ್ ಮಗ್ನೆ. ಅಮ್ಮ ಪ್ಲೀಸ್, ಈಗ ನನ್ನ ತಡಿಬೇಡ. ಅಮ್ಮ ಹೇಳೋದನ್ನ ಕೇಳು. ನೀನು ನಿಮ್ಮಪ್ಪ ನಾನ್ ಹೇಳಿದ್ದನ್ನ ಕೇಳೋದ್ ಬೇಡ, ನಾನ್ ಮಾತ್ರ ನಿಮ್ ಮಾತನ್ನ ಕೇಳ್ಬೇಕು. ಏ, ಅರೆ, ಈ ಹುಡುಗಿ ನಿನ್ಗೆ ಹೇಗ್ ಗೊತ್ತು? ಇವಳ ವಿಡಿಯೋ ನಿನ್ ಫೋನಲ್ಲಿ ಹೇಗ್ ಬಂತು ಹೇಳು. ಜಯಾಂಟಿ ಮಗಳ? ಇವಳೆ ನನ್ನ ಹೆಣ್ಣೋಡ ಕರ್ಕೊಂಡು ಹೋಗಿದ್ದು. ಈ ಹುಡುಗಿ ಕರ್ಕೊಂಡು ಹೋದ್ಲ? ನಾನು ಈ ಹುಡುಗಿನ ಇಷ್ಟಪಟ್ಟಿದ್ದೆ ಅಮ್ಮ, ಇವಳೆ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಸತ್ಯನ ನೀನ್ ಇಷ್ಟಪಡೋದಲ್ಲ, ಆ ಹುಡುಗಿ ಫೋಟೋ ನೋಡಿದ ತಕ್ಷಣ ನನ್ಗೆ ಇಷ್ಟ ಆಗೋದ್ಲು. ಅವತ್ತೇ ಅನ್ನಿಸ್ತು ನಿನಗೂ ಇಷ್ಟ ಆಗ್ತಾಳೆ ಅಂತ. ಆದ್ರೆ ಆ ಜಯಮ್ಮ ಆ ಹುಡುಗಿ ಈಗ್ಲೇ ಮದುವೆ ಮಾಡ್ಕೊಳ್ಳಲ್ಲ ಏನು ಹೇಳಿದ್ರು. ಇರು, ನಾನು ಈಗ್ಲೇ ಜಯಮ್ಮನಿಗೆ ಫೋನ್ ಮಾಡಿ ಈ ಸಂಬಂಧನ. ಇಷ್ಟಪಟ್ಟಿದ್ದು ನಾನು, ಸತ್ಯ ಅಲ್ಲ. ಅವಳಿಗ ಉದ್ದೇಶನೇ ಇಲ್ಲ, ನಾನೇ ಯಾವುದೋ ಭ್ರಮೆಯಲ್ಲಿದ್ದೆ. ಬಿಟ್ಬಿಡಮ್ಮ. ಆದ್ರೆ ಏನಂತೆ ಈ ಕೇಳೋಣ. ಅವಾಗ ಅಮ್ಮ ಪ್ಲೀಸ್, ಅವರು ಬೇರೆ ಸಂಬಂಧನ ನೋಡಿದ್ದಾಗಿದೆ. ಇನ್ ಎರಡು ದಿನದಲ್ಲಿ ನಿಶ್ಚಿತಾರ್ಥ. ದಯವಿಟ್ಟು ಆ ವಿಷಯ ಇಲ್ಲಿಗೆ ಬಿಟ್ಬಿಡು. ಹೇಗೆ ಹೇಳ್ತೀಯ ನೋಡೋಣ. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ರೀ. ಸಾರಿ, ನಿಮ್ಮ ಮಗನ್ ರಿಂಗು ನನ್ನ ಮಗಳ ಹತ್ರನೇ ಉಳ್ಕೊಂಡಿತ್ತು. ನಿಮ್ಮ ಮಗಳ ಹತ್ರನ? ಅವನ್ ಮೊದಲನೇ ಸಂಬಳದಿಂದ ತಗೊಂಡಿರೋ ರಿಂಗ್ ಕಣ್ರಿ ಇದು, ಅವನ್ ಹೆಂಡತಿಯಾಗೋಳಕ್ ಕೊಡೋಕೆ ಅಂತ. ಹಾಯ್ ಅಂಕಲ್. ಹಲೋ. ಹಾಯ್ ಆಂಟಿ. ಹಲೋ. ಸತ್ಯ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಪ್ಪ. ನೆಕ್ಸ್ಟ್ ವೀಕ್ ಅವಳಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಸಾರಿಯಪ್ಪ, ಆ ACP ಸಂಬಂಧ ಹಾಗಾಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇಟ್ಸ್ ಓಕೆ ಆಂಟಿ. ಅದಕ್ಕಿಂತ ಒಳ್ಳೆ ಸಂಬಂಧನ ನಾನು ನಿಮಗೆ ತೋರಿಸ್ತೀನಿ.
ನೀವು ಮಾತಾಡ್ತಾ ಕೂತೀರಿ, ನಾನು ಈಗಲೇ ಬರ್ತೇನೆ. ಇವರು ನಿಮ್ಗೆ ಹೇಗೆ? ನಮ್ಮ ಭಾವನವರು, ನಮ್ಮಕ್ಕ, ಮಾಧವ್ನ ಅಪ್ಪ ಅಮ್ಮ. ಮಾಧವ್ ಹುಟ್ಟಬೇಕಾದ್ರೆ ನಮ್ಮಕ್ಕ ಸತ್ತೋದ್ಲು. ಆ ನೋವು ತಡ್ಕೊಳಕಾಗದೆ ನಮ್ಮ ಭಾವನವರು ಸ್ವಲ್ಪ ದಿನದಲ್ಲೇ ಐ ಆಮ್ ಸೋ ಸಾರಿ. ಸತ್ಯ, ನೀನು ಒಂದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದೀರ. ನೀನು ಹುಟ್ಟಿ 2 ಗಂಟೆಗಳಾದ್ಮೇಲೆ ಸತ್ಯ ಹುಟ್ಟಿದ್ದಾಳೆ. ನೀನು ಹುಟ್ಟಿದ ಕೂಡಲೇ ಮೊದಲನೇ ಸರಿ ಎತ್ಕೊಂಡಿದ್ದು ನಾನೇ. ನಿನ್ನ ತಂದೆನ ಮತ್ತೆ ನೋಡಬೇಕು ಅನ್ಕೊಂಡಿದ್ದೆ, ಆದರೆ ನಿನ್ನ ನೋಡ್ತಿದ್ದೀನಿ. ಗಾಡ್ ಬ್ಲೆಸ್ ಯು. ಹೇಗಿದೆಮ್ಮ, ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ನೀನು ಹುಟ್ಟಿದಾಗಲೇ ನೀನು ನಮ್ಮನೆ ಸೊಸೆ ಆಗಬೇಕು ಅಂತ ನಿಮ್ಮಮ್ಮನ ಕೇಳ್ಕೊಂಡೆ, ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಪುಟ್ಟ. ರಾಕೇಶ್ಗೆ ನೀನಂದ್ರೆ ತುಂಬ ಇಷ್ಟ. ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮಿ, ಇನ್ಯಾವುದಾದ್ರೂ ಡಿಸೈನ್ ತೋರಿಸ್ತೀರಾ? ನೀನು ನೋಡ್ತಾ ಇರೋ, ನಾನು ಈಗಲೇ ಬರ್ತೀನಿ. ಪ್ಲೀಸ್ ಬನ್ನಿ, ಆ ಕಡೆ ಹೋಗೋಣ. ಹಾಂ, ತೆಗಿ. ಹಾಯ್ ಸತ್ಯ. ಓ ಹಾಯ್. ಹಾಯ್, ವಾಟ್ ಅ ಸರ್ಪ್ರೈಸ್. ಮದ್ವೆ ಶಾಪಿಂಗಾ? ಹಾ ಹೌದು. ನೀನು ಆ ಹುಡುಗನ ಜೊತೆ ಮನೆಗೆ ಬಂದಾಗಲೇ ಅನ್ಕೊಂಡೆ ನಿನ್ ಮದ್ವೆ ಬೇಗ ಆಗತ್ತೆ ಅಂತ. ಅದೇನು? ನಿನ್ ಮಾಧವ್ ಎಲ್ಲಿ? ಮಾಧವ್? ಅದೇ ಆ ಉಳ್ಳಾಗಡ್ಡಿ ಮಾಧವ್ ಹೆಣ್ಣೋಡಕ್ ಕರ್ಕೊಂಡ್ ಬಂದಿದ್ಯಲ್ಲ. ಹ್ಮ್, ಅವ್ನ್ ನೋಡಕ್ ಬಂದಿದ್ ನನ್ನೇ, ಆದ್ರೂ ನಿನ್ನೇ ನೋಡ್ಕೊಂಡ್ ಕೂತಿದ್ನಲ್ಲ. ಆಗ್ಲೇ ಅನ್ಕೊಂಡೆ ಹಿಸ್ ಇನ್ ಲವ್ ವಿತ್ ಯು ಅಂತ. ರಿಯಲಿ ಯು ಮೇಡ್ ಫಾರ್ ಈಚ್ ಅದರ್. ಒಮ್ಮೆಗೆ ಜೀವ ಕೇಳಿದೆ, ನಿನ್ನನೆ ತುಂಬ ಬೇಡಿದೆ, ಈ ಪ್ರಯಾಣ ನಿನ್ನ ಜೊತೆ ಚಂದ. ಈಗ ಇನ್ನೂ ದೂರ ಈ ಪಯಣ, ಎದುರಾಗುವುದು ಎಲ್ಲ ಖುಷಿ. ಅದು ಏಕೆ ಈಗಲೇ ಎಲ್ಲ ಮಾಯವು, ಮೊದಲಿದ್ದ ಎಲ್ಲವೂ ಬದಲು. ಬಹುದೂರವು ಬಂದಾಗಿದೆ, ಮನಸ್ಸೇ ಕೊಯ್ಯಲ್ಲ ಬಿಟ್ಟು ಹೋಗದಾಗಿದೆ. ನಿನ್ನಿಂದಲೇ ಹೀಗಾಗಿದೆ, ನಾನಿಂದು ಕಾದು ನಿಲ್ಲುದಾರಿ. ಮಧ್ಯಾಹ್ನ ಟೈಮ್ ಪಾಸ್ ಮಾಡಕ್ಕೆ ನಾನ್ ಸಿಕ್ಕಿದ್ನಾ?
ಟೈಮ್ ಪಾಸ್ ಅಂತ ಯಾಕೆ ಹೇಳ್ತಾ ಇದೀಯಾ? ಅಯ್ಯೋ, ನನ್ ಪಾಡಿಗೆ ನಾನಿದ್ರೆ ನಕ್ಕಿದ್ರೆ ಚೆನ್ನಾಗಿರ್ತೀಯ, ಸೀನ್ ಇದ್ರೆ ಚೆನ್ನಾಗಿರ್ತೀಯ ಅಂತ ಹರಟೆ ಹೊಡೆದೆ. ಹೋದ ಕಡೆ ಹುಡುಗಿರ್ನ ನೋಡ್ದೆ, ನನ್ ವಿಡಿಯೋಸ್ ತೆಗಿತಾ ಇದ್ದೆ. ಅಷ್ಟಕ್ಕೂ ಮೊದಲನೇ ಹುಡುಗಿಗೆ ಏನೋ ಹೇಳ್ದೆ, ಅವ್ಳು ನನ್ನ ಹತ್ರ ಬಂದು ನಿನ್ ಜೊತೆ ಇರ್ಬೇಕಾಗಿರೋದು ಉಳ್ಳಾಗಡ್ಡಿ ಅಲ್ವಾ, ನಿನ್ನ ಲವ್ ಮಾಡ್ತಿದ್ದಾನೆ ಅಂತ ಹೇಳಿದ್ಲು. ಏನೋ ಹೇಳ್ದೆ? ನಾನೇನು ಹೇಳ್ದೆ? ಅವಳು ಒಬ್ಳು ಹುಚ್ಚಿ ಪಾಪ, ಅವಳಿಗೇನ್ ಗೊತ್ತು ನಿನ್ ಬಗ್ಗೆ? ಊಸರು ಹೊಳಿ ತರ ಬಣ್ಣ ಬದಲಾಯಿಸ್ತಾ ಇರ್ತೀಯ ಅಂತ. ಮಧ್ಯದಲ್ಲಿ ನಿನ್ನ ರಿಂಗ್ ಬೇರೆ, ಅದು ನನ್ ಕೈಯಲ್ಲಿ ಸಿಕ್ಕಾಕೊಳ್ಳೋದೇನು, ಅದನ್ನ ನುಂಗೋದೇನು, ಅಪ್ಪೋ ನನ್ ಕರ್ಮ. ಮಾತಾಡ್ತಾ ಇದ್ರೆ ಅಲ್ಲೆಲ್ಲೋ ನೋಡ್ತಾ ಇದ್ಯಾ ಸತ್ಯ? ನಾನೊಬ್ಳು ದೊಡ್ಡ ಹುಚ್ಚಿ, ನಿನ್ ಬಗ್ಗೆ ಗೊತ್ತಿಲ್ದೇನೆ ಏನೇನೋ ಅನ್ಕೊಂಡೆ, ಏನೇನೋ ಊಹಿಸ್ಕೊಂಡೆ. ಬರ್ಬೇಡ, ಅಲ್ಲೇ ಇರು. 26 ಇಯರ್ಸ್ ಯಾವುದೇ ಫ್ಲಾಶ್ ಬ್ಯಾಕ್ ಇಲ್ಲದೆ ಹಾಯ್ ಆಗಿದ್ದೆ, ಒಂದೇ ದಿನದಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಕೊನೆಗೆ ಇದನ್ ತಂದು ನನಗೆ ಗಿಫ್ಟ್ ಹಾಕೊಟ್ಟೆ ಅಂದ್ರೆ ನಿನ್ನ ಮರೆಯೋಕಾಗದೆ ಸೀನ್ಕೊಂಡಿರ್ಬೇಕು ಅಂತಾನ? ಹುಡುಗಿರ್ನ ಮರೆಯೋದು ನಿನಗೆ ಈಸಿ ಕಣೋ? ನನ್ ಕೈಲದೆಲ್ಲ ಸಾಧ್ಯನೇ ಇಲ್ಲ. ನನಗ್ ಈಸಿ ಅಂತ ನೀನೇನ್ ಕಮ್ಮಿ ಮಾಡಿದ್ಯಾ? ನಾನೇನ್ ಮಾಡ್ದೆ? ಇದೇನಿದು ಉಳ್ಳಾಗಡ್ಡಿ ಸತ್ಯಭಾಮ. ಯಾಕೆ ಮುಗೋರ್ ಸತ್ಯಭಾಮ ಅಂತ ಬರ್ಕೋಬೋದಿತ್ತು. ಉಳ್ಳಾಗಡ್ಡಿ ಸತ್ಯಭಾಮ ಅಂದ್ರೆ ಏನು? ಹೌದು, ಬರ್ದಿಟ್ಟೆ. ನೀನ್ ಇಂಥವನು ಅಂತ ಗೊತ್ತಿಲ್ದಿರ ಅದನ್ನ ಬರ್ದಿಟ್ಟೆ. ಅದು ನೀನೇನ್ ಮಾಡ್ದೆ? ಅಷ್ಟಕ್ಕೂ ನನಗೆ ಮದುವೆ ಯೋಚನೆ ಇರ್ಲಿಲ್ಲ. ನಿನ್ ಮೇಲಿನ ಕೋಪಕ್ಕೆ ಆ ರಾಕೇಶ್ನ ಒಪ್ಕೊಂಡ್ಬಿಟ್ಟೆ. ಮರ್ತ ಹೋಗ್ಬಿಡ್ತೀನಿ ಬಿಡು, ಅದೇನ್ ದೊಡ್ಡ ವಿಷಯನ? ನಿನಗಿಂತ ಹಾಯ ಬದುಕಿನಿ ಗೊತ್ತಾ ಇರು. ಸತ್ಯ, ಐ ಲವ್ ಯು ಸತ್ಯ. ಐ ಲವ್ ಯು, ಟ್ರಸ್ಟ್ ಮೀ. ನಾನು ಹೇಳಕ್ ಕೇಳು, ನಾನು ಭಾಗ್ಯನ ಇಷ್ಟಪಟ್ಟು ಓಕೆ ಅಂತ ಹೇಳಲಿಲ್ಲ, ಅವಳಿಗೆ ಹೆಲ್ಪ್ ಮಾಡಕ್ ಓಕೆ ಅಂತ ಹೇಳಿದ್ದು ಅಷ್ಟೇ. ನಾನು ಇಷ್ಟಪಡ್ತಿರೋದು ನಿನ್ನೆ. ಏಯ್ ಏಯ್, ಪ್ಲೀಸ್ 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 ಪ್ಲೀಸ್, ಅದಕ್ಕೆ ಹೋದ ಕಡೆ ಹುಡುಗಿ ನೋಡ್ಲಿಲ್ಲ, ನಿನ್ನೆ ನೋಡ್ಕೊಂಡು ಕೂತಿದ್ದೆ ಅಷ್ಟೇ, ಪ್ಲೀಸ್. ನೀನು ಕತ್ತಿ ಸತ್ಯಭಾಮ ಅಲ್ಲ, ಮುಗೋರ್ ಸತ್ಯಭಾಮ. ಪ್ಲೀಸ್ ಟ್ರಸ್ಟ್ ಮೀ, ಐ ಲವ್ ಯು. ಲಡ್ಕಿ ಮೇರಾ ತಲ್ವಾರ್ ದೇ ದೋ. ಸತ್ಯಭಾಮ ಆಗ್ಬೋದಲ್ವಾ? ನಿಮ್ ಡ್ಯಾಡಿಗೆ ಕಂಪನಿ ಕೊಡ್ತೀನಿ, ನಿನ್ನ ಅಮ್ಮ ಮಾಡ್ತೀನಿ, ಅಜ್ಜಿ ಮಾಡ್ತೀನಿ, ಮುತ್ತಜ್ಜಿ ಕೂಡ ಮಾಡ್ತೀನಿ, ಮುದುಕಿನೂ ಮಾಡ್ತೀನಿ. ಪ್ಲೀಸ್, ಐ ಲವ್ ಯು. ನಿನ್ನಿಲ್ಲಾಂದ್ರೆ ನಾನು ಬದುಕಲ್ಲ. ಐ ಲವ್ ಯು ಸತ್ಯ. ಅಳಿ ಅಂದ್ರೆ ಕೊನೆಗೂ ಅಳಿಯನ್ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಬೇಕನ್ನೋ ನನ್ನ ಆಸೆನ ತೀರಿಸ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಅಂಕಲ್. ಜ್ಯೋತಿಷಿ ಹೇಳಿದ್ ನಡೀಲಿಲ್ಲ, ನನಗಿಂತ ಚಿಕ್ಕವಳನೇ ಮದುವೆ ಆದೆ. ಜ್ಯೋತಿಷಿ ಅವ್ರು ಹೇಳಿದಂಗೆ ಆಯ್ತು. ಅದೇಗಂಕಲ್, ಸತ್ಯ ನಾನು ಒಂದೇ ದಿನ ಹುಟ್ಟಿದ್ದಲ್ವಾ?
ರೈಟ್. ಸದ್ಯಗಿಂತ ನಾನು 2 ಗಂಟೆ ಮೊದಲೇ. ರೈಟ್. ಹಾಗಾದ್ರೆ ನಾನು ಸದ್ಯಗಿಂತ ದೊಡ್ಡವನೇ ಅಲ್ವಾ? ರಾಂಗ್. ಜ್ಯೋತಿಷಿಗಳು ಹೇಳಿದ್ದು ರೈಟ್. ಅದ್ ಹೇಗೆ ಅಂಕಲ್? ನಿನ್ ತಾಯಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ನೀನ್ 8ನೇ ತಿಂಗಳಲ್ಲೇ ಹುಟ್ಟಿದೆ ತಾನೆ? ಸತ್ಯ ತಾಯಿ ಹೊಟ್ಟೆಲಿ 9 ತಿಂಗಳು ತುಂಬಿದ್ಮೇಲೆ ತಾನೇ ಹುಟ್ಟಿದ್ದು. ಆಗ್ಲೇ ತಾನೆ ನೀವಿಬ್ರು ಒಂದೇ ದಿನ ಹುಟ್ಟಿದ್ದು. ಅಂದ್ರೆ ನಮ್ ಸತ್ಯ ನಿನ್ಗಿಂತ 1 ತಿಂಗಳು ದೊಡ್ಡವಳು. ರೈಟ್. ಇನ್ನೊಂದ್ಸಲ ಹೇಳಿ ಅಂಕಲ್. ಇನ್ನು ಹೇಳೋದೇನಿದೆ? ನಾಮಿನೇಷನ್ ಸ್ಟಾರ್ಟ್ ಆಯ್ತು. ಒಂದೇ ನಿಮಿಷ. ಇನ್ನು ಮುಗಿತೀವ್ ಕತೆ, ನೀವು ಬನ್ನಿ. ಯಸ್ ಯಸ್ ಕಮಿಂಗ್. ಡಾಮಿನೇಷನ್ ಕಂಟಿನ್ಯೂ.